ಸರಿ ಒಂದು ಕಾಪಿ ಹೊಡಿತಿದ್ದೇನೆ ಸರ್. ಏಯ್ ಸುಳ್ಳು ಹೇಳ್ತಾ ಇದೀಯನೋ, ನೀನೇ ಕಾಪಿ ಮಾಡಿದೆ ಅಂತ ಹೇಳಿ ಸ್ಕೂಲಿಂದ ಆಚೆ ಕಳಿಸ್ಬಿಡ್ತೀನಿ. ಓದ್ ಕೂತ್ಕೊಂಡು ಬರೀವಾಗ ಕೈ ಮಾಡ್ತಾ ಇದೆ, ಎಲ್ಲರೂ ಬೇಗ ಬರೀರೋ. ನಂಗೆ ಇವತ್ತು ಮಾಸ್ಟರ್ ಮಾಡಿದ್ ಸರಿ ಅನ್ಸಲಿಲ್ಲ ಕಣೋ, ಅವ್ರ ಹಂಗೆ ಮಾಡಬಾರ್ದಾಗಿತ್ತು. ನಾನು ಅವ್ರನ್ನ ಕೇಳ್ತೀನಿ. ಅಮ್ಮ ಓಯ್, ನನ್ನ ಮೇಲೆ ಚಾಡಿ ಹೇಳ್ತೀಯೇನೋ, ನನ್ನ ಕಾಪಿ ಹೊಡೆದ್ರೆ ಮೇಸ್ಟ್ರೆ ಕೇಳಲ್ಲ. ನೀನ್ ಯಾವನ ಕೇಳಕ್ಕೆ? ಈ ರಂಗನ್ ಮೇಲೆ ಚಾಡಿ ಹೇಳ್ದವ್ರಿಗೆಲ್ಲ ಇದ್ದೇ ಗತಿ. ನೋಡಿ ಗೌಡ್ರೆ, ಇಷ್ಟು ದಿವಸ ಸಣ್ಣ ಹುಡುಗ ಅಂತ ಸುಮ್ಮನೆ ಇದ್ದೆ, ಆದ್ರೆ ಇವತ್ತೆಲ್ಲಾ ಹುಡುಗರ ಮುಂದೆ ನನ್ನ ಮೇಲೆ ಕೈ ಮಾಡಿದಾನೆ ಅಂತಂದ್ರೆ ಅವನಿಗೆ ಎಷ್ಟು ಕೊಬ್ಬರಿಬೇಕು. ಅವನಿಗೆ ಅದೇನು ಶಿಕ್ಷೆ ಕೊಡ್ತಿರೋ ನೀವೇ ಕೊಡಿ. ಮೇಷ್ಟ್ರೆ, ಹುಡುಗ ಇನ್ನು ಚಿಕ್ಕವನು, ದೊಡ್ಡವನ ಆಗ್ತಾ ಆಗ್ತಾ ತಿಳ್ಕೊಂತಾನೆ. ನೀವು ತಲೆ ಕೆಡಿಸ್ಕೋಬೇಡಿ. ಅಜಯ್, ಯಾಕೋ ಮೇಷ್ಟ್ರ ಮೇಲೆ ಕೈ ಮಾಡಿದೆ, ಮತ್ತೆ ಕಾಪಿ ಹೊಡೆಯೋನನ್ನ ಬಿಟ್ಟು ನನ್ನನ್ನ ಆಚೆ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ತಪ್ಪಲ್ವಾ? ನನ್ಗೆ ಯಾರು ತಪ್ಪು ಮಾಡಿದ್ರು ಸಹಿಸಕ್ಕಾಗಲ್ಲ, ಅದಕ್ಕೆ ಹೊಡೆದೆ. ತಪ್ಪಾಗೈತೆ ಮೇಷ್ಟ್ರೆ, ಅವನ ಪರವಾಗಿ ನಾನು ಸಮಯ ಕೇಳ್ತೀನಿ. ಇದೊಂದ್ಕಿಂತ ಕ್ಷಮಿಸ್ಬಿಡಿ, ಇನ್ ಮುಂದೆ ಹಿಂಗಾಗ್ದಂಗೆ ನಾನು ನೋಡ್ಕೋತೀನಿ. ನೋಡಿ ಗೌಡ್ರೆ, ಇದೇ ಲಾಸ್ಟ್ ವಾರ್ನಿಂಗ್. ನಿಮ್ಮ ಮುಖ ನೋಡಿಕೊಂಡು ಇದನ್ನ ಇಷ್ಟಕ್ಕೆ ಬಿಡ್ತಾ ಇದ್ದೀನಿ. ಬೆಳೆಯೋ ಮಕ್ಕಳಿಗೆ ಇಷ್ಟೊಂದು ಹಠ ಕೋಪ ಒಳ್ಳೇದಲ್ಲ. ನಾನಿನ್ನು ಬರ್ತೀನಿ ಗೌಡ್ರೆ. ಒಳ್ಳೇದು ಮೇಷ್ಟ್ರೆ. ಏ ಅಜಯ್, ಯಾವಾಗಲೂ ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ ಕೋಪ ಒಳ್ಳೇದಲ್ವಂತೆ, ಅದು ನಮ್ಮಲ್ಲಿರೋ ಪ್ರೀತಿ ಹಾಳು ಮಾಡುತ್ತಂತೆ. ಒಂದು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳೋ ಪ್ಲೀಸ್. ಇಲ್ಲಿ ನಗು ನೋಡೋಣ, ನನಗೆ ಗೊತ್ತು ನಿನ್ನ ಅಗಲ. ಪಾರಿ 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 ಗಂಡ ಪೂಜಾರಿ, ಮೇರಿ 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 ಗಂಡ ಮೈಲಾರಿ, ಸೂರಿ 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 ಚಟ್ಟಿ ಬಿಚ್ಕೊಂಡ್ ಪರಾರಿ. ನೋಡ್ದೇನವಾ, ತಪ್ಪು ಮಾಡೋದು ಇವನು, ಚೆನ್ನಾಗಿ ಕೇಳೋದು ನಾನು. ಇದನ್ನೆಲ್ಲ ಸಹಿಸ್ಕೊಂಡು ಮೇಟ್ರ್ ಯಾಕೆ ಹೋಗ್ತಾರೆ ಹೇಳು? ಇಸ್ಕೋಲು ನಮ್ಮ ಅಪ್ಪನ ಹೆಸರಾಗೈತೆ. ಅದಕ್ಕೆ ಇವನು ಹಿಂಗೆ ಬಿಟ್ರೆ ಇವತ್ತು ಮೇಟ್ರ್ ಮೇಲೆ ಕೈ ಮಾಡೋನೆ, ನಾಳೆ ನನ್ನ ಮೇಲೆ ಕೈ ಮಾಡೋಕ್ಕಿಲ್ಲ ಅಂತ ಏನ್ ಗ್ಯಾರಂಟಿ? ಸಾಕು ಸುಮ್ಮನೆ ಕಂಡಿದ್ದೀನಿ, ಅವನೇ ಅವನ ಮಕ್ಕಳು ಮರಿ ಇಲ್ದೇ ಇರೋನು ಅನಿಸುತ್ತೆ. ಅದಕ್ಕೆ ಇಷ್ಟು ದೂರ ಚಾಡಿ ಹೇಳೋಕೆ ಬಂದ್ಬಿಟ್ಟ. ಕೋಪ ಇರಬಾರ್ದಂತೆ, ಕೋಪ ಇಲ್ದೇ ಇರೋರ್ನ ಗಂಡಸು ಅಂತಾರೇನೋ, ಬಂದ್ಬಿಟ್ಟ ಹೇಳೋದಕ್ಕೆ. ಏಯ್ ಪಾರ್ವತಿ, ಅದೇನು ಅಂತ ಎತ್ಬಿಟ್ಟೆ ಆ ಕೋಪಿಸ್ಟ್ ಮಗನ್ನ? ಒಳ್ಳೆ ವಿಶ್ವಾಮಿತ್ರ ಆಡ್ದಂಗೆ ಆಡ್ತಾನೆ, ಮುಂಚಾತ್ಕಾನ್ ಯಾರು ಹೊತ್ತಿದ್ದಕ್ಕೆ ಕಾಯ್ಕಲ್ಲ ಬಿಡು. ಈ ವಯಸ್ಸಿಗೆ ವಿದ್ಯಾರ್ಥಿ ಕೂಡ ಗುರು ಮೇಲೆ ಕೈ ಎತ್ತಾನೆ ಅಂದ್ರೆ ಮುಂದಕ್ಕೆ ಯಾರ್ಯಾರ ಮೇಲೆ ಕೈ ಎತ್ತಾನೋ ಏನೋ. Thank you.
ನೋಡಿ ಸಾಹೇಬ್ರೆ, ನಾವು ಕೊಡೋ ಈ ಕಂಪ್ಲೇಂಟ ತಗೊಂಡು ಅವನ್ನ ಒಳಗೆ ಹಾಕ್ಲೇಬೇಕು. ಒಂದ್ ನಾಲ್ಕು ಬಿಗಿದ್ರೆ ಅವನಿಗೆ ಬುದ್ಧಿ ಬರೋದು. ಹೌದು ಹೌದು, ನಾನು ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇದ್ದೀನಿ. ಇವತ್ತಿಂದಲ್ಲ ನಿನ್ನೆದಲ್ಲ ಹೊಡೆಯೋದು ಬಡಿಯೋದು ಮನೆಗೆ ಹೋಗಿ ಸೇರ್ಕೊಂಡ್ಬಿಡೋದು. ನಾವು ಆ ಗೌಡ್ರ ಮುಖ ನೋಡ್ಕೊಂಡು ವಾಪಸ್ ಬರೋದು. ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ, ಇವತ್ತೇನಿದ್ರು ತೀರ್ಮಾನ ಆಗ್ಲೇಬೇಕು. ಹೌದು, ತೀರ್ಮಾನ ಆಗ್ಲೇಬೇಕು. ಒಂದ್ ಮರ್ಡರ್ ಕೇಸ್ ಬಿಟ್ ಮಾಡ್ರಿ ಅವನ ಮೇಲೆ. ಇನ್ಸ್ಪೆಕ್ಟ್ರೆ, ಈಗ ಅವನ ಮೇಲೆ ಕಂಪ್ಲೇಂಟ್ ತಗೊಳ್ಳೋದಿಕ್ಕೆ ನಿಮ್ಗೇನ್ ಪ್ರಾಬ್ಲಮ್ ಹೇಳಿ? ಪ್ರಾಬ್ಲಮ್ ಏನಿಲ್ಲ ಸರ್, ನಾನೇನು ಕಂಪ್ಲೇಂಟ್ ತಗೋತೀನಿ. ಆಮೇಲೆ ಗೌಡ್ರು ಹೀಗಂದ್ರು ಹಾಗಂದ್ರು ಅಂತ ಇವರೇ ಬರ್ತಾರೆ, ಕಂಪ್ಲೇಂಟ್ ನ ವಾಪಸ್ ತಗೋತಾರೆ. ಇವೆಲ್ಲ ಬೇಕಾ? ಗೌಡ್ರು ಹೇಗಿದ್ರು ಒಳ್ಳೆ ಮನುಷ್ಯ, ನ್ಯಾಯವಾದ ಮನುಷ್ಯ. ಕೂತ್ಕೊಂಡು ಮಾತಾಡಿ, ಆಮೇಲೆ ಬೇಕಾದ್ರೆ ನೋಡೋಣ. ಅದು ಬಿಡ್ರಿ ಸಾಹೇಬ್ರೆ, ದೊಡ್ಡ ಮನುಷ್ಯರ್ದು ಊರ್ಗೊಂದ್ ನ್ಯಾಯ, ಮನೆಗೊಂದ್ ನ್ಯಾಯ, ನಾವೇನ್ ಕಂಡಿಲ್ಲೇನು? ಗೌಡ್ರೆ, ಇದೊಂದ್ಸರಿ ಪ್ರಯತ್ನ ಪಡೋಣ. ಈ ಸತಿ ನಾವು ನಿಮ್ ಜೊತೆ ಇರ್ತೀವಿ. ಕಟ್ಟೆ ಮೇಲೆ ನ್ಯಾಯ ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಕಟ್ ಕಟ್ಟ ಇದ್ದೇ ಇದೆಯಲ್ಲ. ಇವನ್ ದಾದಾಗಿರಿ ಏನೋ, ಇದೇ ಮೊದಲನೇ ಸಲದಲ್ವಲ್ಲ. ಏನೋ ನಿಮ್ ಮಗ ಅಂತ ಊರ್ ಜನ ಎಲ್ಲ ಹಲ್ಲು ಕಚ್ಕೊಂಡು ಸುಮ್ನೆ ಇದಾರೆ. ಹೋದ ವರ್ಷ ಗೌಡ್ರೆ ಆ ಮಾರಿಗುಡಿಗೆ ಮುಖ ಮುತ್ತಿ ನೋಡ್ದಂಗ್ ಕೊಚ್ಚಾಕಿದ್ದ. ಯಾಕೆ ಕೆಚ್ಚಾಗ್ತ ಗೊತ್ತಾ? ಆ ಮಾರಿಗುಡಿ ಯಾವಳನ್ನ ತಂದ್ ಮನ್ಲಿ ಇಟ್ಕೊಂಡಿದ್ದ, ದೇವ್ರಂತ ಹೆಂಡತಿನ ದಿನಾಲು ಬಾರಿಸ್ತಾ ಇದ್ದ. ನ್ಯಾಯನೀತಿಗೆ ಬೆಲೆ ಕೊಡದವ್ರು ಯಾರಾದ್ರೂ ಅಷ್ಟೇ ಬಾರಿಸ್ತಾ ಇರೋದೆ. ಅದ್ ಬಿಡಯ್ಯ, ಆ ಕದ್ರನಹಳ್ಳಿ ಹುಡುಗ್ರು ಕೆರೆಗೆ ಈಜಕ್ ಹೋದಾಗ ಅವ್ನ ಕಾಪಾಡ್ದವನು ನೀನೆ, ಅವ್ರ ಮೈ ಚರ್ಮ ಸುಲ್ದು ಕಳಿಸಿದವನು ನೀನೆ. ಯಾಕೆ ಅದು ನ್ಯಾಯನಾ? ಯೋ, ಅಲ್ಲಿ ದಬ್ ದಪ್ಪ ಅಕ್ಷರಗಳಲ್ಲಿ ಬೋರ್ಡ್ ಹಾಕವ್ರೆ ಇಲ್ಲಿ ಸುಳಿ ಇದೆ ಈಜಬಾರದು ಅಂತ. ಕುಡ್ದ ಮತ್ತಲ್ಲಿ ಅಲ್ಲಿ ಬಿದ್ದು ಸಾಯಕ್ ಹೋಗಿದ್ರು, ಅದಕ್ಕೆ ಕಾಪಾಡ್ದೆ, ನಾಲ್ಕು ಖರ್ಚು ಕೊಟ್ಟು ಕಳಿಸ್ದೆ. ಇತ್ತಪ್ಪ ನೋಡ ಅಜಯ್, ನಾನು ಈ ಸ್ಟೇಷನ್ ಬಂದು ನಾಲ್ಕು ವರ್ಷ ಆಯ್ತು, ನಿನ್ ಮೇಲೆ 9 ಕಂಪ್ಲೇಂಟ್ಸ್ ಬಂದಿದೆ. ಇನ್ ಮುಂದಕ್ಕೂ ಬರ್ತಾನೆ ಇರುತ್ತೆ ಬಿಡಿ. ಗೌಡ್ರ, ಈ ಹಳಿ ಕಥೆಯಲ್ಲಿ ಬಿಡ್ರಿ ನೀವು, ಈಗ ನಮ್ಮ ಮಕ್ಳು ವಿಷಯ ಏನದ ಅದ್ರ ಬಗ್ಗೆ ಹರ್ಸ್ರಿ. ಬಗೆಹರ್ಸಕ್ ಏನ್ರಿ ಇದೆ? ಈ ನನ್ನ ಮಕ್ಳು ಮಾಡಿರೋ ಹಲ್ಕ ಕೆಲ್ಸಕ್ಕೆ ಶಿಕ್ಷೆ ಕೊಟ್ಟಾಗಿದೆ ಬಿಡಿ. ಏನೇ ನಮ್ಮ ಮಕ್ಳು ಮಾಡ್ರ ಅಂತ ದೊಡ್ಡ ತಪ್ಪು? ಮಕ್ಳು ಅವರು ಕಾಮ ಪಿಶಾಚಿಗಳು. ನಾಟಿ ಕೋಳಿ ರುಚಿರೇ ಬೇರೆ ಕೊಡು. ಹೌದೋ ಮಗ, ಸಿಟಿಲ್ ಫಾರಂ ಕೋಳಿ ತಿಂದು ತಿಂದು ಅದ್ ಯಾಕೋ ಲೈಫ್ ಅಲ್ಲಿ ಥ್ರಿಲ್ ಇಲ್ದಿರಾಗಿದೆ. ಈಗ ಮೈಯಲ್ಲೆಲ್ಲ ರೋಮಾಂಚನ ಆಗ್ತಾ ಇದೆ ಕಣ್ರು. ನನ್ ಬಟ್ಟೆ ಕೊಡ್ರು, ನಿಮ್ ತಮ್ಮಯ್ಯ ಅಂತೀನಿ ಬಟ್ಟೆ ಕೊಡ್ರು. ನಿನ್ ಬಟ್ಟೆ ನೀನ್ ಹುಡ್ಕಿದ್ರೆ ನೀನ್ ಗೆದ್ದಂಗೆ, ಇಲ್ಲ ಅಂದ್ರೆ ನಾವ್ ಸೋತಂಗೆ. ಓಕೆನಾ? ರೆಡಿ? ಕಣ್ಣ ಮುಚ್ಚೆ ಕಾಡೆ ಗೂಡೆ, ಹುಡುಗಿ ಬಟ್ಟೆ ಮುಚ್ಚಿ ಇಟ್ಟೆ. ಕಣ್ಣ ಮುಚ್ಚೆ ಕಾಡೆ ಗೂಡೆ, ಹುಡುಗಿ ಬಟ್ಟೆ ಮುಚ್ಚಿ ಇಟ್ಟೆ. ಸಾಕ್ ಸುಮ್ನೆ ರಯ್ಯ, ಕಂಡಿದ್ದೀನಿ ಊರ್ ಗೌಡ್ರ ಮಗ ಅಂತ. ನೀನ್ ಆಡಿದ್ದೆ ಆಟ, ನೀನ್ ತೋರ್ಸಿದೆ ಸಿನಿಮಾ ನೋಡಕ್ಕೆ, ನಿನ್ ಕಾಲ ಅಲ್ಲ ಇದು. ಗೌಡ್ರೆ, ನಾವೇನ್ ತಪ್ಪು ಮಾಡಿಲ್ಲ, ನಮಗೂ ಹೆಣ್ಮಕ್ಳು ಕಂಡ್ರೆ ಗೌರವ ಇದೆ. ಬೇಕಾದ್ರೆ ಅವ್ರಿಗೇನೆ ಕರ್ಸ್ ಕೇಳಿ ಅಲ್ಲಿ ಏನ್ ನಡೀತು ಅಂತ. ಸರಿ, ಅವ್ರಿಗೇನ್ ಕರ್ಕೊಂಬನ್ರಿ. ಏನವ ಇಲ್ಲಿ ನಿಂತಿರೋರಲ್ಲಿ ಯಾರಾದ್ರೂ ನಿನ್ ತಪ್ಪಾಗಿ ನಡ್ಕೊಂಡವ್ರ? ಧೈರ್ಯವಾಗಿ ಹೇಳು ಪದ್ಮ, ಇವರೆಲ್ಲ ಏನ್ ಮಾಡಿದ್ರು ಅಂತ. ನೀನ್ ಇಲ್ಲಿರೋರು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಅಲ್ಲೇನ್ ನಡೀತು ಅಂತ ಧೈರ್ಯವಾಗಿ ಹೇಳು. ನಾನಿದ್ದೀನಿ. ಪದ್ಮ, ಇದರಿಂದ ನಾಳೆ ನಿನ್ ಮರ್ಯಾದೆ ಹೋಗುತ್ತೆ, ನಿನ್ ಜೀವನ ಹಾಳಾಗುತ್ತೆ ಅಂತ ಅನ್ಕೋಬೇಡ. ಸತ್ಯನ ಮುಚ್ಚಿಡ್ಬೇಡ. ಅಂತ ಸ್ಥಿತಿ ಬಂದ್ರೆ ನಾನ್ ನಿನಗೆ ಬಾಳ ಕೊಡ್ತೀನಿ. ಇಲ್ಲಿ ನಿಂತಿರೋರು ಯಾರು ನನ್ಗೇನು ತೊಂದರೆ ಕೊಡ್ಲಿಲ್ಲ ಗೌಡ್ರೆ, ಇವರೇ ಬಂದು ಸುಮ್ ಸುಮ್ನೆ ಅವ್ರನ್ನೆಲ್ಲ ಹೊಡೆದ್ರು. ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಸುಳ್ಳು ಹೇಳ್ತಾ ಇರೋನು ನೀನು. ಪಾಪ, ಈ ಹುಡುಗಿ ಒಂಟಿಯಾಗಿ ಸಿಕ್ಕಿದ್ಲು ಅಂತ ಇವ್ಳನ್ನ ರೇಪ್ ಮಾಡಕ್ ಬಯತ ಪಟ್ಟಿಲ್ಲ ನೀನು? ನಾ ಬಂದ್ ತಡ್ದಿದ್ದಕ್ಕೆ ಅತ್ತಳ್ಳಿ ಗೌಡ್ರ ಮಗ ನಾನು, ನಮ್ಮ ತಡಕ್ ನೀವ್ಯಾರೋ? ಈ ಹಳ್ಳಿಲಿ ನಾನು ಆಡಿದ್ದೆ ಆಟ, ನಮ್ಮಪ್ಪಂದ ಕಾನೂನು ಅಂತೇಳಿ ಹೊಡೆದ ನೀವೇ ಗೌಡ್ರೆ. ದಿನ ನನ್ನ ಮಗನ ಬಗ್ಗೆ ನಾನು ಏನೋ ತಿಳ್ಕೊಂಬಿಟ್ಟಿದ್ದೆ, ಆದ್ರೆ ಇವನು ತುಂಬಾ ಬೆಳೆದು ಬಿಟ್ಟವನೆ. ಸಾನೆ ದಿವಸದಿಂದ ನಾನು ಇವನ್ನ ಬದಲಾಯಿಸಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಇವತ್ತು ಒಂದು ತೀರ್ಮಾನಕ್ಕೆ ಬಂದಿವ್ನಿ.
ಇವನ್ ಈ ಊರಾಗಿದ್ರೆ ತಾನೆ ಜಗಳ ಒಡೆದಾಟ ಕಂಪ್ಲೇಂಟ್ ಪಂಚಾಯತಿ ಎಲ್ಲ. 3 ವರ್ಷ ಈ ಊರಿಂದ ನಾನು ಇವನಿಗೆ ಬಹಿಷ್ಕಾರ ಆಗ್ತಾ ಇವನಿಗೆ. ಮೂರು ವರ್ಷ ಯಾಕೆ ಜೀವನ ಪರ್ಯಂತ ಹಾಕ್ಬೇಕಿದ್ ಬಹಿಷ್ಕಾರ ಮಾಡಿದ್ರೆ ತಪ್ಪು ಶಿಕ್ಷೆ ಕೊಡ ಇವ್ರಂತ ಹತ್ತಳ್ಳಿ ಗೌಡ್ರು. ಇರೋನ ಒಬ್ಬ ಮೊಮ್ಮಗ ಅವನಿಗೆ ಬಹಿಷ್ಕಾರ ಹಾಕೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗ್ ಬಂತು? ನಾನಿವತ್ತು ಬಹಿಷ್ಕಾರ ಹಾಕಿರ್ಲಿಲ್ಲ ಅಂದಿದ್ರೆ ಅವನ್ ಜೈಲಲ್ಲಿ ಇರ್ಬೇಕಾಗಿ. ಇವನ ಹತ್ರ ಏಟ್ ತಿಂದವ್ರು ಯಾರು ಸಾಮಾನ್ದವ್ರಲ್ಲ, ಎಲ್ಲ ಸೇರ್ಕೊಂಡು ಇವನ್ನ ಜೈಲ್ಗೆ ಹಾಕ್ಲೇಬೇಕು ಅಂತ ಮಸ್ಲತ್ ಮಾಡೋವ್ರೆ. ಏನ ಇನ್ಸ್ಪೆಕ್ಟರ್ ನಮ್ ಕಡೆವನ್ ಆಗೋದಕ್ಕೆ ಸರ್ ಹೋಯ್ತು. ಇಲ್ದೇ ಇದ್ದಿದ್ರೆ 3 ವರ್ಷ ಬಹಿಷ್ಕಾರ ಅಲ್ಲ 6 ವರ್ಷ ಜೈಲಲ್ಲಿ ಕಂಬಿ ಕಂಬಿ ಅಣಿಸ್ಬೇಕಾಗಿತ್ತು. ನೀವೇನೇ ಹೇಳಿ ನನಗಂತೂ ಅವನ್ನ ಕಳಿಸೋದಕ್ಕೆ ಮನ್ಸೇ ಒಪ್ತಾ ಇಲ್ಲ. ನಾನೇನ್ ಖುಷಿಯಿಂದ ಅವನ್ ಕಳಿಸ್ತಾ ಇವನ? ಈಗ ಅವನು ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನ? ಅವನು ಬೆಂಗಳೂರಾಗೆ ನನ್ನ ಸ್ನೇಹಿತನ್ ತಾವ್ ಮಾತಾಡಿವನಿ. ಅಲ್ಲಿ ಅವನದು 4-5 ಫ್ಯಾಕ್ಟ್ರಿ ಅದೆ. ಅಲ್ಲಿ 2 ವರ್ಷ ಗುಲಾಮ್ಗಿರಿ ಮಾಡಿದ್ರೆ ಈ ದಿವಾನ್ಗಿರಿ ಎಲ್ಲ ಕಮ್ಮಿ ಆಯ್ತದೆ, ಕೋಪ ಆವೇಶಕ್ಕೆ ಕಡಿವಾಣ ಬೀಳ್ತದೆ. ಬರ್ತೀನಮ್ಮ. ಬರ್ತೀನಜ್ಜಿ. ಮಗ ಕಾಣದೇ ಇರೋ ಊರ್ಗ ಹೋಗಿ ಏನ್ ಮಾಡ್ತೀಯೋ? ನಾನ್ ಹೆಂಗೂ ಇರ್ತೀನಜ್ಜಿ, ನಾನ್ ಗಂಡ್ಸು, ನಿನ್ನಾರು ನೋಡ್ಕೋತಾರ ಇಲ್ಲಿ? ಏ ನಾನು ಅವಳ ಮಗ ಇನ್ನೂ ಬದುಕಿವ್ನಿ ಅವಳನ್ನ ನೋಡ್ಕೊಳಕ್ಕೆ. ನೀನು ಇಲ್ಲಿ ಹಂಗೆ ಎಲ್ರನ್ನ ಎದುರಾಕೊಂಡು ಇರ್ಬೇಡ, ಅವ್ರಿವ್ರ ಜೊತೆ ಹೊಂದ್ಕೊಂಡು ಬದುಕೋದನ್ ಕಲಿ. ಮಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ಯಾ? ಇರು ಬದ್ದೆ ಇರು. ನೀನು ಹಿಂದು ಮುಂದು ಏನು ಯೋಚನೆ ಮಾಡದೆ ಮನೆಯಿಂದ ಆಚೆಗಟ್ತಾವ್ರೆ ಅಂತ ಮನಸ್ಸಿನಾಗ ನೊಂದ್ಕೋಬೇಡ. ಪ್ರತಿಯೊಂದು ಬದಲಾವಣೆನು ಮನುಷ್ಯನ ಜೀವನದಾಗೆ ಒಂದೊಂದು ಪಾಠ ಕಲಿಸ್ತದೆ. ಸರಿಯಾಗಿ ಅರ್ತ್ಕೊಂಡು ಹೆಜ್ಜೆ ಇಟ್ರೆ ಅದು ನಮ್ಮ ಭವಿಷ್ಯ ಚಂದಾಗಿ ರೂಪಿಸ್ತೈತೆ. ಇದು ನಿನಗೆ ಈಗಲೇ ಅರ್ಥ ಆಗಕ್ಕಿಲ್ಲ, ರೌಷ್ಠಿನ ಕಳೆದ ಮ್ಯಾಕೆ ಅರ್ಥ ಆಯ್ತದೆ. ಎಲ್ಲ ಒಳ್ಳೇದಾಯ್ತದೆ ಮಗ, ಹೋಗ್ಬಾ. ಇದನ್ನ ಖರ್ಚಿಗಿಟ್ಕೋ ಮಗ, ಎಲ್ಲಾನು ಎಲ್ಲರಿಗೂ ಸಿಗೋದಿಲ್ಲ. ಇದೇ ಕಣೋ ಜೀವನ, ಬೇರೆಯವ್ರದಕ್ಕೆ ನೀನು ಆಸೆ ಪಡಬೇಡ. ನಿಂದು ಅನ್ನೋದನ್ನು ನೀನು ಕಳ್ಕೋಬೇಡ ಕಣೋ. ನಿನ್ನ ನೆರಳಾಗಿ ಈ ಅಜ್ಜಿ ಸದಾ ಇರ್ತಾಳೆ ಅಂತ ಜ್ಞಾಪಕ ಇಟ್ಕೊಳ್ಳೋ ಮಗ. ಈ ಅಜ್ಜಿಗೆ ದಿನ ಒಂದ್ಸಲನಾದ್ರೂ ಫೋನ್ ಮಾಡ್ತಾ ಇರೋ. ಮಾಡ್ತೀನಿ ಅಜ್ಜಿ, ನನಗೂ ಯಾರಿದ್ದಾರೆ ಹೇಳು, ನನ್ನ ಅರ್ಥ ಮಾಡ್ಕೊಳಕ್ಕೆ. ನಿನ್ ಬಿಟ್ರೆ ಮಗ, ಮಗ ನೀನು ನಂದೊಂದು ಮಾತು ನಡೆಸ್ಕೊಡ್ತೀಯೇನೋ? ಏನ್ ಹೇಳೋಜ್ಜಿ, ಇಷ್ಟೆಲ್ಲ ನಡೆದಿದ್ದು ನೀನ್ ನಮ್ಮಿಂದ ದೂರ ಆಗ್ತಾ ಇರೋದು ನಿನ್ ಕೋಪನೇ ಕಣೋ ಕಾರಣ. ನನ್ ಮೇಲೆ ಆಣೆ ಮಾಡಿ ಹೇಳು, ಕೋಪ ಮಾಡ್ಕೊಳ್ಳಲ್ಲ, ಯಾರ ಮೇಲೂ ಕೈ ಎತ್ತಲ್ಲ ಅಂತ. ಅಜ್ಜಿ ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ ಯಾವತ್ತು ಯಾರ ಮೇಲೂ ಕೋಪನ ಮಾಡ್ಕೊಳಲ್ಲ, ಕೈಯೂ ಎತ್ತಲ್ಲ ಅಜ್ಜಿ. ಪಕ್ಕದಲ್ಲಿರೋದು ಅದ್ ನನ್ ಬ್ಯಾಗು, ಕೈಯಲ್ಲಿ ಗಿಟಾರ್ ಹಿಡ್ಕೊಂಡಿದ್ದೀರಿ ಅಂತಂದ್ರೆ ಅದು ನಿಮ್ದೆ. ಹೌದು, ಆ ಬ್ಯಾಗ್ ಎಲ್ಲಿ? ಯಾವ ಬ್ಯಾಗು? ಅದೇ ಆ ಬ್ಯಾಗು. ಆ ಬ್ಯಾಗು ಅಂದ್ರೆ ಯಾವ ಬ್ಯಾಗು? ದುಡ್ಡು ಬೆಳ್ಳಿ ಬಂಗಾರ ಇಂಪಾರ್ಟೆಂಟ್ ವಸ್ತುಗಳನ್ನ ಇಟ್ಕೊಂಡಿರ್ತಾರಲ್ಲ ಆ ಬ್ಯಾಗು. ನಿಮ್ಗೆ ಯಾಕೆ? ಯಾಕೆ ಅಂದ್ರೆ ಕಾಲ ಎಕ್ಕೂಟೋಗ್ಬಿಟ್ಟಿದೆ, ಬಸ್ ನಲ್ಲಿ ಕಳ್ಳರ ಕಾಟ ಜಾಸ್ತಿ, ಸ್ವಲ್ಪ ಯಾ ಮಾಡಿದ್ರು ಕಿಡ್ನಿನೇ ಕಿಡ್ನಾಪ್. ಅದಕ್ಕೆ ನೀವು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿ,
ನಾನು ಎಚ್ಚರ ಇದ್ದು ಎಲ್ಲ ಸಾಮಾನು ಕರೆಕ್ಟಾಗಿ ನೋಡ್ಕೋತೀನಿ. ನಂಗೆ ನಿದ್ದೆ ಬರ್ತಿಲ್ಲ. ಬಸು ಈಗ ಬರೋದಿಲ್ಲ, ಮಧ್ಯರಾತ್ರಿ ಕಳೆದು ಚಳಿ ಚಂಬ ಕಾಯಿಸಕ್ ಶುರು ಮಾಡಿದ್ರೆ ಸಾಕು, ಎಂತ ಮನುಷ್ಯನಿಗೂ ನಿದ್ದೆ ಬಂದೇ ಬರುತ್ತೆ. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ನೀವು ಹಾಯಾಗಿ ಮಲಗಿ, ನಾನು ಎಚ್ಚರ ಇದ್ದು ನೋಡ್ಕೋತೀನಿ. ಓಕೆ. ನಾನಂತೂ ನಿದ್ದೆ ಪ್ರಿಯ, ನಿಮಗೆ ನಿದ್ದೆ ಬರಲ್ಲ ಅಂತೀರಾ, ನಿಮ್ಮಿಷ್ಟ. ನೀವು ಎಚ್ಚರವಾಗಿರಿ, ನಾ ಮಲ್ಕೋತೀನಿ. ಶುಚಿ ಬಂದ್ಬಿಡ್ತ. ಅಜ್ಜಿ. ಹಾ ಅಜ್ಜಿ, ಬಂದು ತಲುಪ್ತೆ ಬೆಂಗಳೂರಿಗೆ. ಸರಿ ಸರಿ ಅಜ್ಜಿ, ಮತ್ತೆ ಫೋನ್ ಮಾಡ್ತೀನಿ. ಬಾಸ್, ತುಂಬಾ ಥ್ಯಾಂಕ್ಸ್. ಯಾವ ಖುಷಿಗೆ? ನೀವು ರಾತ್ರಿ ಎಲ್ಲ ಎಚ್ಚರ ಇದ್ದು ಲಗೇಜ್ ನೋಡ್ಕೊಂಡ್ರಲ್ಲ, ಅದಕ್ಕೆ. ಮ್ಯಾಟ್ರ್ ಏನಂತಂದ್ರೆ, ನನಗೆ ನಿದ್ದೆ ಬಿಟ್ಟು ರೂಢಿ ಇಲ್ಲ, ಸಾಮಾನ್ಯ ಎಲ್ಲ ಯಾರು ತೇಕೊಂಡು ಹೋಗ್ಬಿಡ್ತಾರೆ ಅಂತ ಭಯ. ಅಷ್ಟರಲ್ಲಿ ನೀವು ಬಂದ್ರಿ, ನಿಮಗೆ ಲೈಟಾಗಿ ನಿದ್ದೆ ಮಾಡಿ ಅಂತ ಡೌ ಮಾಡಿದೆ, ಕಳ್ಳರ ಬಗ್ಗೆ ಎಚ್ಚರಿಕೆ ಕೊಟ್ಟೆ, ನೀವು ನಿದ್ದೆ ಮರೆತು ನನ್ನ ಲಗೇಜ್ ನೋಡ್ಕೊಂಡ್ರಿ. ತುಂಬ ಥ್ಯಾಂಕ್ಸ್. ನೋಡಿ, ನೀವು ಊರಿಗೆ ಹೋಗ್ಬೇಕಾದ್ರೆ ಈ ನಂಬರ್ಗೆ ಫೋನ್ ಮಾಡಿ, ಇಬ್ರು ಒಟ್ಟಿಗೆ ಹೋಗ್ಬಿಡೋಣ. ಬರಲ್ಲ, ಬಾಯ್. ಸಣ್ಣಾಗ್ಬೇಕು ಮಾಸ್ಟರ್, ಸಣ್ಣಾಗ್ಬೇಕು ಮಾಸ್ಟರ್ ಅಂತೀರಾ. ಸರಿಯಾಗಿ ಕಾಲೆತ್ತಿ ಎಕ್ಸರ್ಸೈಸ್ ಮಾಡಿದ್ರೆ ತಾನೇ ಸಣ್ಣಾಗೋದು. ಸಾರಿ ಸರ್. ಇದಕ್ಕೇನು ಕಮ್ಮಿ ಇಲ್ಲ. ಕಮಾನ್ ಸ್ಟಾರ್ಟ್. ಮಿಸ್ಟರ್ ಏರೋಬಿಕ್ ಏಕಾನಂದ್, ಯಾಕೋ ನಿಲ್ಸ್ಬಿಟ್ಟೆ? ಕಂಟಿನ್ಯೂ ಮಾಡು, ನಮ್ಮನಂತೂ ನೀನ್ ಸೇರಿಸ್ಕೊಳ್ಳಲ್ಲ, ಅಟ್ಲೀಸ್ಟ್ ನೋಡಾದ್ರೂ ಖುಷಿ ಪಡ್ತೀವಿ ಕಣೋ. ಅಲೋ 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 ಅಲೋ, ಇದು ಲೇಡೀಸ್ ಬ್ಯಾಚ್, ನೀನ್ ಇತರ ಕೂತ್ಕೊಂಡು ನೋಡ್ತಾ ಇದ್ರೆ ನನ್ನ ಸ್ಟೂಡೆಂಟ್ಸ್ ಫ್ರೀಯಾಗಿ ಎಕ್ಸರ್ಸೈಸ್ ಮಾಡಕ್ ಆಗಲ್ಲ, ಯು ನೋ. ಹಾಗಾದ್ರೆ ನಾನು ನಿಂತ್ಕೊಂಡೇ ನೋಡ್ತೀನಿ. ಪಾಂಡು, ಏನು ನೀನ್ ಇತರ ತೊಂದರೆ ಕೊಟ್ರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಈ ಪಾಗಲ್ ಪಾಂಡು ಮೇಲೆ ಕಂಪ್ಲೇಂಟ್ ತಗೊಳ್ಳೋಷ್ಟು ಮೀಟ್ರು ಯಾವನಿಗಿದೀರಿ? ನೋಡಿದ್ಯಾ ನನ್ನ ಕರ್ನಾಟಕದ ಲಗನ್ ಟೀಮ್? ಬೇಡ ಒತ್ತು, ಕೆಳಗೆ ಕಾಲು ಕಾಲು. ನನಗೆ ಇತ್ತೀಚೆಗೆ ಸ್ವಲ್ಪ ಸೊಂಟನು ಜಾಸ್ತಿ ಆಗ್ಬಿಟ್ಟಿದೆ ಕಣೋ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ಇನ್ಸ್ಪೆಕ್ಟರ್ ಹತ್ರ ತೋರ್ಸು. ಏನೋ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸು. ತುಂಬಾ ಚೆನ್ನಾಗ್ತೀರಾ, ಕಂಟಿನ್ಯೂ ಕಂಟಿನ್ಯೂ. ಕೋಲ್ಗೇಟ್ ಕಂಪನಿ ನೋಡಿದ್ರೆ ಕರೆದ್ರು ಕರಿಬಹುದು, ಏನಂತೀಯಾ? ಪಾಂಡು, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು, ಸುಮ್ನೆ ಎಲ್ರಿಗೂ ತೊಂದರೆ ಕೊಡ್ಬೇಡ. ತೊಂದರೆ ಕೊಟ್ರೆ ನಮ್ಮನ್ನೆಲ್ಲ ಚಿನ್ನುಡಿ. ನಮ್ ಕರ್ನಾಟಕದ ಲಗನ್ ಟೀಮ್ 11 ಜನ ಇದೀವಿ. ಇಲ್ಲಿಂದ ಹೋಗ್ತೀರಾ ಇಲ್ವಾ? ಪಾಗಲ್ಗೆ ಅವಾಸ ಸೂರ್ಯನ್ಗೆ ಟಾರ್ಚಾ, ಕೋಳಿಗೆ ಅಲಾರಾಮ, ತೆಲುಗಿಗೆ ಚಾಪಾನ. ಮುಚ್ಕೊಂಡ್ ನಿಂತ್ಕೊಳ್ರಲ್ಲ, ನಾನಿಲ್ಲಿ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಡೈಲಾಗ್ ಕಡಿಮೆ ಇರ್ಬೇಕು. ಏನಿದ್ರು ಪಂಚೆ. ಎಕ್ಸ್ಟ್ರಾ ಪ್ಲೇಯರ ಅಲ್ಲ, ಎಕ್ಸ್ಟ್ರಾ ಪವರ್. ನಿನ್ನ ಎಕ್ಸ್ಟ್ರಾ ಪವರ್ ಎಷ್ಟು ಅಂತ ಟೆಸ್ಟ್ ತಮ್ಮಂದೇ ನೋಡ್ತೀನಿ. ಬಂಡ್ರ ಮಕ್ಕಳು ನನ್ಕಿಂತ ಮೊದಲೇ ಎಸ್ಕೇಪ್ ಆಗ್ಬಿಟ್ಟಾರಲ್ಲ ಸರ್. ಸರಿಯಾದ ಟೈಮ್ ಎಂಟ್ರಿ ಕೊಟ್ಟು ನನ್ನ ಸ್ಟೂಡೆಂಟ್ಸ್ ಎದುರಿಗೆ ನನ್ನ ಮರ್ಯಾದೆ ಕಾಪಾಡಿದ್ರಿ, ತುಂಬಾ ಥ್ಯಾಂಕ್ಸ್ ಸರ್. ಯಾರವನು? ಪಾಗಲ್ ಪಾಂಡು ಅಂತ.
ಕರ್ನಾಟಕದ ಲಗಾನ್ ಟೀಮ್ ಕಟ್ಟಬೇಕು ಅಂತ ಹೊಲದಲ್ಲಿ ಕಳೆ ಕೀಳ್ತಿದ್ದಾರನ್ನೆಲ್ಲ ಎತ್ತಕೊಂಡ್ಬಂದು ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾನೆ. ಇದೇ ಏರಿಯಲ್ಲಿ ಇರೋದು. ಅವಾಗ ಅವಾಗ ಬಂದು ಈ ತರ ಚೌಕ್ ಕೊಡ್ತಾನೆ ಇರ್ತಾನೆ. ನೀವೇ ನನ್ನ ಸಹವಾಸಕ್ಕೆ ಹೋಗ್ಬೇಡಿ ಸರ್. ಹೋಗಲ್ಲ ಬಿಡಿ ಸರ್. ತಮ್ಮ ಹೆಸರು? ಅಜಯ್. ನನ್ನ ಹೆಸರು ಏಕಾನಂದ, ಏರೋಬಿಕ್ಸ್ ಏಕಾನಂದ ಅಂತ. ಈ ಏರಿಯಾದಲ್ಲಿರೋ ಎಲ್ಲ ಆಂಟಿರಿಗೂ ನಾನೇ ಸರ್ ಎಕ್ಸಸೈಸ್ ಹೇಳ್ಕೊಡೋದು. ನೋಡಿದ್ರೆ ಗೊತ್ತಾಗ. ಥ್ಯಾಂಕ್ ಯು ಸರ್. ತಾವ್ ಇಲ್ಲಿ ಯಾರನ್ನ ನೋಡಕ್ ಬಂದಿದ್ದೀರಾ? ಸೀತಾಪತಿ. ಯಾಕೆ ಸರ್? ಏನೆಲ್ಲ ಮಾಯ ಆಗ್ಬಿಟ್ರು. ಅವ್ರ ಹೆಸರು ಹೇಳಿದ್ರೆ ಬರೀ ಇವರಷ್ಟೇ ಅಲ್ಲ, ಇಡೀ ಊರೇ ಮಾಯ ಆಗೋಗುತ್ತೆ. ಅವರಿಂದ ನಿಮ್ಗೆ ಏನ್ ಕೆಲ್ಸ ಆಗ್ಬೇಕಾಗಿತ್ತು? ಅವ್ರ ಮನೇಲೊಂದು ರೂಮ್ ಖಾಲಿ ಇದೆಯಂತೆ. ಬರೀ ರೂಮ್ ಅಷ್ಟೇ ಅಲ್ಲ ಸರ್, ಅವ್ರ ತಲೆನೂ ಖಾಲಿ. ಹೇಳಿದ್ದೆ ಹೇಳ್ತಾ ಇರ್ತಾರೆ. ಅವ್ರ ಹತ್ರ ಮಾತಾಡೋದಕ್ಕೆ ಇಡೀ ಊರೇ ನಡಗುತ್ತೆ. ಹೌದಾ? ಹೋಗ್ತೀವಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಯಾರು? ನಮಸ್ಕಾರ ಸೀತಾಪತಿ ಅಂಕಲ್. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಒಳ್ಳೆ ದೇವ್ರು ಬಂದಾಗ ಬಂದ್ರಿ ನಮ್ಮ ಮನೆಗೆ. ಇಷ್ಟು ವರ್ಷ ನಮ್ಮ ಮನೆಗೆ ಯಾರು ಬರದೆ ಒಳ್ಳೆ ಭೂತ ಬಂಗಲೆ ತರ ಆಗೋಗ್ಬಿಟ್ಟಿತ್ತು. ಸದ್ಯ ನೀವಾದ್ರೂ ಬಂದ್ರಲ್ಲ. ಅಯ್ಯೋ ಕೂತ್ಕೊಳ್ಳಿ. ಇಷ್ಟು ವರ್ಷ ಯಾರು ಬಂದಿಲ್ಲ ಅಂದ್ರಲ್ಲ, ಯಾಕೆ? ಅಯ್ಯೋ ಅದೊಂದು ದೊಡ್ಡ ಕಥೆ. ದೊಡ್ಡದಾದ್ರೆ ಬೇಡ ಬಿಡಿ, ನೋವುತ್ತೆ ಕೇಳಕ್ಕೆ. ಅಯ್ಯೋ ನೀವು ಬೇಡ ಅಂದ್ರೆ ನನ್ನ ಮನಸ್ಸು ನೋವಾಗುತ್ತೆ. ಒಂದ್ಸಲಿ ಏನಾಯ್ತು ಅಂತಂದ್ರೆ, ನನ್ನ ಹೆಂಡತಿ ಸೀರೆನ ಪ್ರಸಾದ್ ಅವ್ರ ಹೆಂಡತಿ ಉಟ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಪ್ರಸಾದ್ ಅವ್ರ ಹೆಂಡತಿನ ನನ್ನ ಹೆಂಡತಿ ತಿಳ್ಕೊಂಡು ತಪ್ಕೊಂಡ್ಬಿಟ್ಟೆ. ಪಾಪ ಪ್ರಸಾದ್ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ನೀವು ಅಪಾರ್ಥ ಮಾಡ್ಕೋಬೇಡಿ. ನಾನ್ ಬೇಕು ಅಂತ ಏನು ತಪ್ಕೊಳ್ಳಿಲ್ಲ, ನನ್ನ ಹೆಂಡತಿ ಅಂತ ತಿಳ್ಕೊಂಡವ್ನ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಪರೂಪಕ್ಕೆ ಯಾರೋ ಮನೆಗೆ ಬಂದಿದ್ದಾರೆ. ನಿಮ್ ಹಳೆಕತನ ಹೇಳ್ತಾ ಕುತ್ಕೊಳ್ತೀರೋ ಇಲ್ಲ ಯಾತಕ್ ಬಂದಿದ್ದಾರೆ ಅಂತ ಕೇಳ್ತೀರೋ? ಅಯ್ಯಯ್ಯೋ ಅದನ್ನೇ ಮರ್ತ್ಬಿಟ್ನಲ್ಲ ನಾನು. ನೀವ್ ಯಾತಕ್ ಬಂದಿದ್ದೀರಿ? ನನ್ಗೆ ಇಲ್ಲಿ ಹೆಚ್ ಎಸ್ ಗ್ರಾನ್ಸ್ ಕೆಲಸ ಸಿಕ್ಕಿದೆ. ಶ್ರೀಕಾಂತ್ ಅಂಕಲ್ ನಿಮ್ಗೆ ಫೋನ್ ಮಾಡಿರ್ಬೇಕಲ್ಲ. ಓಹ್, ರೂಮ್ ಬಗ್ಗೆನಾ? ಹೌದು, ನಾನ್ ತೋರಿಸ್ತೀನಿ. ಬನ್ನಿ ಬನ್ನಿ ಗುರು. ಸೀತಾ. ಏನೋ? ಏನಿಲ್ಲ ಬಿಡು, ಬನ್ನಿ ಬನ್ನಿ ಬನ್ನಿ. ಇದೇ ರೂಮು ನಿಮಗೆ ಹಿಡಿಸತ್ತಾ ಇಲ್ವಾ? ಸೂಪ. ಹೀಗೆ ಹೇಳ್ತೀನಿ ಅಂತ ಅಪಾರ್ಥ ಮಾಡ್ಕೋಬೇಡಿ. ಈ ರೂಮ್ಗೆ 5,000 ರೂಪಾಯಿ ಬಾಡಿಗೆ. 5,000? ನಾನೊಬ್ನೇ ಇರೋದಕ್ಕೆ ಬಾಡಿಗೆ ಜಾಸ್ತಿ ಆಯ್ತಪ್ಪ. ಅಯ್ಯಯ್ಯೋ ನೀವು ಅಪಾರ್ಥ ಮಾಡ್ಕೋಬೇಡಿ, ಆಮೇಲೆ ನಂಗೆ ಟೆನ್ಷನ್ ಶುರುವಾಗತ್ತೆ. ರೀ ನೀವು ಸ್ವಲ್ಪ ಸುಮ್ಮನೆ ರೀ. ನೋಡಪ್ಪ ರೂಮ್ ದೊಡ್ಡದು, ಅದಕ್ಕೆ ಬಾಡಿಗೆನೂ ಜಾಸ್ತಿ. ಅಂದೆ ಒಂದು ಕೆಲಸ ಮಾಡೋಣ, ಈ ರೂಮಲ್ಲಿ ಅರ್ಧನ ಇವರಿಗೆ 2,500 ರೂಪಾಯಿ ಕೊಡೋಣ, ಇನ್ನ ಅರ್ಧನ 2,500 ರೂಪಾಯಿ ಬೇರೆಯವ್ರು ಕೊಡೋಣ. ಹಾಗೆ ಅಯ್ಯಯ್ಯೋ ಒಂದೇ ರೂಮ್ ನ ಇಬ್ಬರಿಗೆ ಬಾಡಿಗೆ ಕೊಟ್ರೆ ಯಾರು ಅಪಾರ್ಥ ಮಾಡ್ಕೊಳ್ಳಲ್ವಾ? ಸದ್ಯ ನೀವು ಅಪಾರ್ಥ ಮಾಡ್ಕೊಳ್ಳದೆ ಇದ್ರೆ ಸಾಕು. ಆಮೇಲೆ ತಿಂಗಳ ತಿಂಗಳ ನೀವೇ ನಮಗೆ ಬಾಡಿಗೆ ತಂದು ಕೊಟ್ಬಿಡಿ. ಯಾಕೆ ಅಂತಂದ್ರೆ ನಾವು ಬಂದು ಕೇಳೋದು, ನೀವು ಬೇಜಾರು ಮಾಡ್ಕೊಳ್ಳೋದು, ಅಪಾರ್ಥಕ್ಕೆ ಅವಕಾಶ ಮಾಡ್ಕೊಟ್ಟ ಹಾಗಾಗತ್ತೆ. ನಿನಗೆ ಗೊತ್ತಿಲ್ವೇನೋ, ಹಿಂದೆ ಒಂದ್ಸರಿ ಪ್ರಸಾದ್ ಅವ್ರ ಹೆಂಡತಿನ ನನ್ನ ಹೆಂಡತಿ ಅಂತ ಗುರು. ನಾನು ಹೋಗ್ತೇನೆ, ಇಲ್ಲ ಇದ್ರೆ ತಲೆ ಕೆಟ್ಟ ಹೋಗುತ್ತೆ. ಅಯ್ಯಯ್ಯೋ ನಾನು ಮಾತಾಡಿದ್ರೆ ಎಲ್ರಿಗೂ ತಲೆ ಕೆಟ್ಟ ಹೋಗುತ್ತಲ್ಲಪ್ಪ. ಬನ್ರಿ, ಅಪರೂಪಕ್ಕೆ ಯಾರೋ ಮನೆಗೆ ಬಂದಿದ್ದಾರೆ, ಅವ್ರ ತಲೆ ತಿನ್ನೋ ಬದಲು ತಿಂಡಿ ರಡಿದೆ, ಅದನ್ನಾದ್ರೂ ತಿನ್ನಿ ಬನ್ನಿ. ಅಯ್ಯಯ್ಯೋ ಇವಳು ತಲೆ ಕೆಡಿಸ್ಕೊಂಡ್ಬಿಟ್ಲಲ್ಲಪ್ಪ. ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಡ್ರಾಮಾ ಪ್ರಾಕ್ಟೀಸ್ ಅಲ್ಲಮ್ಮ, ನಾನು ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ ಅಲ್ಲಿ ಗೆದ್ದಾಗ ಹೇಗ್ ನಡ್ಕೋಬೇಕು ಅಂತ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸರಿ, ನಿಂದ ಇದೇ ಆಗೋಯ್ತು. ಸರಿಯಾದ ಟೈಮ್ಗೆ ಊಟ ತಿಂಡಿ ಏನು ಮಾಡೋದಿಲ್ಲ, ಹೋಗಿ ಬೇಗ ಫ್ರೆಶ್ ಆಗೋ ತಿಂಡಿ ಕೊಡ್ತೀನಿ. ಓಕೆ ಮಾಮ್. ಏನ್ ಹುಡ್ಗಿನೋ ಏನೋ, ಫ್ಯಾಷನ್ ಡಿಸೈನಿಂಗ್ ಮಾಡ್ತಾಳಂತೆ, ರೂಮ್ ಕೂಡ ಸರಿಯಾಗಿ ಇಟ್ಕೊಳಕ್ ಬರಲ್ಲ, ಬಟ್ಟೆ ಎಲ್ಲ ಎಲ್ಲಂದ್ರಲ್ಲ ಹಾಕಿ. ಛೇ, ಅಲ್ಲಿಂದ ಎಳೆದು ಇಲ್ಲಿ ಅಳೆದ. ಅಯ್ಯ ರೂಮಿನ ನೋಡಿದ್ರೆ ಸ್ವೀಟ್ 18, ಇಲ್ಲಿ ಬಂದ್ರೆ 38. ಏನ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟು 20 ಇಯರ್ಸ್ ಆಗೋಯ್ತಾ?
ನನ್ ಕಣ್ಣೇನಾದ್ರೂ ಮೋಸ? ನೋ ಚಾನ್ಸ್, ಏನೋ ಮಿಸ್ಟೇಕ್ ಆಗಿದೆ. ಹ್ಮ್, ಕಂಡಿಡಿತೇನೆ. ಅರೆ ಇವನ ಫೋನ್ ಮಾಡ್ಬಿಟ್ಪಾ ಅಂತಂದ್ರೆ ಬಂದೇ ಬಿಟ್ಟಿದ್ಯಲ್ಲಪ್ಪ, ನಾ ಊರಿಗೆ ಬರೋದು ಇನ್ನು ಲೇಟು. ಒಂದ್ ಕೆಲಸ ಮಾಡು, ಒಂದ್ ನಾಲ್ಕೈದು ದಿವಸ ಲಾಲ್ ಬ್ಯಾಗು, ಕಬ್ಬನ್ ಪಾರ್ಕು, ಇಸ್ಕಾನ್ ಟೆಂಪಲ್ ನೋಡ್ಕೊಂಡು, ಎರಡು ಯು ಸರ್ಟಿಫಿಕೇಟ್ ಪಿಕ್ಚರು, ಎರಡು ಎ ಸರ್ಟಿಫಿಕೇಟ್ ಪಿಕ್ಚರ್ ನೋಡ್ಕೊಂಡು ದೊಡ್ಡವನ ಆಗ್ಬಿಟ್ಟು ಬಾ, ಇಬ್ರು ಸೇರಿ ಊರಿಗೆ ಹೋಗ್ಬಿಡೋಣ. ಗುಡ್ ಮಾರ್ನಿಂಗ್ ಸರ್. ಚಂದ್ರ ಬಾಯ್ಲಿ, ಯಾರು ಇವನು? ಹೊಸದಾಗ ಬಂದಿರೋ ಮ್ಯಾನೇಜರು. ಅಷ್ಟು ಕಳಿಸ್ಕೊಂಡ್ಬಿಟ್ನಲ್ಲಪ್ಪ, ಕರೆದ್ರ ಸರ್. ಓ, ಪ್ರಕಾಶ್ ಅಂದ್ರೆ ನೀವೇನಾ? ಸೂರ್ಯಪ್ರಕಾಶ್ ಸರ್. ಸೂರ್ಯಪ್ರಕಾಶ್, ಮಿಸ್ಟರ್ ಸೂರ್ಯಪ್ರಕಾಶ್ ಸರ್, ನೀವು ಮುಳುಗೋ ಟೈಮ್ ಹತ್ರ ಬಂತು. ಆಸ್ ಪರ್ ದ ಅಟೆಂಡೆನ್ಸ್ ರಿಜಿಸ್ಟರ್, ನೀವು 14 ವರ್ಷದಿಂದ ಒಂದಿನ ನೈಟ್ ಡ್ಯೂಟಿ ಮಾಡಿಲ್ಲ. ಇವತ್ತಿಂದ ಒಂದು ತಿಂಗಳು ನಿಮಗೆ ನೈಟ್ ಡ್ಯೂಟಿ. ಹಂಗನ್ಬೇಡಿ ಸರ್, ಹಾಳಾಗೋಗ್ಬಿಡ್ತೀನಿ. 2 ತಿಂಗಳು ಬೇಡ ಸರ್, ಸತ್ತೋಗ್ಬಿಡ್ತೀನಿ ಸರ್. 3 ತಿಂಗಳು ಓಕೆ ಸರ್. ಪ್ರಕಾಶ್ ಸರ್, ಮನುಷ್ಯನಿಗೆ ನಿದ್ದೆ ಅನ್ನೋ ತುಂಬಾ ಇಂಪಾರ್ಟೆಂಟು, ಅದರಲ್ಲೂ ಈ ಮಧ್ಯರಾತ್ರಿ ಕಳೆದ್ಮೇಲೆ ಚಳಿ ಚಮಕಾಸಕ್ಕೆ ಶುರು ಮಾಡುತ್ತೆ ನೋಡಿ, ಆ ನಿದ್ದೆ ಎಂಥವನ್ನಾದ್ರೂ ಮಲಗಿಸ್ಬಿಡುತ್ತೆ. ಹಂಗಂತ ನೀವೇನಾದ್ರೂ ತೂಕಡ್ಸಿದ್ರೆ ಅಟೆಂಡೆನ್ಸ್ ಲಿಸ್ಟ್ ಇಂದಲ್ಲ, ನಮ್ಮ ಕಂಪನಿ ವರ್ಕರ್ಸ್ ಲಿಸ್ಟ್ ಇಂದ ನಿಮ್ಮ ಹೆಸರು ತೆಗಿಬೇಕಾಗತ್ತೆ. ಹೋಗಿ ಸರಿ ಸರ್. ಬೆಳಿಗ್ಗೆ ನಾನು ಹೆಂಡತಿ ಮುಖ ನೋಡಿದಾಗಲೇ ಅನ್ಕೊಂಡೆ ಹಿಂಗೇನಾದ್ರೂ ಆಗುತ್ತೆ ಅಂತ. ಮೈಸೂರು ಪಾಕು ಮಲ್ಲಿಗೆ ತಂದಿದ್ದೀನಿ, ಬಾಗಿಲು ತೆಗಿಯ. ಏಯ್, ಹಾಗೆಲ್ಲ ನೋಡಬಾರ್ದು, ಕಣ್ಣು ಹೋಗುತ್ತೆ. ಏಕಾನಂದ, ಏನೀ ಆನಂದ? ಗುರೋ ಆನಂದ ಅಲ್ಲ ಗುರು, ಅನು ಅಂತ, ಅನುಷಾ ಫ್ಯಾಷನ್ ಡಿಸೈನರ್, ನನ್ನ ಸ್ಟೂಡೆಂಟ್. ತುಂಬಾ ಒಳ್ಳೇದ ಬಿಡು. ಯಾರ್ ನನಗ ನಿನಗ? ನಿನಗಪ್ಪ, ನಿನಗ್ ಸ್ವಿಮ್ಮಿಂಗ್ ಬರಲ್ವಾ? ಏ ಗುರು, ನನಗೆ ನಮ್ಮ ತಾಯಾಣೆ ಬರಲ್ಲ. ನಂಗೆ ಒಳ್ಳೇದಾಯ್ತು. ಕಾಪಾಡಿದ್ದಕ್ಕೆ ಸರ್. ನಿಮಗ್ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಯಾಕೆ ಹಾರದ್ರಿ? ಅಯ್ಯೋ, ಹಾರಿದಲ್ಲಮ್ಮ, ಹಾರಿಸಿದ್ದು ಅಂದ್ರೆ ಚಾರಿದ್ದು ಚಾರಿದಮ್ಮ. ಬೈ ದಿ ವೇ, ಇವ್ ನನ್ ಚಡ್ಡಿ ದೋಸ್ತ ಅಜಯ್ ಅಂತ, HS ಗ್ರಾನೈಟ್ ಕಂಪನಿಲಿ ಮ್ಯಾನೇಜರ್ ಆಗಿದ್ದಾನಮ್ಮ. ಇಲ್ಲ, ನಮ್ ಸೀತಾಪತಿ ಅಂಕಲ್ ಇದಾರಲ್ಲ, ಅವ್ರ ಮನೇಲಿ ಬಾಡಿಗೆ ಆಗಿದ್ದಾನೆ. ನಾನು ಅನುಷಾ ಅಂತ, ಫ್ಯಾಷನ್ ಡಿಸೈನರ್. ನೀವು ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತೀರಾ. ಸ್ವಿಮ್ಮಿಂಗ್ ಅಲ್ಲ, ನಾನು ಸ್ಟೇಟ್ ಗೆ ಜೂನಿಯರ್ ಚಾಂಪಿಯನ್. ಊರ್ ಬಾವಿಲಿ ಇವನೇ ಚಾಂಪಿಯನ್. ಓ, ದಟ್ ಇಸ್ ರಿಯಲಿ ಗ್ರೇಟ್. ಏನಕ್ಕೆ ನೀವ್ ಚಾಂಪಿಯನ್ ಅಂದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು. ಏನಾಯ್ತು? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀಟಿಂಗಾ? ಏನಿ ಪ್ರಾಬ್ಲಮ್? ಓ ಮೈ ಗಾಡ್, ಒಬ್ಬ ವ್ಯಕ್ತಿ ನೀರಲ್ ಮುಳುಗ್ ಸಾಯ್ತಾ ಇದ್ರೆ ಹಾಡು ಕೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ, ಈಗ ಬಂದು ಏನಾಯ್ತು ಅಂತ ಕೇಳ್ತೀಯಾ? ಡ್ಯಾಡಿ, ಯಾಕ್ರಿ ನಮ್ ತಂದೆಗೆ ಹೊಡೆದ್ರಿ?
ಯಾರು ಯಜಮಾನ್ರು ಹೊಡೆದಿದ್ದು ಒಳ್ಳೆ ಬಾಂಬ್ ಹಾಕಿ ಸೌಂಡ್ ಬಂತು ನೋವಾಗ್ತಿದೆ ಡ್ಯಾಡ್ ಒಳಕಲಲ್ಲಿ ಕಲ್ಲು ಹಾಕೊಂಡು ರುಬ್ಬಂಗ್ ಆಗ್ತಾರೆ ನೀರಲ್ಲಿ ಬಿದ್ದವ್ರನ್ನ ಕಾಪಾಡಿದ್ರಿ ಓಕೆ ಸ್ವಿಮ್ಮಿಂಗ್ ಪೂಲ್ ಸುತ್ತ ಎಷ್ಟು ಜನ ಇದಾರೆ ಅವ್ರಿಗೆ ಯಾಕೆ ಹೊಡಿಲಿಲ್ಲ ನೀವು ನನ್ ತಂದೆ ಒಬ್ಬರನ್ನ ಕಾಣಿಸಿದ್ ನಿಮ್ಗೆ ಏನ್ ದೊಡ್ಡ ಹೀರೋ ಅನ್ಕೊಂಡಿದ್ದೀರಾ ಏನು ಗೊತ್ತಾಗ್ಲಿಲ್ಲ ಏನ್ ಅನ್ಕೊಂಡಿದ್ದೀರಾ ಅದು ಜಗಳ ನಿಂತ್ರೆ ಅಪ್ಪನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಕಂಡಕ್ಟರ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿಗೆ ಅಲ್ಲಿಗೆ ಹಲ್ಲಿಗಲ್ಲ ಕಡೆ ಕೆಲಸ ಆಗೋಯ್ತಲ್ಲಪ್ಪ ಕರ್ನಲ್ದು ಒಂದ್ ಕಿವಿ ತಮಟೆ ಟಮಾರು ಅನ್ಸುತ್ತೆ ಎಂತ ಕೆಲ್ಸ ಮಾಡ್ದೆ ಗುರು ಯಾರ ಹತ್ರ ಹೋಗಿ ಏನ್ ಕೇಳ್ಬೇಕಾಗಿತ್ತು ಅವ್ರ ಕಿವಿಗೆ ಮಣ್ಣು ಹಾಕ್ಬಿಟ್ಟಲ್ಲ ಇನ್ ನಾನು ನಿನ್ ಸಿಕ್ದಂಗೆ ಬಿಡು ಅನು ಅಂದ್ರೆ ಯಾರು ಸಾ ನೀನ್ ಯಾಕಯ್ಯ ಬಂದೆ ಅದ್ ಸರಿ ನಿಂಗೆ ನಾನ್ ನೈಟ್ ಡ್ಯೂಟಿ ಹಾಕಿದ್ರೆ ಡೇಲ್ ಏನ್ ಮಾಡ್ತಾ ಇದ್ಯಾ ಡೇ ಅಂಡ್ ನೈಟ್ ಮಾಡ್ತಾ ಇದ್ಯಾ ಇಲ್ಲ ಸರ್ ಈ ಡೇ ಡ್ಯೂಟಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಸರ್ ದಯವಿಟ್ಟು ಈ ಬ್ಯಾಡ್ ನೈಟ್ ನ ಗುಡ್ ನೈಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ಪ್ಲೀಸ್ ಸರ್ ಯಾಕೆ ಯಾಕೆ ಅಂತಂದ್ರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಬಾಗಿಲು ಕಿಟಕಿ ಪರ್ದೆನೆಲ್ಲ ಹಾಕೊಂಡು ಮಲ್ಕೊಂಡಿರ್ತೀನಿ ಸರ್ ಏರಿಯಾ ಪುಂಡ್ರು ಪೋಕರಿಗಳೆಲ್ಲ ನೋಡ್ರೋ ಸೂರ್ಯಣ್ಣನ ಮನೇಲಿ ಮೂನ್ ಶೋ ಶುರು ಆಯ್ತು ಅಂತ ಕಯಪಯ್ಯ ಅಂತ ಬಡ್ಕೊಂತ ಇರ್ತಾರೆ ಸರ್ ನನ್ನ ಹೆಂಡತಿಗೆ ಸಿಟ್ಟು ಬಂದು ಅವ್ರ ಜೊತೆ ಜಗಳ ಮಾಡೋದ್ರಲ್ಲೇ ಕಾಲ ಕಳೀತಾಳೆ ಸರ್ ಸರ್ ಇತ್ತೀಚೆಗೆ ಮ್ಯಾಟ್ನಿ ಶೋನು ಸರಿಯಾಗಿ ನಡೀತಾ ಇಲ್ಲ ಸರ್ ಸರಿ ಸರಿ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಡು ಸರ್ ಟೈಮ್ ಅಂದ್ರೆ ಎಷ್ಟು ಟೈಮ್ ಬೇಕು ಸರ್ ಇದೆ ಒಂದು ಎರಡು ತಿಂಗಳು ಎರಡು ತಿಂಗಳು ನನ್ನ ಹೆಂಡತಿಗೆ ಹೆಂಗಪ್ಪ ಸಮಾಧಾನ ಮಾಡಿ ಏನಿಲ್ಲ ಸರ್ ನೀವು ಯೋಚನೆ ಮಾಡಿದ್ಮೇಲೆ ನನ್ನ ಡ್ಯೂಟಿ ಯಾವಾಗ ಚೇಂಜ್ ಆಗುತ್ತೆ ಸರ್ ಅದಾಗ ಮೂರು ತಿಂಗಳಿಗೆ ಓಕೆ ಸರ್ ಈ ಅನು ಅಂದ್ರೆ ಯಾರ ಕಳ್ಕೊಂಡೆ ಇದ್ಯಾಕೆ ಬಾಡಿ ಇಲ್ಲಿ ಬಿದ್ದಿದೆ ಎಲ್ಲ ಕಳ್ಕೊಂಡೆ ಕೇಳ್ಕೊಂಡಿ ಎಲ್ಲ ಕೇಳ್ಕೊಂಡೆ ಅಂತ ಸರ್ಪಂಚರ ಕಲ್ಪನೆ ತರ ಹೇಳ್ತಾ ಇದ್ದಿಲ್ಲ ಏನ್ ಕಳ್ಕೊಂಡಪ್ಪ ನನ್ನ ಕಳ್ಕೊಂಡೆ ಕಣೋ ಅಯ್ಯೋ ಗುರು ಸಾರಿ ಸಾರಿ ಅಂತ ಈ ತರ ಟೈಪ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಮತ್ತೆ ಏನ್ ಮಾಡೋದೀಗ ಬಸ್ ಹತ್ಕೊಂಡು ಸೀದಾ ಮಂಗ್ಳೂರ್ಗೆ ಹೋಗೋ ಮಂಗ್ಳೂರ್ಗೆ ಯಾಕೆ ಫ್ಯಾಷನ್ ಡಿಸೈನ್ ಪ್ರೋಗ್ರಾಮ್ಗೆ ಪ್ರಿಪರೇಷನ್ಸ್ ತಗೊಳಕ್ ಅನ್ನು ಅಲ್ಲಿಗೆ ಹೋಗಿದ್ದಾಳೆ ಮಂಗ್ಳೂರು ಅಲ್ಲಿಗೆ ಹೋಗಿ ನಾನೇನ್ ಮಾಡ್ಲಿ ಗುರು ಈಗಿನ ಜನರೇಷನ್ ಫೀಮೇಲ್ಗಳು ಇಮೇಲ್ಗೆಲ್ಲ ಕೇರೆ ಮಾಡಲ್ಲ ಮೇಲ್ಮೇಲ್ ಬಿದ್ದ ಸಾರಿ ಕೇಳ್ಬೇಕು ಮೇಲ್ ಬಿದ್ದ ಸಾರಿ ಕೇಳ್ಬೇಕು ಅಂದ ತಕ್ಷಣ ಇಮೇಲ್ಗಿಂತ ಫಾಸ್ಟ್ ಆಗಿ ಎಸ್ಕೇಪ್ ಆಗ್ಬಿಟ್ನಲ್ಲ ಅಲ್ಲಿ ಒಬ್ಬ ರಾಜ ಆರಾಮಾಗಿದ್ದ ರಾಣಿ ಜೊತೆಗೆ ಪಾಪ ಒಮ್ಮೆ ಹೋದ ಅಲ್ಲಿ ಒಬ್ಬ ಬುಡ್ಡ ಬಂದು ರಾಜನ ತಲೆಯನ್ನು ತಿಂದ ನೋಡುವರೆಗೂ ನೋಡಿ ಕಿಂಗು ಒಂದು ಕೊಟ್ಟ ಏ ನೀ ಕೇಳು ಇದರಲ್ಲಿ ಚೂರು ತಪ್ಪಿಲ್ಲ ಸೀತಾಗಿ ಹೇಳಿದರು ಯಾಕೆ ಒಪ್ಪಲ್ಲ ಕೋರಿಕೆಯ ನಡೆಸಿಕೊಡು ನೀನು ಒಂದು ನೋವು ಇರದಂತೆ ಉದುರಿಸುವೆ ಹಲ್ಲನ್ನು ಈಜು ಬರದ ಮೀನು ನಾನು ಹಾಲುಗೆನ್ನೆ ಪಾಪು ಇನ್ನು ಕ್ಷಮಿಸಿ ನೋಡು ಒಮ್ಮೆ ನೀನು ಕೊನೆಯ ಮಾತು ಕೇಳು ನೀನು ಪಾಪ ದೀಪ ಬರದು ಏನು ನಿನ್ನ ನಾನು ಕೊಂದರು ಸೈಕಲ್ನಲ್ಲಿ ಡಬಲ್ ರೈಡಿಂಗ್ ಅಲ್ಲಿ ಜೊತೆಲ್ಲೇ ಹೋಗೋಣ ಇಳಿಜಾರಲ್ಲಿ ಮಂಗ್ಳೂರಿನಲ್ಲಿ ಅಟ್ಟಿಸಿ ಹೊಡವೆ ನಿನ್ನ ನಿಂತು ಕೊನೆಗೆ ಮಂಡ್ಯ ಚಟ್ಟಿಲ್ಲಿ ಓ ಆಹಾ ಇಂಥ ಸುಂದರವಾದ ಸೀರಮ್ಮ ಓ ಇಂತಮ್ಮ
ನೀರಿನಲ್ಲಿ ಮುಖವ ತೊಳೆಸ ಬೇಡ ನೀನು ತುಂಬ ಒಳ್ಳೆ ಹುಡುಗ ನಾನು ಕುಡಿದ ಕೋಟಿಗಿಂತ ಮುಂದು ಬರಿದ ಮಂಗ ನೀನು ಕಿರಿಯ ಬೇಟ ಹಲ್ಲುಗಳನ್ನು ಇದುವರೆಗೆ ಆಗಿದ್ದಲ್ಲ ಸೈಡ್ಗೆ ಇಟ್ಟು ನಾವು ಶುರು ಮಾಡೋಣ ಬೇರೆ ಜಗಳನ್ನ ಬಯಸಿಕೊಂಡ ನಾನ ತುಂಬಾ ಭಾಗ್ಯವಂತ ಮುಂದೆ ಹೇಳು ಏನು ಅಂತ ಇಷ್ಟು ಮುಗಿದ ಮೇಲೂ ಕೂಡ ಬದುಕಿರದೆ ಯಾಕೆ ಅಂತ ನೀನೇ ಹೇಳ ಹುಟ್ಟು ಬಂದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ನನ್ನ ಕ್ಷಮಿಸ್ತರೋ ಇಲ್ಲ ಅನ್ಕೊಂಡ್ಬಿಟ್ಟಿದೆ ನೀವು ಸಾರಿ ಕೇಳಕ್ಕೆ ಬೆಂಗಳೂರಿಂದ ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ದೀರಾ ಅಂದ್ರೆ ನನಗೂ ತುಂಬಾ ಫೀಲ್ ಆಯ್ತು ಅದಕ್ಕೆ ಕ್ಷಮಿಸಿದ್ದು ನೀವೇನೋ ಕ್ಷಮಿಸ್ಬಿಟ್ರೆ ಆದ್ರೆ ನಿಮ್ ಡ್ಯಾಡಿ ನಡೆದಿರೋ ವಿಷಯನ ನಮ್ ಡ್ಯಾಡಿಗ್ ನಾನು ಹೇಳಿದೀನಿ ಅವ್ರಿಗೂ ತುಂಬಾ ಫೀಲ್ ಆಯ್ತು ಅಬ್ಬಾ ಸದ್ಯ ಬಚಾವಾದ ಇಟ್ಸ್ ಓಕೆ ನಾಳೆ ನಮ್ಮ ಮಮ್ಮಿ ಡ್ಯಾಡಿದು ವೆಡ್ಡಿಂಗ್ ಆನಿವರ್ಸರಿ ಗೆಸ್ಟ್ ಯಾರು ಇಲ್ಲ ನೀವು ಬರ್ತೀರಾ ಬರ್ತೀನಿ 9 ಗಂಟೆಗೆ ವಿತೌಟ್ ಫೇಲ್ ನೀವೇ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಅವ್ರು ಕೂಲ್ ಆಗ್ತಾರೆ ಥ್ಯಾಂಕ್ ಯು ಅನು ಥ್ಯಾಂಕ್ ಯು ವೆರಿ ವೆರಿ ಮಚ್ ಇಟ್ಸ್ ಓಕೆ ಫಲಿಸಿತು ವಲವಿನ ಪೂಜಾ ಫಲ ನನಗಿಂದು ಕೂಡಿ ಬಂತೆ ಕಂಕಣ ಬಲ ರಜಾ ನಿನ್ ಕಲ್ಪನಾ ಲೋಕದಲ್ಲಿದೆ ಅಂತ ನನಗೆ ಗೊತ್ತಾಯ್ತು ನೀವ್ ಯಾವಾಗ ಜಮ್ಮನವ್ರ ಹಾಡನ್ನ ಹಾಡ್ದೆ ಕಲ್ಪನೆ ಅವ್ರ ತರ ಮೈನ ಶೇಕ್ ಮಾಡಿದ್ರು ನನಗೆ ಕನ್ಫರ್ಮ್ ಆಗೋಯ್ತು ಏ ದಡ್ಡ ಇದು ಕಲ್ಪನೆ ಅಲ್ಲ ಕಣೋ ನನ್ನ ಹೃದಯದ ಭಾವನೆ ಇವತ್ ರಾತ್ರಿ ಅನುಷಾ 9 ಗಂಟೆಗೆ ಡಿನ್ನರ್ ಕರೆದಿದ್ದಾಳೆ ವೀಕ್ಷಿಸಿ ಆನಂದಿಸಿ ಹೇಗೂ ಉಂಟೆ ಗುರು ಅದು ಕ್ರೈಮ್ ಟೈಮ್ ಅಲ್ವಾ ಆಯ್ತಾ ಇದು ಕ್ರೈಮ್ ಟೈಮ್ ಅಲ್ಲ ಕಣೋ ನನ್ನ ಜೀವನದ ಪ್ರೈಮ್ ಟೈಮ್ ಏಕ ಇವತ್ತು ಹೆಂಗಾದ್ರೂ ಮಾಡಿ ಆ ಕರ್ನಲ್ ಅಟ್ಟಿ ಕಾಯಿಸ್ಬೇಕಲ್ಲ ಅಷ್ಟೇ ತಾನೇ ಗುರು ಆ ಕರ್ನಲ್ ಯಾವಾಗ್ಲೂ ಗುಂಡ ಹರಿಸ್ತೆ ಅಂತಿರ್ತಾನೆ ನಮ್ ತಾಯಿಗೋ ಅವ್ನ್ ಗುಂಡ ಹರಿಸದ್ನ ಇಲ್ವೋ ಗೊತ್ತಿಲ್ಲ ಆದ್ರೆ ಯಾವಾಗ್ಲೂ ಗುಂಡ್ರಾಕೋ ಮೂಡ್ನಲ್ಲೇ ಇರ್ತಾನೆ ಅವನ ಫೇವ್ರೇಟ್ ಡ್ರಿಂಕು ಶಾಂಪೇನ್ ನೀನ್ ಅವ್ರ ಮನೆಗೆ ಹೋಗ್ತಾ ಒಂದ್ ಶಾಂಪೇನ್ ಬಾಟ್ಲ್ ನ ತಗೊಂಡ್ ಹೋಗು ಅವ್ನ ಮುಂದೆನೆ ಅಂತ ಸ್ಟೈಲ್ ಆಗಿ ಓಪನ್ ಮಾಡು ನೀನ್ ಓಪನ್ ಮಾಡೋ ಸ್ಟೈಲ್ಗೆ ಕರ್ನಲ್ ಹಾಗೆ ಕುಸೋಗ್ಬೇಕು ನೀನೇ ನನ್ನ ಅಳಿಯ ಅಂತ ಒಪ್ಕೋಬೇಕು ಸೂಪರ್ ಅನು ಬೇಬಿ ಲವ್ ಯು ಟಾಮಿ ಚಿಯರ್ಸ್ ಸರ್ ಗುಡ್ ಈವ್ನಿಂಗ್ ಸರ್ ಅಜಯ್ ಸರ್ ಏನೋ ಅವತ್ತು ತಿಳಿದೆ ತಪ್ಪಾಗೋಯ್ತು ಸರ್ ನಿಮ್ಮನ್ನು ಸಾರಿ ಕೇಳೋಣ ಅಂತ ಬಂದಿದ್ದೀನಿ ಪ್ಲೀಸ್ ಸರ್ ಪ್ಲೀಸ್ ಪ್ಲೀಸ್ ನಾನು ಕ್ಷಮಿಸಿರೋದಕ್ಕೆ ನೀನು ಅಲ್ಲಿ ನಿಂತಿರೋದು ಕಮ್ 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 ಸೆಟ್ ಥ್ಯಾಂಕ್ ಯು ಸರ್ ಸರ್ ನಾಯಿ ತುಂಬಾ ಮುದ್ದಾಗಿದೆ ಸರ್ ಇದು ನಾಯಿ ಅಲ್ಲ ನಾಯಿ ಎಂದ್ರೆ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ ಟಾಮಿ ಟಾಮಿ ಕೆಂಚಪ್ಪ ಸೇ ಹಲೋ ಹಾಯ್ ಹಲೋ ಹಲೋ ಟಾಮಿ ಕೆಂಚಪ್ಪ ನನ್ನ ಮಗ ಇದ್ದಂಗೆ ಗುರುತಿಟ್ಕೊಳ್ತೀನಿ ಸರ್ ಗೋ ಟಾಮಿ ಗೋ 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 ಬಾಯ್ ಕೆಂಚ ಸರ್ ನೀವು ಕರ್ನಲ್ ಆಗಿದ್ದು ಗುಡ್ ಕ್ವಶನ್ ನಮ್ಮ ಮಾವ ಮಿಲ್ಟ್ರಿ ಇದ್ದ ಒಂದ್ ಸರ್ತಿ ನಾನು ಬಂದೂಕ ಮುಟ್ಟಿದಕ್ಕೆ ಹೇಯ್ ನೀ ಸರ್ಕಾರಿ ಬರೋನು ಸರ್ಕಾರಿ ಬಂದೂಕ ಮುಟ್ಟಬಾರ್ದು ಅಂತ ಹೇಳ್ದ ಅವತ್ತು ನಾನು ಡಿಸೈಡ್ ಮಾಡಿದೆ ಮಿಲ್ಟ್ರಿ ಸೇರಿದೆ ಕರ್ನಲ್ ಆದೆ ಆಗ ಈ ಬಂದೂಕ ನನ್ನ ಕೈ ಸೇರ್ತು ನಾನು ಈ ಊರಿಗೆ ಯಾಕೆ ಬಂದೆ ಹೇಳು ಯಾಕೆ ಬಂದ್ರಿ ಸರ್ ಕಾವೇರಿ ಗಲಾಟೆ ಹಾ ಪೊಲೀಸ್ ಕೈಲಾಗಲ್ಲ ಮಿಲ್ಟ್ರಿ ಬೇಕು ಅಂತಂದ್ರು ಈ ಕನ್ನಡ ಮಣ್ಣು ನನ್ನ ಕೈ ಬೀಸ್ ಕರೀತು ನಾನು ಬಂದೆ ಗಲಾಟೆ ಎಲ್ಲ ತಣ್ಣಗಾಗ್ಬಿಡ್ತು ಮತ್ತೇನು ವಾಪಸ್ ಹೋಗೋದು ಇಲ್ಲೇ ಸರ್ವಿಸ್ ಆಯ್ತು ರಿಟೈರ್ಡ್ ಆಯ್ತು ಸೆಟ್ಲ್ ಆಗ್ಬಿಟ್ಟೆ ಯಾಕೆ ಹೇಳು ಯಾಕೆ ಸರ್ ನನಗೆ ಈ ಊರು ತುಂಬಾ ಇಷ್ಟ ನಂಗೂ ತುಂಬಾ ಇಷ್ಟ ಸರ್ ಯಾಕೆ ಸುಮ್ನೆ 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 ವಾಟ್ ಇಸ್ ಚಿಲ್ಲಿ ಗೈ
ಸರ್ ನೀವು ಕೂರ್ಗಲ್ಲಿ ಹಂದಿ ತುಂಬಾ ತಿಂತೀರಲ್ವ? ಅವರ್ ಫೇವರೇಟ್ ಡಿಶ್ ಈಸ್ ಪೋರ್ಕ್. ನಿಮ್ಗೆ ಹಂದಿ ಜ್ವರ ಬರಲ್ಲ ಸರ್? ಮೈಸೂರು ಪಕ್ಕದ ಮೈಸೂರಲ್ಲಿ ಮಾತ್ರ ಮಾಡ್ತಾರ? ಶಿವಾಜಿ ಮಹಾರಾಜರು ಶಿವಾಜಿ ನಗರದಲ್ಲಿ ಹುಟ್ಟಿದಾರ? ಆರ್ ಪಿ ಸಿ ಲೇಔಟ್ ನ ಆರು ಜನ ಪಿ ಸಿ ಗಳು ಕಟ್ಟಿಸಿದಾರ? ಹಾಗೆ ಹಂದಿಗೂ ಹಂದಿ ಜ್ವರಕ್ಕೂ ಸಂಬಂಧ ಇಲ್ಲ. ಹಂದಿ ಗುಡ್ತವನೇ ಉಚ್ಚನ ಆಡ್ದಂಗ ಆಡ್ತಾನ ನನ್ ಮಗ. ಸರ್ ಇದೇನ್ ಸರ್ ಇಷ್ಟೊಂದು ಮೆಟ್ಲುಗಳು? ಇಷ್ಟು ಮೆಟ್ಲುಗಳು ನೀವೇ ಗೆದ್ದಿದ್ದ? ಇಲ್ಲ, ಕಂಟೈನ್ಮೆಂಟ್ ಸಾಬರು ಅರ್ಧ ರೇಟ್ಗೆ ಮಾರ್ತಾ ಇದ್ರು, ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಂದೆ. ಮುಟ್ಟಾಳ, ಯಾರ್ದೋ ಮಕ್ಕಳಿಗೆ ನಾನೇ ತಂದೆ ಆಗ್ಲಿ, ನಾನೇ ಕಷ್ಟಪಟ್ಟು ಬೆವರು ಸುರಿಸಿ ಪಡ್ಕೊಂಡಿರೋ ಮೆಟ್ಲದು. ಕರ್ನಲ್ ಚೆಂಚಪ್ಪ, ಸಾರಿ ಸರ್ ಸಾರಿ, ನಿಮ್ಮಂತ ದೊಡ್ಡ ವ್ಯಕ್ತಿ ಮುಂದೆ ಕುತ್ಕೊಂಡು ನನ್ಗೇನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ ಸರ್. ಓಕೆ ಇಟ್ಸ್ ಓಕೆ ಸರ್. ಅಷ್ಟು ಮೆಟ್ಲುಗಳ ಮಧ್ಯೆ ಆ ಪಿಂಗಾಣಿ ಇದೆಯಲ್ಲ, ಚೈನೀಸ್ ಪಿಂಗಾಣಿ ಡಬ್ಬ, ಅದ್ರಲ್ಲೇನು ಚೈನೀಸ್ ಟೀ ಇದೆಯಾ ಸರ್? ಅದು ನನ್ನ ತಾಯಿಯ ಅಸ್ಥಿ. ಸಾರಿ ಅಮ್ಮ. ಅಸ್ಥಿನ ಸರ್, ಅಸ್ಥಿ ತಗೊಂಡೋಗಿ ಶ್ರೀರಂಗಪಟ್ಟಣ ಸಂಗಮದಲ್ಲಿ ಬಿಡ್ಬೇಕಪ್ಪ. ಒಳ್ಳೆ ಆಸ್ತಿ ತರ ಮನ್ಲಿಟ್ಕೊಂಡಿದಾರಲ್ಲ ಸರ್. ಹೌದು, ಅದು ಅಸ್ಥಿ ಅಲ್ಲ, ನನ್ನ ಆಸ್ತಿ. ಅದು ಇಲ್ಲಿದ್ರೆ ನನ್ನ ತಾಯಿಯ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ. ಸರ್ ನೀವು ನಿಮ್ಮ ತಾಯಿನ ಅಷ್ಟೊಂದು ಪ್ರೀತಿಸ್ತಿದ್ರ? ಇದೆ ಅಲ್ಲ, ಈಗಲೂ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ನನ್ನ ತಾಯಿನ ಉಳಿಸ್ಕೋಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದರೆ ಕ್ಯಾನ್ಸರ್ ನನ್ನ ಆಸೆನೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು. ಅದ್ ಬಿಡಿ ಡ್ಯಾಡ್, ಊಟ ರೆಡಿ ಆಗಿದೆ, ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಓಕೆ, ಒಂದ್ ನಿಮಿಷ ಒಂದ್ ನಿಮಿಷ. ಅರೆರೆ, ಆಗ್ತಾ ಇದೆಯಲ್ಲಪ್ಪ ಎಲ್ಲ, ಮತ್ತ್ಯಾಕ್ ತರಕ್ ಹೋದೆ? ಮೇಡಮ್, ಫಸ್ಟ್ ಟೈಮ್ ನಿಮ್ ಮನೆಗೆ ಬರ್ತಾ ಇದ್ದೇನೆ, ಬರಿಗೆ ಬಂದ್ರೆ ಹೇಗಿರುತ್ತೆ ಹೇಳಿ? ಓಕೆ ಓಕೆ, ಕೊಡು, ಓಪನ್ ಮಾಡ್ತೀನಿ. ನೋ ಸರ್, ಅದ್ ನನ್ ಕರ್ತವ್ಯ, ನಾನೇ ಮಾಡ್ತೀನಿ. ಎತ್ತ ಕೆಲಸ ಮಾಡ್ಬಿಟ್ಟು ನಿಮ್ಮಮ್ಮನ್ ತಿರ್ಗಾ ಸಾಯಿಸ್ಬಿಟ್ಟೆ ಅಮ್ಮ. ಅಲ್ಲ ಗುರು, ಕರ್ನಲ್ ಮನೆಯಲ್ಲಿ ಖುಷಿಯಾಗಿ ಒಬ್ಬಟ್ಟು ತಿನ್ಕೊಂಡು ಬರೋದು ಬಿಟ್ಟು ಎಡವಟ್ ಮಾಡ್ಕೊಂಡು ಬಂದಿದ್ದೆ. ಎಲ್ಲ ನಿನ್ನಿಂದನೇ ಆಗಿದ್ದು. ಏನ್ ಗುರು, ಎಲ್ಲ ನನ್ನಿಂದನಾ? ಮತ್ತಿದ್ದೇನು, ಶಾಂಪೇನ್ ಬಿಟ್ಟು ಸ್ಟೈಲ್ ಆಗಿ ಓಪನ್ ಮಾಡು ಅಂತ ಹೇಳ್ಕೊಟ್ಟೆ ಗುರು. ಸ್ಟೈಲ್ ಆಗಿ ಓಪನ್ ಮಾಡು ಅಂದೆ, ಆದ್ರೆ ಕರ್ನಲ್ ಮನೆಯಲ್ಲಿ ಚಿತಾಭಸ್ ಬಂದ್ ಮಾಡ್ಕೆ ನಾ ಹೊಡೆದಾಕು ಅಂತ ಹೇಳಿಲ್ಲ. ಅದು ಹೊಡೆದೋಗಿದ್ ಒಳ್ಳೇದಾಯ್ತು, ಹಂಗಾದ್ರೂ ಅವ್ರ ಅಮ್ಮನ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ. ಕರೆಕ್ಟ್. ಏಕಾ, ನನಗನ್ಸುತ್ತೆ ಈ ನನ್ನ ಮಗ ಕರ್ನಲ್ ಮೆಂಟ್ಲ ಅಂತ. ನನಗೂ ಅದೇ ಡೌಟ್ ಗುರು. ಇಲ್ಲ, ಕರ್ನಲ್ ತುಂಬಾ ಒಳ್ಳೆ ಜೆಂಟ್ಲ್ಮನ್. ನಿನ್ ತಲೆ ಜೆಂಟ್ಲ್ಮನ್ ಅಂತ, ಜೆಂಟ್ಲ್ಮನ್ ಹಳೆ ಮೆಂಟ್ಲ್ಮನ್ ತರ ಅವನೇ. ಮಗ, ನೀನೇ ಹೇಳು, ಜಗತ್ತಲ್ಲಿ ಯಾವ ನನ್ನ ಮಗ ಆದ್ರೂ ತಾಯಿನ ಸುಟ್ಟು ಬುದಿನ ಗಂಗೆಯಲ್ಲಿ ಕಲಕ್ತೀರಾ, ಮನ್ಲಿಟ್ಕೋತಾರ? ಅದು ಕಿತ್ತೋಗಿರೋ ಪಿಂಗಣೆ ಡಬ್ದಲ್ಲಿ ಅವನೊಬ್ಬ ಜೆಂಟ್ಲ್ಮನ್ನ. ಗುರು, ಈ ವಿಷಯ ಆಮೇಲೆ ಮಾತಾಡೋಣ. ಏನ್ ಆಮೇಲೆ ಮಾತಾಡೋದು? ನನಗೇನಿದ್ರು ಈ ವಿಷಯ ಇವತ್ತು ಕ್ಲಿಯರ್ ಆಗ್ಲೇಬೇಕು. ಗುರು ಗುರು, ನಾನು ಯಾವ ದೃಷ್ಟಿಕೋನದಲ್ಲಿ ಮಾತಾಡ್ತಿದ್ದೀನೋ ದಯವಿಟ್ಟು ತಾವು ಅದೇ ದೃಷ್ಟಿಕೋನದಲ್ಲಿ ಮಾತಾಡಿ. ನಾನು ಯಾಕೆ ನಿನ್ನ ದೃಷ್ಟಿಕೋನದಲ್ಲಿ ಮಾತಾಡಲಿ, ನೀನು ನನ್ನ ದೃಷ್ಟಿಕೋನದಲ್ಲಿ ಮಾತಾಡು. ಡೀಟೇಲ್ ಆಗಿ ಕರ್ನಲ್ಲ ನೋಡಿದ್ಯಾ? ಒಳ್ಳೆ ಆಯಸ್ ಮುಗಿದೋಗಿದ್ರು ಬದುಕಿರೋ ಆನೆ ಇದ್ದಂಗಿದ್ದಾನೆ. ಅಯ್ಯೋ, ಅದೇನ ಮಾಂಟಿ, ಎಷ್ಟು ಲಕ್ಷಣವಾಗಿದ್ದಾನೆ. ನೀನೇ ಹೇಳು, ಯಾವ ಆಂಗಲ್ ಇಂದನಾದ್ರೂ ನಮ್ಮನು ಅವನ್ ಮಗಳ ತರ ಕಾಣಿಸ್ತಾಳ? ಇನ್ನು ಬೇಕಾದ್ರೆ ಅವ್ರ ಮನೆ ನಾಯಿ ಟಾಮಿ ಕೆಂಚಪ್ಪ, ಅದ್ ಅವನ್ ಗುಟ್ಟಂಗೆ ಆಡುತ್ತೆ. ಗುರು, ನಾನೇನೇ ಹೇಳಿದ್ರು ನಿಂಗ್ ಅರ್ಥ ಆಗಲ್ಲ. ಅವ್ರ ಹತ್ರನೇ ಎಲ್ಲ ಹೇಳ್ಬಿಡಿ. ಯಾರ ಹತ್ರ? ಅನು ಹತ್ರ. ಅವ್ರಿಗೆ ಏನೋ ಗೊತ್ತಾಗತ್ತಲ್ಲ. ಅವತ್ತು ನನ್ ತಂದೆಗೆ ಹೊಡೆದಾಗ ತಿಳಿದೇ ತಪ್ಪು ಮಾಡಿರ್ಬೋದು ಅಂತ ಕ್ಷಮಿಸ್ತೆ, ಆದ್ರೆ ಇವತ್ತು ಇಲ್ಲಿ ಗಾಯ ಮಾಡಿದ್ಯಾ, ಇದಕ್ಕೇನ್ ಹೇಳಿ? ಅಂದ್ರೆ ಏನ್ ಹೇಳ್ತಿದ್ಯಾ ನೀನು? ನಮ್ ತಂದೆ ತಂದೆ ಅಲ್ಲ ಅಂತನ? ಅಲ್ಲ ಅಲ್ಲ ಅಲ್ಲ, ನಮ್ ತಾಯಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತನ? ಇನ್ ಮೇಲ್ ನನ್ನ ಮಾತಾಡ್ಸ್ಬೇಡ ನೀನು, ಪ್ಲೀಸ್. ನಿಂದು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಆತರ ಅಲ್ಲ. ಸರ್, ನಿಮ್ಮ ನೋಡ್ತಾ ಇದ್ರೆ ಅಸಹ್ಯ ಅನ್ಸುತ್ತೆ. ಯಾಕಮ್ಮ, ಇಂಥವ್ರೆಲ್ಲ ಚಡ್ಡಿ ದೋಸ್ತ ಅಲ್ವಾ? ಅದಕ್ಕೆ. ಅಯ್ಯೋ, ಚಡ್ಡಿ ದೋಸ್ತೆ ಆದ್ರೆ ಚಡ್ಡಿ ಹಾಕ್ದಾಗ ಸಿಕ್ಕಿಲ್ಲ, ಈಗ ಸಿಕ್ಕಿದಾನೆ. ಬೇರೆಯವ್ರ ಬಗ್ಗೆ ಕೀಳಾಗ್ ಮಾತಾಡ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಾನ್ ಸೆನ್ಸ್. ಅನು, ನನ್ನ ಮಾತು ಕೇಳಮ್ಮ. ಅನು, ನನ್ನ ಮಗನು ಎಲ್ಲ ನಿಂದಿದ್ದಾನೆ ನೋಡು, ಅನು ಬೇಜಾರು ಮಾಡ್ಕೊಂಡು ಹೋಗ್ತಾವಳೆ. ಏನ್ ಗುರು,
ಎಲ್ಲ ನನ್ನಿಂದನಾ? ಅದೇ ಇನ್ನೇನು, ನಾನೇನೋ ತಮಾಷೆ ಹೇಳ್ತಿದ್ದೆ. ನಮಸ್ಕಾರ ಸರ್. ನಮಸ್ಕಾರ. ಪ್ರಸಾದ ತಗೊಳ್ಳಿ. ಪ್ರಸಾದನ ಕೊಡಿ. ತುಂಬಾ ಥ್ಯಾಂಕ್ಸ್. ನೀನ್ ನೋಡ್ದೆ ತಾನೆ ಅವಳು ಬಂದು ನಿಂತಿದ್ದು, ನಂಗೆ ಹೇಳ್ಬೇಕು ತಾನೆ? ಹೇಳಿದ ನನಗುರು, ನನ್ ದೃಷ್ಟಿಕೋನ ನೋಡು ಅಂತ. ದೃಷ್ಟಿಗೆ ಇಷ್ಟ ಇದ್ರೆ ನನಗೇನು ಅರ್ಥ ಆಗ್ಬೇಕು? ಸರಿ ಗುರು, ಹೌದು ನೀನ್ ಹೇಳಿದ್ ಕರೆಕ್ಟ್. ನೀನು ಅನ್ಬೋದು ನಾನಾ? ಯಾವ ಆ ಬಾಳೆಹಣ್ಣು ಸಿಪ್ಪೆಯಲ್ಲಿ ಹಾಕಿದ್ರೆ ಯಾರಾದ್ರೂ ನಡ್ಕೊಂಡು ಹೋಗೋರು ಜಾರು ಬೀಳಲ್ವಾ? ಸ್ವಲ್ಪ ಕಾಮನ್ ಸೆನ್ಸ್ ಎಲ್ಲ ಕೋತ್ ನನ್ನ ಮಗನಿಗೆ. ಕರ್ನಲ್ ಬಾಳೆಹಣ್ಣು ಸಿಪ್ಪೆ ಜಾರು ಬಿದ್ಬಿಟ್ರು. ಯಾರು ಹಾಕಿದ್ದಂತೆ? ಅಜಯ್ ಹಾಕಿದ್ದು. ಏನ್ ಸ್ವಾಮಿ ಅಷ್ಟೊಂದು ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ? ಗ್ರಹಗತಿಗಳು ಏನಾದ್ರೂ? ಇವರ ಜೀವನದಲ್ಲಿ ಶನಿದೇವರು ಮತ್ತೆ ಪ್ರವೇಶ ಮಾಡ್ತಾ ಇದ್ದಾರೆ. ಸ್ವಾಮಿಗಳೇ, ಹೋದ ವಾರ ತಾವೇ ಹೇಳಿದ್ರಿ ಉತ್ತರ ದಿಕ್ಕಿಂದ ಹೊರಟೋದ್ರು ಅಂತ. ಹೇಳಿದ್ದೆ, ಎಲ್ಲರ ಜೀವನದಲ್ಲಿ ಶನಿ ಹೊರಟೋದ್ರೆ 7 ವರ್ಷ ಬರೋದೇ ಇಲ್ಲ. ಆದ್ರೆ ನಿಮ್ಮ ಜೀವನದಲ್ಲಿ ಕೆಲವೇ ಕ್ಷಣಗಳಲ್ಲಿ ಆತ ಮತ್ತೆ ಪ್ರವೇಶ ಮಾಡ್ತಾ ಇದ್ದಾರೆ. Krishna ಮುತ್ತಿನ ಹುತ್ತನ್ನ
ಗುಡ್ ಮಾರ್ನಿಂಗ್ ಸೀತಾಪತಿ ಅಂಕಲ್. ಯಾರು ಬೇಕಾಗಿತ್ತು? ನೀವೇ ಬೇಕಾಗಿತ್ತು. ಯಾಕೆ ಬೇಕು? ಮನೆಗೆ ಬಂದಿರೋ ಬಂಧುನ್ ಕೇಳೋ ಪ್ರಶ್ನೆನ ಇದು? ಬಂಧು ಅಂದ್ರೆ? ಬಂಧು ಅಂದ್ರೆ ರಿಲೇಟಿವ್. ಯಾವ ರಿಲೇಟಿವ್? ನೀವು ಮೇಲ್ಕೋಟೆಯಲ್ಲಿ ಇದ್ದಾಗ ನಿಮ್ಮ ಅಣ್ಣ ಉಮಾಪತಿಯವ್ರ ಹೆಂಡತಿ ತಮ್ಮ ಕಾಶಿಪತಿಯವ್ರ ದೊಡ್ಡಳಿಯ ಲಕ್ಷ್ಮೀಪತಿಯವ್ರ ತಂದೆ ಚಾಯಪತಿ ಇದಾರಲ್ಲ ಅವ್ರ ತಮ್ಮ ಗಣಪತಿಯವ್ರ ಮಗ ವಿಜಯ್ ಅಂಕಲ್ ನಾನು. ಹಲೋ ಹಲೋ ಹಲೋ, ಜಸ್ಟ್ ಎ ಮಿನಿಟ್. ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ, ನೀವು ಈ ತರ ಸುತ್ತಿ ಬಳಸಿ ಬರ್ತಾರ ನೋಡಿದ್ರೆ ನೀವ್ ಯಾವ್ದೇ ಕಾರಣಕ್ಕೂ ನಮ್ಮ ಸೀತಾಪತಿ ಅಂಕಲ್ಗೆ ರಿಲೇಟಿವ್ ಆಗಕ್ ಚಾನ್ಸ್ ಇಲ್ಲ. ಅಂಕಲ್, ನಿಮ್ ಕೆಲಸದ ಒಂದು ನಾಲ್ಗೆ ತುಂಬಾ ಉದ್ದ ಬೆಳೀತಾ ಇದೆ. ಒಬ್ಬ ಏರೋಬಿಕ್ ಇನ್ಸ್ಟ್ರಕ್ಟರ್ ವಿತ್ ಫುಲ್ ಯೂನಿಫಾರ್ಮ್ ನಿನ್ಗೆ ಕೆಲಸದ ಒಂಥರ ಕಾಣಿಸ್ತಾ ಇದೀನಾ? ನೀನ್ ಯಾರಾದ್ರೂ ಆಗಿರೋ, ನನಗ್ ನೋ ಪ್ರಾಬ್ಲಮ್. ಆದ್ರೆ ನಮ್ ಫ್ಯಾಮಿಲಿ ಮ್ಯಾಟರ್ಗೆ ಇಂಟರ್ಫಿಯರ್ ಆಗ್ಬೇಡ. ಅಂಕಲ್, ನಮ್ ತಂದೆ ಚಾಯಪತಿಯವರು. ಆಗ್ಲೇ ನಿಮ್ ತಂದೆ ಹೆಸರು ಗಣಪತಿ ಅಂತ ಆಗಿತ್ತು. ನಿನ್ ಮೆಮರಿ ಟೆಸ್ಟ್ ಮಾಡ್ತಾ ಇದ್ದೆ. ಈಗ ತಾವ್ ಸ್ವಲ್ಪ ತಮ್ ಸ್ಪೀಕರ್ನ. ಅದೇ ಅಂಕಲ್, ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಅಂಕಲ್ ನಿಮ್ ಮನೇಲಿ ಅರ್ಧ ಪೋರ್ಷನ್ ಖಾಲಿ ಇದೆ, ಅಲ್ಲಿ ಹೋಗಿ ಸೆಟ್ಲ್ ಆಗು ಅಂತ ನಮ್ ತಂದೆಯವ್ರು ಹೇಳಿದ್ರು, ಅದಕ್ಕೆ ಬಂದೆ. ಹುಡುಗ ಸ್ವಲ್ಪ ತರಲೆ ಅನ್ಸುತ್ತೆ, ಹುಷಾರು. ಅಯ್ಯಯ್ಯೋ, ತರ್ಲಿಗೆಲ್ಲ ಬಾಡಿಗೆ ಕೊಟ್ಬಿಟ್ಟ ಅಂತ ಅಜಯ್ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಯಾಕ್ರಿ ಬೇಜಾರು ಮಾಡ್ಕೊಳ್ತಾರೆ? ಅರ್ಧ ರೂಮ್ನ ಬೇರೆಯವ್ರಿಗೆ ಬಾಡಿಗೆ ಕೊಡ್ಬೋದು ಅಂತ ಅವತ್ತೇ ಡಿಸೈಡ್ ಆಯ್ತಲ್ಲ. ಅಯ್ಯೋ ಆಂಟಿ ಆಂಟಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಕೊಡ್ಬೋದು, ಆದ್ರೆ ಅಂತ ಚಿನ್ನದಂತ ಹುಡುಗನ್ಗೆ ಈ ತರಲೆ ಅಡ್ಜಸ್ಟ್ ಆಗ್ಬೇಕಲ್ಲ. ಈ ಡಿಂಪಲ್ ಸ್ಟಾರ್ ತುಂಬಾ ಸಿಂಪಲ್ ಆಂಟಿ, ಎಲ್ಲಾರ್ಗೂ ಅಡ್ಜಸ್ಟ್ ಆಗ್ಬಿಡ್ತಾನೆ. ನಮ್ ಹೊಂದಾಣಿಕೆಗಿಂತ ಬಾಡಿಗೆ ತಾನೇ ಮುಖ್ಯ ನಿಮ್ಗೆ. ಖಂಡಿತ, ಬಾಡಿಗೆ 2,500 ತಗೊಳ್ಳಿ. 10,000 ರೂಪಾಯಿ ಇದೆ, 4 ತಿಂಗಳು ನನಗೆ ಡಿಸ್ಟರ್ಬ್ ಮಾಡ್ಬೇಡಿ. ಬೈ ದ ವೇ, ರೂಮ್ ಮೇಲೆ ಇರ್ಬೇಕಲ್ಲ. ಥ್ಯಾಂಕ್ ಯು ಅಂಕಲ್. ವಾವ್, ರೂಮ್ ಸೂಪರ್ ಆಗಿದೆ. ಆದ್ರೆ ಇದರ ಅರ್ಧ ಮಾತ್ರ ನಿಂದು. ಅಜಯ್ ಹಾಯ್. ದೂರ ನಿಂತ್ಕೋ. ಯಾಕೆ? ಗಂಡಸರು ತಪ್ಕೊಂಡ್ರೆ ನಮ್ಗೆ ಆಗಲ್ಲ, ಡಿಸ್ಟೆನ್ಸ್ ಮಾಡು. ನಾವಿಬ್ರು ರೂಮ್ಮೇಟ್ಸ್ ತಾನೆ, ಕ್ಲೋಸ್ ಫ್ರೆಂಡ್ಸ್ ತರ ಇರ್ಬೇಕು. ನಿನ್ ಮುಖ ನೋಡಿದ್ರೆ ನಂಗೆ ಫ್ರೆಂಡ್ ಆಗ್ಬೇಕು ಅಂತ ಅನ್ಸಲ್ಲ. ನಿನ್ ಪೋರ್ಷನ್ ಆ ಕಡೆ ಹೋಗ. ಯು ಮೀನ್ ದಟ್ ಸೈಡ್? ಆಲ್ ರೈಟ್. ಯಾಕೆ ಗುರು, ನಿಮ್ಮ ನೋಡಿದ್ರೆ ತುಂಬಾ ಶಾರ್ಟ್ ಟೆಂಪರ್ ತರ ಕಾಣ್ತೀರಾ. ಕೂಲ್ ಮ್ಯಾನ್. ಅರೆ ಏನಿದು, ನನ್ ಬೌಂಡ್ರಿನಲ್ಲಿ ನಿಮ್ ದೇವ್ರಗಳು ಸೆಟ್ಲ್ ಆಗಿದ್ದಾರೆ, ಇವ್ರ ಕತೆ? ದೇವ್ರೆಲ್ರಿಗೂ ಒಂದೇ, ಅದ್ರ ತಂಡಕ್ಕೆ ಹೋಗ್ಬೇಡ. ಓಕೆ, ಆದ್ರೆ ನಾನ್ ತಂದ್ರೆ ಪೋಸ್ಟರ್ಸ್ ಎಲ್ಲ ಎಲ್ಲ ಅಂಟಿಸ್ಲಿ? ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಅಂಟಿಸ್ಕೋ. ಯಾಕ್ ಗುರು, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂತೀರಾ? ಯಾರೋ ಯಾರು ಕೋಪ ಮಾಡ್ಕೊಂಡು ನೋಡಿ, ಉರ್ದು ಬೀಳ್ತಾ ಇರೋದು. ನಾನು ಉರ್ದು ಬೀಳ್ತಾ ಇಲ್ಲ ಬಾಸ್. ನೀವು ಕೋಪದಿಂದ ಬಿಡ್ತಾ ಇರೋ ಬಿಸಿ ಗಾಳಿಗೆ ರೂಮ್ ಎಲ್ಲ ಹೀಟ್ ಆಗೋಗಿದೆ. ಐ ಕಾಂಟ್ ಸ್ಟ್ಯಾಂಡ್ ದಿಸ್. ನಾನು ಕಿಟಕಿ ತೆಗಿತೀನಿ. ಅಲ್ಲವಳು ಕಾಣ್ತಾಳ. ಅವಳು? ಯು ಮೀನ್ ಗರ್ಲ್? ಯಾರ್ ಗುರು ಅವಳು? ಇರು, ನಾನು ಒಂದ್ಸತಿ ನೋಡ್ ಬಾಸ್. ನಿಮ್ಮನ್ನ ನೋಡ್ತಾ ಇದ್ರೆ ಹಂಗೆ ತಪ್ಕೊಂಡು. ಏನ್ ಕಾಲ ಬಂತಪ್ಪ ಹಗಲೊತ್ತೆ? ಅದು ಗಂಡು ಗಂಡಸ್ರೆ ಮನೇಲಿ ಈ ತರ ಮಾಡ್ಕೊತಿದ್ದಾರೆ ಅಂತ ಅಕ್ಕಪಕ್ಕದವ್ರು ಗೊತ್ತಾದ್ರೆ ಜನ ನನ್ನ ಅಪಾರ್ಥ ಮಾಡ್ಕೊಳ್ಳಲ್ವಾ? ಸ್ವಲ್ಪ ಮಾಡಪ್ಪ. ಏನಾಗಿಲ್ಲ ತಾನೆ? ಯಾವನವನು ಎಲ್ಲಿಂದ ಹಿಡ್ಕೊಂಡ್ ಬಂದವನ್ನ? ಜಿಂಕೆ ಮರೀನಾ, ನೀ ಜಿಂಕೆ ಮರೀನಾ. ನನಗೆ ಏರೋಬಿಕ್ಸ್ ಇಷ್ಟ, ಏರೋಬಿಕ್ಸ್ ಮಾಡೋರು ಇಷ್ಟ. ಏನ್ ಗುರು, ಇಂಥ ಒಳ್ಳೆ ಅಪ್ಸರಿನ ಮನೆ ಮುಂದೆ ಇಟ್ಕೊಂಡು ನನ್ನಿಂದ ಬಚ್ಚಿಡಕ್ಕೆ ಟ್ರೈ ಮಾಡ್ತಿದ್ಯಾ? ಈ ಡಿಂಪಲ್ ಸ್ಟಾರಿಗೆ ಸಿಂಪಲ್ ಹುಡುಗಿಯನ್ನು ಪಟಾಯಿಸೋ ಎಲ್ಲ ಟೆಕ್ನಿಕ್ಸು ಗೊತ್ತು. ಆದ್ರೂ ಐಟಮ್ ಸೂಪರ್ ಗುರು. ಐಟಮ್ ಗೀಟಮ್ ಅಂದ್ರೆ ಒದತ್ತಿದ್ದೆ ಅಷ್ಟೇ. ಯಾಕಪ್ಪ, ಅವಳೆ ನಿನ್ ಹೆಂಡ್ತಿನ ಅಥವಾ ಲವರಾ? ಇದು ತುಂಬಾ ಡೀಸೆಂಟ್ ಜನ ಇರೋ ಕಾಲೇಜ್ ನಮ್ ತರ. ಅವಳು ಅಷ್ಟೇ, ತುಂಬಾ ಡೀಸೆಂಟ್ ಫ್ಯಾಮಿಲಿ ಹುಡುಗಿ ಗೊತ್ತಾ? ಅಷ್ಟೇ ಅಲ್ಲ, ಕರ್ನಲ್ ಕರ್ನಲ್ ಮಗಳು. ಅವಳ ತಂಟೆಗೆ ಏನಾದ್ರು ಹೋದ್ರೆ ಶೂಟ್ ಶೂಟ್ ಮಾಡಕ್ಕೂ ರೆಡಿ. ಹೂ ಕೇರ್ಸ್ ಮ್ಯಾನ್. ಈ ಮಾಡರ್ನ್ ಮೋನಾಲಿಸಾನ ಮೀಟ್ ಮಾಡೋದಕ್ಕೆ ನಾನು ಶೂಟ್ ಮಾಡಿಸ್ಕೊಳ್ಳೋದಕ್ಕೂ ರೆಡಿ. ಜಸ್ಟ್ ವೇಟ್ ಅಂಡ್ ವಾಚ್. ನೀನ್ ಬಿಡ್ಬೇಡ ಗುರು, ನಾನ್ ನಿನ್ ನೋಡ್ತಾನೆ ಇದ್ದೀನಿ. ನಿನ್ ಟೈಮ್ ಖರಾಬ್ ಆಗಿದೆ. ನಿನಗ್ ಜಂಪ್ ಮಾಡೋದು ಆ ಟೈಮ್ಗೆ ಆ ಕರ್ನಲ್ ಬರೋದು, ನೀನ್ ಅವನ ಮೇಲೆ ಬಿದ್ದು ಅವನ್ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗೋದು, ಇದೆಲ್ಲ ನಮಗ್ ಬೇಕಾ ಹೇಳು? ಹಾಯ್ ಸ್ವೀಟ್, ಹ್ಯಾವ್ ಅ ಗುಡ್ ಡೇ, ಬೈ. ಬೂಮ್ ಬೂಮ್ ಬೂಮ್. ವಾವ್, ಸೋ ಹ್ಯಾಂಡ್ಸಮ್ ನಾ. ಲವ್, ಈ ನನ್ನ ಮಗ ಭಯಂಕರ ಜೊಲ್ಪಾರ್ಟಿ ಕಣೋ. ಆ ಹುಡುಗಿರ್ ನೋಡು,
ಅದನ್ನು ಗೊತ್ತಿದ್ದೆ ಹಲ್ಕಿಸುತ್ತವೆ. ಏನೋ ಇದು, ಮನೆಯೊಳಗೆ ಹೋಗ್ತಾವಲ್ಲೋ. ಟೆನ್ಷನ್ ಮಾಡ್ಕೋಬೇಡ ಗುರು, ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ, ಅವ್ನು ನನ್ನಮ್ಮ ಟಾಮಿ ಡೋರ್ ಒಳಗೂ ಬಿಟ್ಕೊಳ್ಳಲ್ಲ. ಕೆಡಿಸ್ಕೋಬೇಡ ಗುರು, ಇನ್ನು ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ, ಇನ್ನು ಒಂದೇ ಒಂದ್ ನಿಮಿಷ ಕರ್ನಲ್ ಅವನ್ ಕುತ್ತಿಗೆ ಹಿಡ್ದು ಆಚೆ ತಳ್ತಾನೆ. ಏನು ಪುಟ್ಟು ನಿನ್ನ ಹೆಸರು? ಟಾಮಿ, ಟಾಮಿ ಕೆಂಚಪ್ಪ. ಚೆನ್ನಾಗಿದೆ, ದಬ್ಬ ನಿಂತರನೇ ಇದೆ. ಆಶೀರ್ವಾದ ಮಾಡಿ ಅಂಕಲ್. ಮತ್ತೆ ಯಾರು ನೀನು? ನಾನು ವಿಜಯ್ ಅಂಕಲ್. ಯಾವ ವಿಜಯ್? ಏನ್ ನಿಂಗೆ? ನಿಮ್ ಫ್ರೆಂಡ್ಶಿಪ್. ನಾನು ಕ್ಯಾಂಪ್ ಗಿರರ್ ನಂಬಲ್ಲ ಅಂಕಲ್. ನಾ ಏರಿಯಾಗ ಹೊಸ್ದಾಗ ಬಂದಿದ್ದೀನಿ, ಇಲ್ಲಿ ಒಳ್ಳೆ ಮನ್ಸಿರೋ ವ್ಯಕ್ತಿ ಯಾರು ಅಂತ ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ, ಅವರೆಲ್ಲ ಕರ್ನಲ್ ಕೆಂಚಪ್ಪ ಅಂದ್ರು. ಅವ್ರು ತುಂಬಾ ಒಳ್ಳೆಯವರು, ಆದ್ರೆ ಸ್ವಲ್ಪ ದಡ್ಡ್ರು ಅಂದ್ರು. ಮತ್ತಿದ್ದೀನಿ ಅಂಕಲ್, ಕಿವಿಗ್ ಮಿಷಿನ್, ಸೊಂಟಕ್ ಬೆಲ್ಟು, ಬುದ್ಧಿವಂತರ ಯಾರಾದ್ರೂ ಒಟ್ಟಿಗೆ ಇಷ್ಟೆಲ್ಲ ಪೆಟ್ ಮಾಡ್ಕೊಂತಾರ? ನಾನಲ್ಲಪ್ಪ ಮಾಡ್ಕೊಂಡಿದ್ದು. ಮತ್ತಿನ್ಯಾರು? ಅದನ್ನ ಜ್ಞಾಪಿಸ್ಬೇಡ, ನನಗೆ ಮತ್ತೆ ಕಾರ್ಗಿಲ್ ವರ್ಗ ಜ್ಞಾಪಕ ಆಗುತ್ತೆ. ನನ್ನ ರಕ್ತ ಕುತ್ತ ಕುತ್ತ ಕುದೀತದೆ. ಅಂಕಲ್ ನೀವೇನ್ ಟೆನ್ಷನ್ ತಗೊಂಡ್ಬಿಡಿ, ನಾನ್ ಬಂದಿದ್ದೀನಲ್ಲ. ಏನ್ ಮಾಡ್ತಿದ್ಯಾ ಅಂಕಲ್? ನಾನು ನಾಟಿ ಕಿಂಗ್ ಕಾಯಂಗಡಿ ಪಾಪಣ್ಣ ಅವ್ರ ಪಟ್ಟ ಶಿಷ್ಯ, ನಿಮ್ ಉಳ್ಕಿರೋ ಸೊಂಟನ ಒಂದೇ ನೆಟ್ಗೆ ಸರಿ ಮಾಡ್ಬಿಡ್ತೀನಿ. ಹೆಂಗೆ ಹಿಂಗೆ 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 ಮಾಡಿ ಉಳ್ಕೆಲ್ಲ ಮಾಯ ಆಗ್ಬಿಡ್ತು. ಏ ನಿಮ್ ಬಾರಿ ಚಾಲಾಕಿದ್ಯಪ್ಪ, ಯಾರ ಮನೆಗೆ ಬಂದಿರೋದು ನೀನು? ಇಲ್ಲೇ ಎದುರುಗಡೆ ಸೀತಾಪತಿ ಅಂಕಲ್ ಮನೆಗೆ. ನನ್ನ ಜೀವನದ ಜೊತೆ ಆಟ ಆಡ್ತಿರೋ ಹಲಾಲ್ ಕೋರನು ಅದೇ ಮನೇಲಿ ಇದ್ದಾನೆ. ಕೋಪ ಮಾಡ್ಕೋಬೇಡಿ ಅಂಕಲ್, ನಾನು ಅವನ್ ಜೊತೆನೆ ಇರೋದು. ನನಗವನ್ ಮುಖ ನೋಡ್ದಾಗ್ಲೇ ಗೊತ್ತಾಯ್ತು ಅವನ್ ಎಂತ ಕ್ರೂರಿ ಅಂತ. ನಿಮ್ಮಂತ ಹಿರಿಯರ ಜೊತೆ ನಾವ್ ಹುಡುಗಾಟ ಆಡೋದು? ಶೂಟ್ ಮಾಡ್ಬಿಡಕ್ ಅವನ್ನ. ಈಗ ಹಿಂಗ್ ಮಾಡಿ ಅಂಕಲ್, ಹಿಂಗ್ ಮಾಡಿ. ಅಲ್ಲರಿ, ಮಸಾಜ್ ಅವ್ರು ತರಿಸ್ತೀನಿ ಅಂತ ಹೇಳೇ ಇರ್ಲಿಲ್ಲ. ಏ ಮಸಾಜ್ ಮಾಡೋದ್ ಅಲ್ಲ ಕಣೆ, ಕಾಯಂಗಡಿ ಪಾಪಣ್ಣ ಶಿಷ್ಯ ಸೀತಾಪತಿ ಮನೆಗೆ ಬಾಡಿಗೆ ಬಂದಿದ್ದಾನೆ ವಿಜಯ್ ಅಂತ, ಫಸ್ಟ್ ಕ್ಲಾಸ್ ಹುಡುಗ ಕಣೆ. ಹೌದಾ? ಈ ಎಕ್ಸಸೈಜ್ ಮಾಡಕ್ಕೆ ನಾಲ್ಕು ಗೋಡೆ ಮಧ್ಯ ಮಜಾ ಬರಲ್ಲ, ಟೆರೆಸು ಗಾರ್ಡನ್ ಆತರದ್ದು ಇದೆಯಲ್ಲಪ್ಪ, ಮೇಲ್ಕಡೆ ಹೋಗೋ. ಹೋಗ್ಬೋದಾ? ಹೋಗು ಹೋಗು. ಥ್ಯಾಂಕ್ ಯು. ಎಲ್ಲ ಮನಸ್ಸಾರೆ ಗ್ಯಾಂಗ್, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಕಣೆ, ಚಿಕ್ಕ ವಯಸ್ಸಿಗೆ ಸೊಂಟದ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ. ಹೌದೌದು, ಸುಸ್ತಾಗಿದ್ದಾರೆ ಜೂಸ್ಟ್. ಮೇಲೂ ಬಂದ್ಬಿಟ್ನಲ್ಲ. ನೋಡು ಅವ್ನ ಆಟನ ಬ್ರೋ, ಈಗ್ಲೂ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾನೆ ಇದೆ. ಹಾಯ್, ಐ ಆಮ್ ವಿಜಯ್, ಅ ಬ್ಯೂಟಿಫುಲ್ ಫ್ಲಾ ಫಾರ್ ಅ ಬ್ಯೂಟಿಫುಲ್ ಲೇಡಿ. ಗುರು, ನನ್ನ ಲವ್ ಸ್ಟೋರಿ ಈ ಕಿಟಕಿಯಿಂದ ಶುರುವಾಗಿ ಕರ್ನಲ್ ಸೊಂಟದಲ್ಲಿ ಎಂಡ್ ಆಯ್ತು, ಆದ್ರೆ ಅವನು ಇದೇ ಕಿಟಕಿಯಿಂದ ಶುರುವಾಗಿ ಫಸ್ಟ್ ನೈಟ್ ರೂಮ್ ಅಲ್ಲಿ ಎಂಡ್ ಆಗ್ಬೋದು ಅನ್ನಿಸ್ತಾ ಇದೆ. ಇದನ್ನು ನಿನ್ನ ಸಿಕ್ಸ್ತ್ ಸೆನ್ಸ್ ಅಲ್ಲ, ಸೆಲ್ಫ್ ಸೆನ್ಸ್. ಏನ್ ನೋಡ್ತಾ ಇದ್ಯಾ? ಕರ್ನಲ್ ನೋಡ್ತಾ ಇದ್ದೀನಿ. ತಗೋ ನೀನು ನೋಡು. ಅದು ಅನುಷ್ಯ ಕರ್ನಲ್, ಅದು ಕರೆಕ್ಟ್ ಆಗಿ ನೋಡು. ಕರೆಕ್ಟ್ ಆಗಿ ನೋಡು. ಏನದು? ನೀರು. ನಿಜವಾಗ್ಲು ದೇವ್ರಣೆ, ಸ್ಮೆಲ್ ನೋಡು. ಇದಂತೂ ಖಂಡಿತ ನೀರಲ್ಲ. ನಿಂಗ್ ಮೊದ್ಲು ಹೇಳಿದೀನಿ ಇದೆಲ್ಲ ನಡೆಯಲ್ಲ ಅಂತ. ತುಂಬಾ ಅತಿ ಆಗೋಯ್ತು ನಿಂದು. ಮೊದ್ಲು ಓನರ್ ಹೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ಇದೊಂದ್ಸತಿ ಇನ್ ಯಾವತ್ತೂ ಕುಡಿಯಲ್ಲ. ನಿಜವಾಗ್ಲು ನಿನ್ಮೆ ನೀನ್ ಹಾಕಿರೋ ಆ ದೇವ್ರಗಳ ಮೇಲೆ. ಇದ್ಯಾರ ಅನ್ಸಿದ್ದೀನಿ ಫೋಟೋಗಳನ್ನ ನಾನೇ? ನನ್ ಗೋಡೆ ಮೇಲೆ ನಿನ್ ದೇವ್ರಗಳ ಫೋಟೋ, ನಿನ್ ಗೋಡೆ ಮೇಲೆ ನನ್ ದೇವತೆಗಳು.
ಕೋಪ ಬರ್ತಾ ಇದೆಯಾ? ಒಳಗೊಳಗೆ ಕೋಪ ಬರ್ತಾ ಇದೆ ತಾನೆ? ಇಲ್ಲ, ಗುದ್ದಬೇಕು, ಹೊಡಿಬೇಕು, ಬೈಬೇಕು ಅನ್ಸ್ತಾ ಇದೆಯಾ? ಆದ್ರೂ ಒಳಗೊಳಗೆ ಕಂಟ್ರೋಲ್ ಮಾಡ್ಕೊಂತಾ ಇದೆಯಾ ತಾನೆ? ಏನು ಇಲ್ಲ, ಕೂಲ್ ಆಗಿರಕ್ ಟ್ರೈ ಮಾಡ್ತಾ ಇದೆಯಲ್ಲ. ನನ್ನ ಕೋಪ ಬರ್ತಲ್ಲ ಬರ್ತಲ್ಲ ಬರ್ತಲ್ಲ. ಮುಖ ಯಾಕೆ ಹಂಗಿದೆ ಮತ್ತೆ? ನನ್ ಮುಖ ಇರೋದೇ ಹಾಗೆ. ಏನ್ರಪ್ಪ ಅಲ್ರಯ್ಯ, ದಿನೇ ದಿನೇ ಇವ್ರದ್ದು ಜಾಸ್ತಿ ಆಗ್ಬಿಟ್ಟಿದೆ. ಬಾಗಿಲ ಹಾಕೊಳ್ಳದೆ ಶುರು ಮಾಡ್ಬಿಟ್ಟಿದಾರಲ್ಲ, ಈ ವಿಷಯ ಹೇಳಿದ್ರೆ ಜನ ನನ್ನ ಆಡ್ಕೊಂಡು ನಗ್ತಾರೆ. ಹೇಳದೆ ಹೋದ್ರೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ನನ್ನ ಅಪ್ಪ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಲಿ, ಈ ವಿಷಯನ ನನ್ನ ಹೆಂಡತಿತ್ರ ಹೇಳ್ಬಿಡ್ತೀನಿ. ವಿಜಯ್, ನನ್ ಸ್ವಂತ ರೆಡಿ ಮಾಡ್ಬಿಟ್ಟೆ, ಹೆಂಗಾದ್ರೂ ಮಾಡಿ ನನ್ ಕಿವಿ ರೆಡಿ ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ. ಅದು ಯಾವ್ದು ದೊಡ್ಡ ವಿಷಯ ಬಿಡಿ ಅಂಕಲ್, ನನ್ ಟ್ರೀಟ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ. ಹೌದು, ಅನು ಎಲ್ಲಿ? ಅನು ತಗೊಳ್ಳಿ. ಸುಧಾ ನೋಡಿದ್ಯಾ, ಇಬ್ರು ಒಂದೇ ರೂಮಲ್ಲಿ ವಾಸ ಮಾಡ್ತೀವಿ, ಎಷ್ಟೊಂದು ವ್ಯತ್ಯಾಸ. ಅವನು ನನ್ನ ಇಡೀ ಬಾಡಿನ ಡ್ಯಾಮೇಜ್ ಮಾಡ್ತಾನೆ, ಇವನ್ ಎಲ್ಲ ಕೆಲಸ ಕಾರ್ಯ ಬಿಟ್ಟು ರೆಡಿ ಮಾಡಕ್ ಬರ್ತಾನೆ. ಥ್ಯಾಂಕ್ ಯು ಮೈ ಬಾಯ್, ಥ್ಯಾಂಕ್ ಯು. ತುಂಬಾ ಒಳ್ಳೆ ಹುಡುಗ. ಅಯ್ಯೋ ಕರ್ನಲ್ ಕೊಟ್ಟಿದ್ದೆ. ನಮ್ ಟಾಮಿ ಬುಗುಳ್ತಾ ಇದ್ದಾನೆ ಅಂದ್ರೆ ಅಜಯ್ ಇಲ್ಲೆಲ್ಲೋ ಇರ್ತಾನೆ. ಅಂಕಲ್, ನಿಮ್ ನಾಯಿಗೆ ಮೆಮರಿ ಪವರ್ ಜಾಸ್ತಿ ಇದೆ, ಅದಕ್ಕೆ ಅವನು ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಬೊಗಳ್ತಾ ಇರ್ಬೇಕು. ನನ್ನ ಮಗನೇ, ಓ ಜನ್ಮದಲ್ಲಿ ಇದೇ ತರ ಆಟ ಆಡೋದಕ್ಕೆ ನಾಯಾಗಿ ಹುಟ್ಟಿದ್ಯಾ, ಈಗ್ಲಾದ್ರು ಒಳ್ಳೆ ಬದಿ ಕಲ್ತ್ಕೊಳ್ಳೋ. ಅನುಷಾ ಎಲ್ಲಿ? ಅನು ಎರಡೇ ದಿನ ಇರೋದು, ನಂಗ್ ಒಂದ್ ಲಕ್ಷ ದುಡ್ಡು ಬೇಕು ಡ್ಯಾಡಿ. ಒಂದ್ ಲಕ್ಷ? ಈ ತರ ಕಾಸ್ಟ್ಲಿ ಕಾಂಪಿಟೇಷನ್ ನಮ್ಮಂತರಗಲ್ಲ, ಕ್ಯಾನ್ಸಲ್. ಅಯ್ಯೋ ಕಂಜುಸ್, ನನ್ ಮಗನೇ ಕೊಡು, ಮದುವೆ ಆದ ತಕ್ಷಣ ಪೈಸೆ ಪೈಸೆ ಲೆಕ್ಕ ಬಿಸಾಕಿ ನಿನ್ ಮುಖದ ಮೇಲೆ. ಪ್ಲೀಸ್ ಡ್ಯಾಡಿ, ಹಾಗೆ ಮಾಡ್ಬೇಡಿ, ಇದು ನನ್ನ ಕೆರಿಯರ್ ಗೆ ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಷನ್. ಇಂಥ ಅವಕಾಶ ಪದೇ ಪದೇ ಸಿಗಲ್ಲ, ದುಡ್ಡು ಕೊಟ್ಬಿಡಿ ಅಂಕಲ್. ಕೊಡೋದಕ್ಕೆ ದುಡ್ಡು ಬೇಡವ ವಿಜಯ್, ನಾನೇನ್ ಕುಬೇರನ, ರಿಟೈರ್ಡ್ ಮಿಲಿಟರಿ ಆಫೀಸರ್, ನನ್ನ ಪೆನ್ಷನ್ ದುಡ್ಡಲ್ಲಿ ಮನೆ ನಡೆಸ್ತಾ ಇದ್ದೀನಿ. ಒಂದು ಲಕ್ಷ? ನೋ 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 ನೋ. ಸ್ವಾರ್ಥಿ ಅನು. ಅನು ಅಂಕಲ್, ಅವಳಿಗೆ ಪಾಪ ತುಂಬಾ ಬೇಜಾರು ಮಾಡ್ಬಿಟ್ರಿ. ವಿಜಯ್, ಈ ತಿಂಗಳು ಖರ್ಚು ಜಾಸ್ತಿ. ಈ ಇಯರ್ ಮಿಷನ್ಗೆ 12,000 ರೂಪಾಯಿ, ಸೊಂಟದ ಬೆಲ್ಟ್ಗೆ 4,000 ರೂಪಾಯಿ, ಡಾಕ್ಟರ್ಗೆ 8,000 ರೂಪಾಯಿ. ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರಲಿ? ಸಾರಿ. ಎಲ್ಲ ಹಳೆ ಮಿಲ್ಟ್ರಿ ಡ್ರಾಮಾ ಮಾಡ್ತೀಯಾ? ಹಿಂಗೆ ಆಡ್ತಾ ಇರೋ, ಇನ್ನು ಕಣ್ಣು, ಕಿಡ್ನಿ, ಗಂಟ್ಲು ಎಲ್ಲ ಬ್ಯಾಲೆನ್ಸ್ ಇದೆ, ಅದನ್ನು ಪಂಚರ್ ಮಾಡ್ಬಿಡ್ತೀನಿ. ಅನ್ನೋ ಬೇಕಾಗಿರೋ ದುಡ್ಡು ಹೆಂಗಾರೆ ಮಾಡೋದು? ಹಲೋ, ಯಾರು? ಅಜಯ್ ನಾನು. ಮೊಮ್ಮಗನೇ ಚೆನ್ನಾಗಿದ್ದೇನಪ್ಪ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ, ಆದ್ರೆ ಅವಳು ಚೆನ್ನಾಗಿರೋಕೆ ಅವ್ರ ಅಪ್ಪನ ಬಿಡ್ತಾ ಇಲ್ಲ. ಯಾರು ಅವನು? ಇನ್ಯಾರಜ್ಜಿ, ಆ ಮಾಜಿ ಮಿಲ್ಟ್ರಿ. ಅವನ ಹೋಟೆಲ್ ಹುಟ್ಟ ಮಗಳೇ ಅಲ್ಲ ಅವಳು, ಅಪ್ಸರನ್ ತಗೊಂಡೋಗಿ ಆ ಅಬ್ಬಿಪ್ಪರಿ ಹೋಟೆಲ್ ಹುಟ್ಟಿದಾನ ದೇವ್ರು. ನೀನ್ ಕಳಿಸಿದ್ದೆಲ್ಲ ಫೋಟೋ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಕಡ. ಏನಾಯ್ತು ಅವಳಿಗೆ? ಅವಳಿಗೆ ಇವಾಗ ಅರ್ಜೆಂಟ್ ಆಗಿ 1 ಲಕ್ಷ ರೂಪಾಯಿ ದುಡ್ಡು ಬೇಕು. ಅವಳಿಗೆ ಅದು ಸಿಕ್ಕಿದ್ರೆ ಅವಳು ಕಾಂಪಿಟೇಷನ್ಗೆ ಹೋಗಿ ದೊಡ್ಡ ಹೆಸರು ಮಾಡ್ಬೋದು. ಆ ದುಡ್ಡು ನಾನು ಕೊಟ್ರೆ ನನ್ನ ಮೇಲೆ ಗೌರವ ಹುಟ್ಟಿ ಅದು ಪ್ರೀತಿಯಾಗಿ ನಾವಿಬ್ರು ಮದುವೆ ಆಗ್ಬೋದು ಅಜ್ಜಿ. ನನ್ನ ಮೊಮ್ಮಗ ಆಸೆ ಪಟ್ಟಿರೋ ಹುಡುಗಿಗೋಸ್ಕರ ನನ್ನ ಮಗನ ಆಸ್ತಿ ಎಲ್ಲ ಕರಗೋದ್ರು ನಾನು ಚಿಂತೆ ಮಾಡೋದಿಲ್ಲ. ನಾಳೆ ಬೆಳಗ್ಗೆ ಆ ಹಣ ನಿನ್ನ ಕೈನಲ್ಲಿರುತ್ತೆ, ಯೋಚನೆ ಮಾಡಬೇಡ ಮೊಮ್ಮಗನೇ. ಆಹಾ ಮೈ ಡಿಯರ್ ಅಜ್ಜಿ, ಐ ಲವ್ ಯು. ಅದನ್ನ ಬಿಸ್ಕೆಟ್ ಮೂಸ್ಬೇಡ, ಹೋಗ ಕಡೆ. ಟಾಮಿ, 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 ಏನಿದು? ಫಾರ್ ಅ ಸ್ಪೆಷಲ್ ಫ್ರೆಂಡ್. ಯಾರು ಕಳಿಸಿರ್ಬೋದು? ಯಾರು ಕಾಣ್ತಿಲ್ವಲ್ಲ?
ಅಂಶ. ನನಗೆ ಗೊತ್ತು ಫ್ಯಾಷನ್ ಡಿಸೈನರ್ ಆಗಬೇಕು ಅನ್ನೋದು ನಿಮ್ಮ ದೊಡ್ಡ ಕನಸು ಅಂತ, ಆದರೆ ನಿಮ್ಮಪ್ಪ ಅದಕ್ಕೆ ಕಲ್ಲು ಹಾಕ್ತಾ ಇದ್ದಾರೆ. ಸೊ ಈ ಹಣ ಕಳಿಸಿದ್ದೀನಿ. ಇದನ್ನ ಸಹಾಯ ಅನ್ಕೋಬೇಡ, ಫ್ರೆಂಡ್ ಕೊಡ್ತಿರೋ ಗಿಫ್ಟ್ ಅಂತ ತಿಳ್ಕೊ. ಒಂದು ವೇಳೆ ಈ ಕಾಂಪಿಟೇಷನಲ್ಲಿ ನೀನು ಗೆದ್ಬಿಟ್ರೆ ನಿನಗೆಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಎರಡರಷ್ಟು ಖುಷಿ ನನಗಾಗತ್ತೆ. ಈ ಹಣ ನೀನು ವಾಪಸ್ ಕೊಡೋ ಅಗತ್ಯ ಇಲ್ಲ, ಒಂದೇ ಒಂದು ಥ್ಯಾಂಕ್ಸ್ ಕೂಡ ಬೇಡ. ಜಸ್ಟ್ ನೀನು ವಿನ್ ಆದರೆ ಅಷ್ಟೇ ಸಾಕು. ಐ ಆಲ್ವೇಸ್ ಬಿ ವಿತ್ ಯು. ನಿನ್ನ ಹಿತೈಷಿ. ಯೆಸ್, ಥ್ಯಾಂಕ್ ಯು ಗಾಡ್. ಗೊತ್ತಿಲ್ಲ ಹೃದಯ ಮಲಗುತ್ತಿಲ್ಲ ಕನಸು.
ಕನಸು ಕರಗುತ್ತಿಲ್ಲ, ನೀನಿಲ್ಲದೆ ನಾನೇ ಇಲ್ಲ. ಶುರುವಾಯ್ತು ನಿನ್ನ ಪ್ರೀತಿ ಹುಡುಕಾಟ, ಎದೆಯಲ್ಲಿ ಏರು ಬೇರು ಸಿರಾಟ. ನೀನೆಂದರೆ ನನ್ನೊಳಗೆ ಏನು. ಅಂಕಲ್ ಅಜಯ್ ಇದಾರ? ವಿಜಯ್, ನೀನ್ ಇಷ್ಟು ಚೆನ್ನಾಗಿ ಗಿಟಾರ್ ನುಡಿಸ್ತೀಯ ಅಂತ ನನಗೆ ಹೇಳೇ ಇರ್ಲಿಲ್ಲ. ಯಾಕೆ ನಾಚ್ಕೋತಾ ಇದ್ಯಾ? ಐ ಆಮ್ ಸೋ ಇಂಪ್ರೆಸ್ಡ್. ಅನು, ನಾನ್ ಗಿಟಾರ್ ಕಲ್ತಿದ್ದು ಇವತ್ತಿಗೆ ಸಾರ್ಥಕ ಆಯ್ತು ಅನ್ಕೊಂತೀನಿ. ಯಾಕೆ? ಅದೇ, ನೀವು ನಾನ್ ಗಿಟಾರ್ ಚೆನ್ನಾಗಿ ನುಡಿಸ್ತೀನಿ ಅಂತ ಕಾಂಪ್ಲಿಮೆಂಟ್ ಕೊಟ್ರಲ್ಲ ಅದಕ್ಕೆ. ಹೌ ಸ್ವೀಟ್, ಇದನ್ ತಗೊಳ್ಳಿ. ಯಾವ ಖುಷಿಗೆ? ನಾನ್ ಮೊನ್ನೆ ಹೇಳಿದ್ನಲ್ಲ, ಈ ವರ್ಷ ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ, ಅದಕ್ಕೆ ನಾನ್ ಇವತ್ತು ಎಂಟ್ರಿ ಫೀ ಪೇ ಮಾಡ್ದೆ. ರಿಯಲಿ? ಹಾ. ಕಂಗ್ರಾಟ್ಸ್. ನಾನು ಎರಡು ತಗೋತೀನಿ. ಯಾಕೆ? ಒಂದು ನನಗೆ, ಇನ್ನೊಂದು ನಮ್ಮ ದೇವರಿಗೆ. ಓಕೆ, ಥ್ಯಾಂಕ್ ಯು. ವಿಜಯ್. ಹಾ, ಏನಿದೆಲ್ಲ? ನಾನಲ್ಲ, ಅವನು. ಮನುಷ್ಯ, ನೀನು ನಿನ್ನ ಮುಂದೆ ಗಿಟಾರ್ ಬರೋ ಕೇಳು, ಕೊಡಲಿ. ಯಾರ ಬುದ್ಧಿ ಕಲ್ಸಿದ್ದು ನಿನಗೆ? ಬುದ್ಧಿ? My dad, he's a big businessman in Mangalore. Hey, businessman adra business bage maatadu, guitar bage yaka maatadtya? Naan nodisid guitar anta yaka helide avalige? Ayya, naan ellu helide avalashtu kavale telkondre naan en maadli? Nin nalagege dara kattukondidda, nija bagala kenagide ninge? Hey, nange huchnaayi kachidya? Anta beautiful hudugi avalagavale impress agirbekare nodisid naan alla, great Ajay anbeka? Hey, avanu nan mel full impress. ಅಷ್ಟೇ ಅಲ್ಲ, ಈ ನಿಮ್ ದೇವತೆಗಳ ಫೋಟೋ ನೋಡ್ಬಿಟ್ಟು ಅನು ಏನಂದ್ಲು ಗೊತ್ತಾ? ನಮ್ಮ ಹುಡ್ರಿಗೆ ಬಂದ್ಬಿಟ್ಟಿದೀರಾ? ನಮ್ಮನೆಗೆ ಯಾರೇ ಕೋಪದಿಂದ ಬಂದ್ರು ಅವ್ರಿಗೆ ಮುತ್ ಕೊಟ್ಟೆ ವೆಲ್ಕಮ್ ಮಾಡೋದು. ದೂರ ನಿಂತ್ಕೋ. ಶಾಸ್ತ್ರ ಸರಿಯಾಗಿ ಹೇಳಿದ್ದ, ನನ್ ಜಾತಿಗೆ ಶನಿ ಎಂಟರ್ ಆಗತ್ತೆ ಅಂತ. ನೀ ನನ್ನ ಪಾಲಿನ ಶನಿ, ನನ್ನ ದೂರ ಇರು. ಕೂಲ್ ಮ್ಯಾನ್. ಜನುಮ ಜನುಮದ ಅನು ಬಂದೆ. ನನ್ನ ಕೋಪ ಕಂಟ್ರೋಲ್ ಮಾಡ್ಕೊಂಡಿರೋದಕ್ಕೆ ಬಚಾವಾಗಿದ್ಯಾ? ಮಗನ ಇಲ್ಲ ಸೀಳಾಗ್ಬಿಟ್ಟಿದೆ ನಿನ್ನ. ಮರ್ಯಾದಿಂದ ಬೇರೆ ಕಡೆ ಬಿಸಾಕೋ, ಇಲ್ಲಾರ ಕರೋನ್ ಹೇಳ್ತೀನಿ. ಮತ್ತೆ ಕುಡಿತಾ ಇದ್ಯಾ? ಈ ಸಲ ಓನರ್ಗೆ ಹೇಳ ಹೇಳ್ತೀನಿ. ಅವ್ರ ಅಪ್ಪನಿಗೆ ಹೇಳ್ಕೋ ಹೋಗು. ಸಿದ್ದಪತಿ ಅಂಕಲ್, ಸಿದ್ದಪತಿ ಅವರೇ. ಏನ್ ಅಂಕಲ್ ನೀವು, ಸವಾಸ ಸನ್ಯಾಸ ಕೆಟ್ಟ ನಂಗೆ ನೀವು ಒಂದ್ ಸೇರ್ಕೊಂಡು. ಯಾವ ಸನ್ಯಾಸಿ? ನನಗಿನ್ನು ಬಂದ್ಮೇಲೆ ಆಗಿಲ್ಲ, ಅದಕ್ಕೆ ನಾನು ಹೆಂಗೋ 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 ಹೆಂಗಲ್ಲ, ಕುಡ್ಬಿಟ್ಟು ಹೆಂಗೆಂಗೋ ಆಡ್ತಾ ಇದೀರ. ನಿಮ್ಮ ಹತ್ರ ಮಾತಾಡಕ್ಕಾಗಲ್ಲ, ಬೆಳಗ್ಗೆ ಮಾತಾಡ್ತೀನಿ ಬಿಡಿ. ಬಿಚ್ಚಿ ಹುಡುಗಿ ನೋಡು, ಏನೋ ಬೆಳಗ್ಗೆ ಮಾತಾಡ್ತೀಯ, ಈಗಲೇ ಮಾತಾಡು. ಈಗಿರ್ಬೇಕಣ್ಣ, ಈಗಿರ್ಬೇಕು. ನೀನು ಇದೆಯಾ ನಿನ್ ಯೋಗ್ಯತೆಗೆ? ಅಲ್ಲಪ್ಪ, ಒಂದ್ ದಿವಸ ಒಂದ್ ಕಪ್ ಟೀ ಬೇಡ, ಒಂದ್ ಗ್ಲಾಸ್ ನೀರಲ್ಲ ಕೊಟ್ಟಿದ್ದೇನ ನಿನ್ನ. ನಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಮುಂಬೈ ಮೀರಾ. ಮುಂಬೈ ಮೀರಾ, ಮುಂಬೈ ಮೀರಾ, ಮುಂಬೈ ಮೀರಾ. ಅಲ್ಲಿಗೆಲ್ಲ ಹೋಗ್ಬಿಡಿ ಅಂಕಲ್, ಒಳ್ಳೆಯವ್ರು ಹೋಗೋ ಜಾಗ ಅಲ್ಲ ಅಂಕಲ್, ಅದು ನಿಮ್ಮಂತ ತಪ್ಪಾಗತ್ತೆ ಅಂಕಲ್. ಇಬ್ಬರೇ ಇಲ್ಲಿ
ಯಾಕೆ ಹೋಗ್ಬಾರ್ದು? ಹೋಗದೇನೆ ತಪ್ಪಾಗತ್ತೆ. ಏಯ್ ದಾರಿ ಬೇಡ, ಇಲ್ಲರೆ ನಿನ್ನ ಕಚ್ಚಿ ಬಿಡ್ತೀನಿ. ಹೋಗೋಣ ವೆಜಿಟಲ್ಲಿ ಖಜರಾರಿ 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 ಅರೆ ನೋಡಿ ಅಂಕಲ್, ನಾವೆಲ್ಲಿ ಡೀಲಿಂಗ್ ಹೋಗ್ತಾ ಇದೀವಿ ಅಲ್ಲಿ ಕ್ಲೀನಿಂಗ್ ಮಾಡ್ಬೇಕಂತೆ. ವಿಜಿಟಲ್ಲಿ ಬಿಲ್ಡಿಂಗ್ ಓನರ್ ನಾನು, ಆ ಕೇಳಿ ಮಾತೇನು ಕೇಳ್ತೇನೆ ನಡಿ. ಎಲ್ಲ ತೆಗೆದು ಆಚೆ ಬಿಸಾಕ್ತೀನಿ. ಬಿಸಾಕ ಹೋಗಲ್ಲ. ಏನಾಯ್ತು ಕರ್ನಲ್ಗೆ? ಅಜಯ್ ಕರ್ನಲ್ ಅಂಕಲ್ ಮೇಲೆ ಬಾಟ್ಲಿ ಎಸ್ಬಿಟ್ಟ. ಯಾಕಂತೆ ವಿಜಯ್, ಏನಾದ್ರೂ ಏಟಾಯ್ತಾ? ಪಾಪ ಕರ್ನಲ್ ಅಂಕಲ್ ತಲೆ ಒಡೆದೋಗ್ಬಿಟ್ಟಿದೆ ಅಂತೆ. ಪಾಪ ಕರ್ನಲ್ ಅಂಕಲ್. ಅನುಷ ಸಾರಿ ಅನುಷ. Good evening, ladies and gentlemen. I hope you have all enjoyed the sensational show that we had tonight. Cool, man, cool. It gives me great pleasure to announce the winner for tonight. The one to take away the award for tonight is Miss Anusha from Bangalore. ನಿಜವಾಗ್ಲೂ ಇವತ್ತು ಮರೆಯಕ್ ಆಗದೆ ಇರೋ ದಿನ, ನನ್ ಕನ್ಸೆಲ್ಲ ನನ್ಸಾಗಿರೋ ದಿನ. ನನ್ ಅಚೀವ್ಮೆಂಟ್ಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ, ಅದರಲ್ಲೂ ಒಬ್ಬರನ್ನಂತೂ ನಾನ್ ಮರೆಯೋ ಹಾಗಿಲ್ಲ. ದೇವ್ರು ಕಣ್ಣು ಕಾಣಿಸಲ್ಲ, ಹಾಗೆ ಒಬ್ಬ ವ್ಯಕ್ತಿ ನನ್ ಕಣ್ಣಕ್ ಕಾಣಿಸ್ದೆ ಯಾರು ಅಂತ ಹೇಳ್ಕೊಳ್ದೆ ಅವಶ್ಯಕತೆ ಇದ್ದಾಗೆಲ್ಲ ನಂಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ನನ್ನ ಅಚೀವ್ಮೆಂಟ್ಗೆ ಕಾರಣ ಆಗಿರೋ ಆ ವ್ಯಕ್ತಿ ಖಂಡಿತ ಇಲ್ಲೇ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ನೀವು ಮಾಡಿರೋ ಸಹಾಯ ಚಿಕ್ಕದನ್ನಿಸ್ಬಹುದು, ಆದ್ರೆ ಅದ್ ನನ್ನ ಡ್ರೀಮ್. ನೀವ್ ಎಲ್ಲೇ ಇದ್ರು ನಾನ್ ಒಂದೇ ಒಂದ್ಸಲ ಮೀಟ್ ಮಾಡಿ ನಾನ್ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ದೇವ್ರೆ, ನನ್ನ ನಂಬಿಕೆನ ನಿಜ ಮಾಡಪ್ಪ. ಮೈ ಗಾಡ್, ಯೂನಾ. ಥ್ಯಾಂಕ್ಸ್ ದೇವ್ರೆ, ನಂಗೆ ನಿರಾಶೆ ಮಾಡಲಿಲ್ಲ. ನೀನ್ ಇಲ್ದಿದ್ರೆ ಖಂಡಿತ ನನ್ನ ಲೈಫ್ ಆಂಬಿಷನ್ನ ಅಚೀವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನೀನೇ ನನ್ನ ವೆಲ್ವಿಷರ್ ಅಂತ ನಂಗೆ 100% ನಂಬಿಕೆ ಇತ್ತು. I love you, Ajay. I love you very much. Love you too, Anu. I love you too. Devre. Devre, enta sundaravad kans kandidini. Aa kans nan saagavanga madappa. Ninu 100 anta yen kevidtini. Hu. Oh. Anu bartharale. Avalage vale ban matarsli. ಆವಾಗಲೇ ತಿಳಿದಿರೋದು. ಹ್ಮ್
ನೀನಾ? ಅಂದ್ರೆ ವೆಲ್ವಿಷರ್ ನೀನೇನಾ? ನಾನು ನಿಂಗೆ ಹೇಳಲೇಬಾರ್ದು ಅನ್ಕೊಂಡಿದ್ದೆ, ಆದ್ರೆ ನಂಗೆ ಅನ್ಸಿತ್ತು ನಿಂಗೆ ಒಂದಲ್ಲ ಒಂದ್ಸ ಗೊತ್ತಾಗೇ ಆಗತ್ತೆ ಅಂತ. ಥ್ಯಾಂಕ್ ಗಾಡ್. ನೀನ್ ಇಲ್ದೇ ಇದ್ರೆ ಖಂಡಿತ ನನ್ನ ಲೈಫ್ ಆಂಬಿಷನ್ ಅಚೀವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯ್. ಅನು, ಈ ದೇವಸ್ಥಾನ ಸರಿಯಿಲ್ಲ, ಇಲ್ಲಿ ಕಳ್ಳರು ಹೊಟ್ಟೆ ಕಿಚ್ಚಿನ ಜನ ಇದ್ದಾರೆ, ಬೇರೆ ಕಡೆ ಎಲ್ಲರೂ ಹೋಗೋಣ. ಸರಿ. ಅಯ್ಯೋ, ಏನಾಯ್ತ್ರಿ? ಆಕ್ಸಿಡೆಂಟ್ ಆಗೋಯ್ತು. ಹೌದಾ? ಯಾರ್ ಮಾಡಿದ್ದು? ಅಜಯ್ ಕನ್ನಲ್ಗೆ ಬೈಕಲ್ಲಿ ಗುದ್ದುಬಿಟ್ಟ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥ. ಪಾಪ ಕರ್ನಲ್ ಅಂಕಲ್, ಗುಜರಿಗೂ ಹಾಕಕ್ ಬರ್ದೆ ಇರೋ ಹಳೆ ಅಂಬಾಸಡರ್ ಕಾರ್ ತರ ಆಗ್ಬಿಟ್ಟಿದ್ದಾರೆ. ಅವ್ರ ಬಾಡಿ ಪಾರ್ಟ್ ಎಲ್ಲ ಡ್ಯಾಮೇಜ್ ಮಾಡ್ಬಂದು ಇಲ್ಲಿ ಗಿಟಾರ್ ಬಾರಿಸ್ತಾ ಇದೆಯಾ? ನಿಂಗೆ ಯಾಕೆ ಅಷ್ಟೊಂದು ಕೋಪ? ಓ ಓ ಓ, ಕೋಪ ಮಾಡ್ಕೋಬೇಡ ಡಾರ್ಲಿಂಗ್, ತಿಳಿದ ಕೇಳ್ತಾ ಇದ್ದೀನಿ. ಯಾಕೆ ಅವ್ರ ಬೆನ್ನಿಂದೆ ಬೇತಾಳ ತರ ಬಿದ್ದಿದ್ಯಾ? ಎಲ್ಲ ನಿನ್ನಿಂದಾನೆ, ನೀನ್ ನನ್ ಬೆನ್ನಿಂದ ಯಾಕೆ ಬಿದ್ದಿದ್ಯಾ? ಓ ಚೆನ್ನಾಗಿ ಹೇಳ್ದೆ ನೋಡಪ್ಪ, ನೀನ್ ಆ ಮುದ್ಕನ್ ಮೇಲೆ ಬೈಕ್ ಹಚ್ಚಕ್ಕೂ ನನಗೂ ಏನ್ ಸಂಬಂಧ? ಅಷ್ಟೇ ಅಲ್ಲ, ಕರ್ನಲ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ರೆಡಿ ಇದ್ದ, ಅನೂನು ರೆಡಿ ಇದ್ಲು, ನಾನೇ ಹೋಗ್ಲಿ ಪಾಪ ಅಂತ ತಪ್ಸಿದೆ. ನಿನ್ ಪಾಪ ಯಾವನ್ಗೋಬೇಕು ನೋಡು, ಇದನ್ ವಾರ್ನಿಂಗ್ ಅಂತ ತಿಳ್ಕೊ. ಇನ್ನೊಂದ್ ಸರ್ತಿ ನೀನ್ ಏನಾದ್ರೂ ಅನುವಿಷಿಕ್ ಬಂದ್ರೆ ಈ ಭೂಮಿ ಮೇಲೆ ಹುಟ್ಟಿದಕ್ಕೆ ನೀನ್ ಪಶ್ಚಾತ್ತಾಪ ಪಡ್ಬೇಕು. ಹಂಗ್ ಮಾಡಕ್ಕೆ ಏನ್ ಗುರು, ನೀನು ಡಾನ್ ತರ ಮಾತಾಡ್ತಾ ಇದ್ಯಾ? ನಂಗೆ ತುಂಬಾ ಭಯ ಆಗ್ತಾ ಇದೆ, ಮೈಕೈ ಎಲ್ಲ ನಡುಕ್ತಾ ಇದೆ. ನಿನ್ನಿಂದ ಎಲ್ಲರೂ ತಪ್ಸ್ಕೊಂಡು ದೂರ ಓಡಬಿಡ ಅನ್ಸ್ತಾ ಇದೆ. ನಮ್ ಲೈಫ್ ಅಲ್ಲಿ ಆತರ ಯಾವ ಸೀನು ಇಲ್ಲ ಬಾಸ್. ಅನು ನಮ್ ಎದುರುಗಡೆ ಮನೇಲಿ ಬೆಳೆದಿರೋ ಮಲ್ಗೋಬ ಮಾವಿನ ಹಣ್ಣು. ನೀನು ಕಲ್ಲು ಹೊಡಿ, ನಾನು ಕಲ್ಲು ಹೊಡಿತೀನಿ, ಗುರಿ ಯಾರ್ದು ಕರೆಕ್ಟ್ ಆಗಿರುತ್ತೋ ಅವ್ರಿಗೆ ಸಿಗ್ತಾಳೆ ಅನು. ಇದಕ್ಕೇನಂತೀಯಾ ನಿನ್ ಜನ್ಮಕ್ಕೆ ಹೆಣ್ಣನ್ನು ಹಣ್ಣು ಹೋಲಿಸ್ತಿಲ್ಲೋ, ನಿನಗೆ ಪ್ರೀತಿ ಪ್ರೇಮ ಗೊತ್ತೇನೋ? ಏ, ನನಗ್ ಬೇಕಾಗಿರೋ ಜಸ್ಟ್ ಅನು. ಬೈ ದ ವೇ, ಈ ಪ್ರೀತಿ ಪ್ರೇಮ ಅಂದ್ರಲ್ಲ, ಅವ್ರ ಅಡ್ರೆಸ್ ಕೊಡಿ ಬಾಸ್. ಈ ಡಿಂಪಲ್ ಸ್ಟಾರ್ ಸಿಂಪಲ್ ಆಗಿ ಟ್ರೈ ಮಾಡ್ತಾನೆ. ಅಂದ್ರೆ ಅನು ಜೊತೆ ಫ್ಲರ್ಟ್ ಮಾಡ್ಬೇಕು ಅನ್ಕೊಂಡಿದ್ಯ ನೀನು? ಆಫ್ ಕೋರ್ಸ್. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ, ಅನುಗೆ ಶೋಕಿಗೂ ಪ್ರೀತಿಗೂ ವ್ಯತ್ಯಾಸ ಚೆನ್ನಾಗಿ ಗೊತ್ತು. ಓಕೆ ಬಾಸ್, ನೋಡೇ ಬಿಡೋಣ. ಅನುಷಾ ಅನ್ನೋ ರಾಜ್ಕುಮಾರಿ ಸ್ವಯಂವರದಲ್ಲಿ ಮಾಲೆ ನಿನ್ ಕೊರಳಿಗೆ ಬೀಳತ್ತೋ ಇಲ್ಲ ನನ್ ಕೊರಳಿಗೆ ಬೀಳತ್ತೋ ಅಂತ. ನನ್ ಕೊರಳಿಗೆ ಬೀಳೋದು ಚಾಲೆಂಜ್. ಚಾಲೆಂಜ್. ಅಯ್ಯೋ, ಈ ನೋವನ್ನೋದು ಭಗವಂತ ಮನುಷ್ಯರಿಗೆ ಹಾಕೊಟ್ನ. ಕತ್ ಬಗ್ಸಿ ಏನೋ ಬಗ್ಸಕ್ಕಾಗಲ್ಲ. ಅಂಕಲ್, ಆಪಲ್ ತಗೊಳ್ಳಿ ಅಂಕಲ್. ವಿಜಯ್, ನೀನ್ ತಿನ್ನಪ್ಪ. ಅಯ್ಯೋ, ನೀವು ಪೇಷಂಟ್ ಅಂಕಲ್, ನಾನ್ ಕಟ್ ಮಾಡಿದ್ ನಿಮ್ಗೋಸ್ಕರ ಅಲ್ವಾ? ತುಂಬಾ ಒಳ್ಳೆಯವನಪ್ಪ ನೀನು, ನಿನ್ನಿಂದ ನಮ್ಮ ಮನುಷ್ಯಗೆ ಎಂತ ದೊಡ್ಡ ಹೆಲ್ಪ್ ಆಯ್ತು ಗೊತ್ತಾ? ಅದು ಕದ್ದು ಮುಚ್ಚಿ ಹೆಲ್ಪ್ ಮಾಡ್ತಾ ಇದ್ದಾನೆ ಮಮ್ಮಿ. ನಮ್ಮಮ್ಮ ಹೇಳ್ಕೊಟ್ಟಿದ್ದಿಷ್ಟೇ, ಬಲಗೈಲಿ ಮಾಡಿರೋ ದಾನ ಎಡಗೈ ಗೊತ್ತಾಗ್ಬಾರ್ದಂತೆ. ನೋಡಿದ್ರ ಎಂಥ ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಂಡಿದ್ದಾರೆ. ಅಯ್ಯಯ್ಯೋ, ಒಂದೇ ರೂಮಲ್ಲಿ ಇದ್ರು ಇಷ್ಟೊಂದು ವ್ಯತ್ಯಾಸ. ನೀನು ರಾಮ, ಅವನು ರಾವಣ, ನೀನು ಕೃಷ್ಣ, ಅವನು ಕೀಚಕ. ನಾನು ಅವನಿಂದ ದೂರ ಇರಬೇಕು ಅಂತ ಆಸೆ ಪಡ್ತೀನಿ, ಆದ್ರೆ ಅವನ ಹತ್ರ ಒಂದು ಕಾಟ ಕೊಡ್ತಾನಪ್ಪ. ಮನೆಯೊಳಗಿದ್ರೆ ಬಾಟ್ಲಲ್ಲಿ ಎಸ್ತಾನೆ, ರಸ್ತೆಲಿದ್ರೆ ಗಾಡಿಲಿ ಬಂದು ಗುಂಬಿಡ್ತಾನೆ. ಗುರು 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 ಗುರು, ಈ ಸರ್ತಿ ಯಾವುದೇ ಕಾರಣಕ್ಕೂ ಎಡವಟ್ಟಾಗಬಾರ್ದು. ಈಗ ಅಲ್ಲೇನ್ ಹೇಳ್ತೀಯೋ ನನ್ನ ಹತ್ರ ಒಂದ್ಸರ್ತಿ ಹೇಳು. ಕರ್ನಲ್ ಸಾಹೇಬ್ರೆ, ನಾನೊಬ್ಬ ಮುಟ್ಟಾಳ, ತಿಳಿದೇ ನನ್ನಿಂದ ಆದ ತಪ್ಪನ
ದಯವಿಟ್ಟು ಕ್ಷಮಿಸ್ಬಿಡಿ, ಈ ಬೊಕ್ಕೆ ತಗೊಳ್ಳಿ. ಕ್ಷಮಿಸಿದ್ದೀನಿ ಹೇಳಿ ಅಂದ್ರೆ. ಆಸ್ಪತ್ರೆ ಬಂತಿದ್ದೇಳ್ರಿ? ಬಂತ. ನಿಮ್ ಸೆಕ್ಯೂರಿಟಿ ಗಾರ್ಡ್ ನೈಟ್ ಡ್ಯೂಟಿ ಹಾಕಿ ಟಾರ್ಚರ್ ಕೊಡ್ತಿದ್ಯಲ್ಲ, ಇವನಕ್ಕೆ ಇಲ್ಲಿಗೆ ಬಂದ ಗೊತ್ತಿಲ್ಲಪ್ಪ. ಎಷ್ಟು ತಗೊಂಡಿದ್ಯ? ಆಪಲ್ 1 ಕೆಜಿ, ಮೂಸಂಬಿ 1 ಕೆಜಿ ತಗೊಂಡಿದ್ದೀರಿ. ಅಯ್ಯಾ ನಿನ್ನ ಏನ್ ಜಿಪ್ಣಿನೇ ನೀನು. ಅದೇ ಮಾವಾ, ವಾಟ್ ಎ ಸರ್ಪ್ರೈಸ್. ಹೇಗಿದ್ಯಾ ಕಂದ? ನಾನ್ ತುಂಬಾನೇ ಚೆನ್ನಾಗಿದ್ದೀನಿ. ಇದೇನ್ ಮಾವಾ ಇಷ್ಟೊಂದು ಸಣ್ಣ ಆಗಿದ್ದೀರಾ? ಅಯ್ಯೋ ಅದೊಂದು ದೊಡ್ಡ ಕತೆನಮ್ಮ, ಹೇಳ್ತೀನಿ ಬಾ. ಬನ್ನಿ, ಡ್ಯಾಡಿ ಅಲ್ಲಿದ್ದಾರೆ. ಅಲ್ಲಿದ್ದಾರೆ? ಲೇಖಾ, ಲೇಖಾ. ಲೋ, ಏನಾಯ್ತು ಗುರು? ಅವನು ಮಾವ ಕಣೋ ಅಜ್ಜಿಬ್ರು. ಇವನಿಂದ ನಿನ್ ಜೀವನದಲ್ಲಿ ಬೆಳಕು ನೋಡ್ಬೋದಿತ್ತು, ಆದ್ರೆ ನೀನ್ ಇವನ್ ಜೀವನನೇ ಕತ್ಲಲ್ಲಿ ಇಟ್ಬಿಟ್ಟಿದ್ಯಲ್ಲ. ನನ್ನ 6th ಸೆನ್ಸ್ ಒಳಗಡೆ ಏನ್ ಸೀನ್ಸ್ ನಡೀತಿದೆ ನೋಡ್ ಬಾರೋ. ಅಯ್ಯಯ್ಯೋ, ಏನ್ ಬಾಬಾ ಇದು? ಮಿಲಿಟರಿಲಿ ಇದ್ದಾಗಲೂ ಗಯ, ರಿಟೈರ್ಡ್ ಆದ್ಮೇಲೂ ಗಯ. ನಿನಗ್ ಬಟ್ಟೆಗಿಂತ ಬ್ಯಾಂಡೇಜ್ ಖರ್ಚ ಜಾಸ್ತಿ. ಅಯ್ಯೋ, ಎಲ್ಲಾ ನನ್ನ ಹಣೆ ಬರ ಕಣ. ಅದ್ ಸರಿ, ಇವಾಗ ಒಂದ್ ಮುಖ ತೋರಿಸ್ತಿದ್ಯಲ್ಲ, ಇಷ್ಟ ದಿನ ಎಲ್ಲೋ ಹಾಳಾಗೋಗಿದ್ದೆ. ಹೌದಣ್ಣ, ನನ್ಗೂ ನಿನ್ ಮೇಲ್ ಕೋಪ ಬಂದಿದೆ. ಯಾಕಮ್ಮ? ಮತ್ ಇನ್ನೇನು, ಒಂದೇ ಊರಲ್ಲಿ ಇತ್ಕೊಂಡು ತಂಗಿ ನೋಡಕ್ಕೆ ಬಂದಿಲ್ಲ? ಅಯ್ಯ, ಒಂದೇ ಊರ್ಗೋದೆ ನೀನು, ಒಂದೇ ಮನೇಲಿ ಇತ್ಕೊಂಡು ಹೆಂಡತಿ ಮುಖನೇ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲಮ್ಮ. ಒಬ್ಬ ಕಿರಾತಕ ಮ್ಯಾನೇಜರ್ ಬಂದು 3 ತಿಂಗಳಿಂದ ನನಗೆ ನೈಟ್ ಶಿಫ್ಟ್ ಹಾಕಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನಮ್ಮ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಓಕೆ. ಆ ಕಿರಾತಕ ಮ್ಯಾನೇಜರ್ ಅಂದ್ರಲ್ಲ, ಯಾರದು? ಅವನಿರ್ಲಿ, ನೀನ್ ಯಾರು? ಏಯ್, ಇವರು ವಿಜಯ್ ಅಂತ, ನಮ್ಮನೆ ಎದುರುಗಡೆ ಮನೇಲಿದ್ದಾರೆ. ತುಂಬಾ ಒಳ್ಳೆ ಹುಡುಗ. ಹೌದಾ? ಬಹಳ ಸಂತೋಷ ತಾವು ಪರಿಚಯ ಆಗಿದ್ದು. ಇಟ್ಸ್ ಓಕೆ. ನಿಮ್ ಸಂತೋಷನೆಲ್ಲ ಕಿತ್ಕೊಂಡ ಅಂದ್ರಲ್ಲ, ಅವನ್ ಯಾರು ಅಂತಾನೆ ಹೇಳಿಲ್ಲ. ಅಯ್ಯೋ, ಈ ತಂಪೊತ್ನಲ್ಲಿ ಅವನ ಹೆಸರು ಯಾಕೆ? ಬೇಡ ಬಿಡು. ಹಾಗಲ್ಲ, ಇಷ್ಟೊಂದು ಬೇಜಾರಾಗೋ ಕೆಲ್ಸ ಏನ್ ಮಾಡ್ದ ಅವನು? ನನ್ನ ಮ್ಯಾರಿಡ್ ಲೈಫ್ ನೇ ಹಾಳು ಮಾಡ್ಬಿಟ್ಟ. ಅವನ ಹೆಸರು? ಅವನ ಹೆಸರು ಅಜಯ್. ನೋಡಿದ್ರ ಅಂಕಲ್, ಆ ಅಜಯ್ ಇವ್ರನ್ನು ಬಿಟ್ಟಿಲ್ಲ. ಆ ಕಂತ್ರಿ ನಮ್ ಇಡೀ ಫ್ಯಾಮಿಲಿಗೆ ಶನಿ ಶನಿ ತರ. ಗುರು, ನಿನ್ನ ಟೈಮ್ ಹೋಲ್ಸಲ ಕೆಟ್ಟೋಗಿದೆ. ಈ ಬೊಕ್ಕೆನ ಬಿಸಾಕು, ಕರ್ನಲ ಮರ್ತೋಗು. ಮೊದ್ಲು ಆ ನಿದ್ದೆ ಮಾವನ್ ಕ್ಯಾಚ್ ಹಾಕು. ಎಲ್ಲೋ ಈ ನೈಟ್ ಡ್ಯೂಟಿ ಕಾಣ್ತಾ ಇಲ್ಲ. ನಡಿಗುರು ಅಲ್ಲೇ ಎಲ್ಲೋ ಇರ್ತಾನೆ. ಗುರು ಗುರು ಗುರು, ಅಲ್ಲಿ ಪ್ಯಾಂಟ್ ಹಾಕೋತಾ ಇದ್ದ ನೋಡು. ಓ, ಯಾರು? ಪ್ರಕಾಶ್ ಸರ್, ನೀವ್ ಎಲ್ಲಿದ್ದೀರಾ? ತಗೊಳ್ಳಿ ತಗೊಳ್ಳಿ. ಏನ್ ಸರ್ ಇದೆಲ್ಲ? ಏನೆಲ್ಲ ಹೋಗಿ ರೆಡಿ ಹಾಕಿದ್ದೀರಾ? ಇಷ್ಟೊತ್ತಿನಲ್ಲಿ ಎಲ್ಲಿಗೆ ರೆಡಿ ಆಗ್ತಾರೆ? ನನ್ ಸೆಕೆಂಡ್ ಸೋ ಸುಖನೆಲ್ಲ ಕಿತ್ಕೊಂಡು ಈ ಪ್ರಶ್ನೆನ ಕೇಳ್ಬೋದ ನೀವು? ಬಿಚ್ಚಿ ಸರ್, ಬಿಚ್ಚಿ ಯೂನಿಫಾರ್ಮ್. ನಿಮ್ಗೆ ಏನ್ ರಜಾ? ನಿಮ್ಗೆ ಅಂತ ಹುಡುಗರು ತಂದಿದ್ದೀನಿ. ಓ ಮೇಡಮ್, ನಮಸ್ಕಾರ ಮೇಡಮ್. ನೋಡಿ ಮೇಡಮ್, ನಿಮ್ಗೆ ಕಾಂಜೀವರಂ ಸೀರೆ. ಓ, ಸೀರೆ ಸರ್. ಇದ್ರಲ್ಲಿ ನಿಮ್ಗೆ ಒಂದ್ ಜೀನ್ಸ್ ಪ್ಯಾಂಟು, ಒಳ್ಳೆ ಸ್ಲಿಮ್ ಫಿಟ್ ಶರ್ಟ್ ಇದೆ. ಮಕ್ಳಿಗೆ ಸ್ವೀಟ್ ಕೊಡು. ಎಲ್ಲಿ ನಮ್ಮ ಮಕ್ಕಳು? ಅದೇ ಅಲ್ಲ, ನಿಮ್ ಮಕ್ಕಳು ಕಾಣಿಸ್ತಾನೆ ಇಲ್ಲ. ಹೌದಾ? ಬಂದ್ಮೇಲೆ ಕೊಟ್ಬಿಡಿ. ಹೌದು, ಇದನ್ನೆಲ್ಲ ಯಾಕೆ ತಂದಿದ್ದೀರಾ ಅಂತ ಕೇಳ್ಬೋದು. ಹಾಗೆಲ್ಲ ಕಾರಣ ಏನೂ ಇಲ್ಲ. ಅನೂರ್ ಮಾವ ಅಂತ ಗೊತ್ತಿಲ್ಲದೆ ಪ್ರಕಾಶ್ ಸರ್ಗೆ ತೊಂದರೆ ಕೊಟ್ಬಿಟ್ಟಿದ್ದೀನಿ. ಮನ್ಸಿಗೆ ನೋವಾಗಿದ್ರೆ ಕ್ಷಮಿಸ್ಬೇಕು ಪ್ರಕಾಶ್ ಸರ್. ಬರೀ ಮನ್ಸಿಗೆ ಮಾತ್ರ ಅಲ್ಲ, ಮೈ ಕೈ ಎಲ್ಲ ನೋವಾಗ್ತಾ ಇದೆ. ಅಂಕಲ್, ನಿಮ್ ಹೊಟ್ಟೆಗೆ ಏನೇನೋ ಹಾಕೋತೀರಾ, ದಯವಿಟ್ಟು ಇದನ್ನು ಹಾಕೊಂಡು ಕ್ಷಮಿಸ್ಬಿಡಿ. ಸಾರ್ ಗಿನ್ಮೇಲೆ ಆ ತರದ ಕಷ್ಟ ಯಾವುದು ಇಲ್ಲ. ನಿಮಗಿನ್ಮೇಲೆ ಪರ್ಮನೆಂಟ್ ಆಗಿ ನೈಟ್ ಡ್ಯೂಟಿ ಕ್ಯಾನ್ಸಲ್. ಇವತ್ತು ಸೆಕೆಂಡ್ ಶೋ. ಅಯ್ಯೋ, ಬರೀ ಸೆಕೆಂಡ್ ಶೋ ಅಲ್ಲ, 3rd, 4th, 5th ಎಲ್ಲ ಇರುತ್ತೆ. ಸುಮ್ಮನೆ ಸಾ, ನಾನು ಅನು ಮಾವ ಆಗೋದಕ್ಕೂ ನೀವು ನನಗೆ ಹೆವಿ ಮರ್ಯಾದೆ ಕೊಡ್ತಾ ಇರೋದಕ್ಕೂ ಏನ್ ಸಂಬಂಧ ಅಂತ? ಏನೋ ಲವ್ ಸ್ಮೆಲ್ ಬರ್ತಾ ಇದೆ. ಏನ್ ಗುರು ಸ್ಮೆಲ್ ಅಲ್ಲೇ ಕಂಡಿಡಿದ್ಬಿಟ್ಟ? ಓ ಜನ್ಮದಲ್ಲಿ ನಾಯಿ ಆಗಿರ್ಬೇಕು. ಏನಿಲ್ಲ ಪ್ರಕಾಶ್ ಸರ್, ನನ್ನ ಜೀವನ ನಿಮ್ ಕೈಲಿ ಇಡ್ತಾ ಇದ್ದೀನಿ. ಉಳಿಸ್ತಿರೋ ಕಳಿಸ್ತಿರೋ ನೀವೇ ಡಿಸೈಡ್ ಮಾಡಿ. ಅನು ಫ್ಯಾಮಿಲಿಯಲ್ಲಿ ನಿಮ್ ಹೆಸರು ಫುಲ್ಲು ಕರೆಕ್ಟ್ ಆಗಿದೆ, ಇಮೇಜು ಹಾಳಾಗಿದೆ. ಇದನ್ನ ನೀವಾಗಿ ನೀವೇ ಸರಿಪಡಿಸ್ಕೊಳ್ಳೋದು ಬಹಳ ಕಷ್ಟ. ಏನ್ ಪ್ರಕಾಶ್, ನೀವು ನನ್ನ ನಿಮ್ ತಮ್ಮ ಅಂತ ತಿಳ್ಕೊಳ್ಳಿ. ನೀವು ತಾವ್ ಒಂದ್ ಕರಿಬಿಡಿ, ಹೋಗೋ ಬರೋ ಅಂತ ಕರೀರಿ. ಲವ್ ಮಗ, ನಾನು ಅವತ್ತೇ ಕೇಳಿದೆ ಈ ಅನು ಯಾರು ಅಂತ. ನೀನ್ ಅವತ್ತೇ ಹೇಳ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗ್ಲೇ ನೀನು ಹನಿಮೂನ್ ಮುಗಿಸ್ಕೊಂಡು ಸೀಮಂತಕ್ಕೆ ರೆಡಿ ಆಗ್ತಾ ಇದ್ದೆ. ನಾನು ಮಾವ ಆಗ್ಬಿಡ್ತಿದ್ದೆ. ಇರ್ಲಿ, ಎಲ್ಲಾ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಈಗ ಸೀದಾ ಸೂಪರ್ ಟ್ಯಾಕಿಸ್ ಹತ್ರ ಹೋಗೋಣ. ಅಲ್ಲಿ ಸ್ಲಂ ಬಾಬಾ ಅಂತ ಒಬ್ಬಿದ್ದಾನೆ,
ಅವನ ಹತ್ರ ಪವರ್ಫುಲ್ ವಶೀಕರಣ ಯಂತ್ರ ತಗೊಳ್ಳೋಣ. ನೋಡಿ ಹುಡುಗಿದು ಯಾವ್ದಾದ್ರು ಬಟ್ಟೆಗೆ ತಂದಿದ್ದೀರಾ? ತಂದಿದ್ದೀವಿ ಬಾಬಾ, ತಗೊಳ್ಳಿ. ಯಾಜಿ, ಇದು ಗಂಡಸರದು ಚಡ್ಡಿಗೆ ತಗೊಂಡ್ಬಂದಿದ್ದೀರಾ? ಹುಡುಗಿದು ಬಟ್ಟೆ ತಗೊಂಡ್ಬನ್ನಿ ಅಂದ್ರೆ ಕೊಡು ಬಾಬಾ. ಇಲ್ಲಿ ಅನು ಚೂಡಿದಾರ ತಗೊಂಡ್ಬಾರ ಅಂದ್ರೆ ಅವರಪ್ಪನ ಚಡ್ಡಿ ಅರ್ಜೆಂಟ್ ಕದ್ಕೊಂಡ್ ಬಂದಲ್ಲ ಗುರು, ಚೂಡಿದಾರ ತಗೊಂಡ್ರೆ ಚಡ್ಡಿ ಫ್ರೀ ಅನ್ನೋ ತರ ಜೊತೆಗೆ ಬಂದಿರಬೇಕು. ಇದು ಹುಡುಗಿದು ಬಟ್ಟೆ ಅಂತ ಗ್ಯಾರಂಟಿ ಐತೆ? ಹೌದು ಬಾಬಾ, ಬೇಕಾದ್ರೆ ಮೂಸ್ ನಡೆಸಬೇಕು ಸೆಂಟು ಗುರು. ನೋಡು ಬೇಟ, ಇದನ್ನ ತಗೊಂಡು ಹೋಗ್ಬಿಟ್ಟು ಲಡ್ಕಿ ಮುಂದೆ ಹೀಗೆ ಹೀಗೆ ಚೆನ್ನಾಗಿ ಅಲ್ಲಾಡ್ಸು. ಆಮೇಲೆ ಆ ಲಡ್ಕಿ ಅದೇ ನಿಮ್ದು ಹುಡುಗಿ ಹೇಳ್ದಂಗೆ ಕೇಳ್ತದೆ, ಓಡಿ ಓಡಿ ನಿಮ್ ಹಿಂದೆನೆ ಬರ್ತದೆ. ಆಹಾ, ಕೊಡಿ ಬಾಬಾ. ಪ್ರಕಾಶಣ, ಈ ತಾಯ್ತ ತೋರ್ಸಿದ್ರೆ ಅನು ನನ್ನ ಹಿಂದೆ ಬರ್ತಾಳ? ಅನು ಏನೋ, ಅವ್ರ ಅಮ್ಮನು ನಿನ್ ಹಿಂದೆ ಓಡ್ಬರ್ತಾಳ. ಏನು ಜಯ್ ನೀನಿಲ್ಲಿ? ಕಾಡಿಗೆ ಕಣ್ಣ ಕಣ್ಮಣಿ ಕಣ್ಣಂಚಿನಲ್ಲಿ ಮೂಡಿದೆ ಪ್ರೇಮ ಕಾರಂಜಿ, ತೀರಿದೆ ಪ್ರೀತಿ ತಿಲ್ಲಾನ ನನ್ನ ಮನಸ್ಸಿನಲ್ಲಿ ಹಾಡಿದೆ ಪ್ರೇಮದ ಪರಂಜಿ. ಕಮಲ ಬಿಲ್ಲಿಗೆ ಬಾಣಬುನ ಹುರುವೆ ನಿನ್ನೆದೆಗೆ, ಕಮಲ ಕಣ್ಣಲ್ಲಿ ಕಾಣುವೆ ನಿನ್ನೆದೆಗೆ. ಕಾಡಿಗೆ ಕಣ್ಣ ಕಣ್ಮಣಿ ಕಣ್ಣಂಚಿನಲ್ಲಿ ಮೂಡಿದೆ ಪ್ರೇಮ ಕಾರಂಜಿ, ತೀಡಿದೆ ಪ್ರೀತಿ ತಿಲ್ಲಾನ ನನ್ನ ಮನಸ್ಸಿನಲ್ಲಿ ಹಾಡಿದೆ ಪ್ರೇಮದ ಪರಂಜಿ. ಕನಸು ಕಾಡಿದೆ ಮನಸ್ಸು ಮೂಡಿದೆ ನನಸು ಮಾಡು ನಮ್ಮ ಪ್ರೀತಿ ಮೆರವಣಿಗೆ. ಹರಿಸು ಸ್ನೇಹವ ಮೆರೆಸು ಪ್ರೇಮವ ಕರೆಸು ನನ್ನ ನಿನ್ನ ಪ್ರೀತಿ ಅರಮನಿಗೆ. ಬಾಣಲೇ ಬಾಣಲೇ ಬಾನಾಡಿಯಾಗಿ ಬಾರಿ ಬಾರಿ ಹಾರಿ, ಕಣ್ಣಂಚಿನಲ್ಲಿ ಮೂಡಿದೆ ಪ್ರೇಮ ಕಾರಂಜಿ, ತೀಡಿದೆ ಪ್ರೀತಿ ತಿಲ್ಲಾನ ನನ್ನ ಮನಸ್ಸಿನಲ್ಲಿ ಹಾಡಿದೆ ಪ್ರೇಮದ ಪರಂಜಿ. ಚಲ್ಲೇ ಬಾಚು ಚಂಚಲೇ ಇಂಚಿಂಚಾಗಿ ಕೊಂಚ ಮೆಂಚು ಆಚೆ ಚಾಚು, ಪ್ರೀತಿ ಚಕ್ಕಂದ ಆರೋ ಚಕ್ಕಂತ ಕಣ್ಣ ಮುಚ್ಚಿ ಕಡೆ ಗೋಡೆ ಅಡಾಡುವ ಆಸೆಯ ಹೂಗುಣಿ ಯಾವ ಸ್ವಯಂ ವರದಲ್ಲೂ ಗೆಲ್ಲುವೆ. ಬಾಣ
ಕಣ್ಣ ಕಣ್ಮಣಿ ಕಣ್ಣಂಚಿನಲ್ಲಿ ಮೂಡಿದೆ ಪ್ರೇಮ ಕಾರಂಜಿ ನೀಡಿದೆ ಪ್ರೀತಿ ದಿಲ್ಲನ ನನ್ನ ಮನಸ್ಸಿನಲ್ಲಿ ಹಾಡಿದೆ ಪ್ರೇಮದ ಪರಂಜಿ ಏನೋ ಚಿಕ್ಕ ಹುಡುಗ ಹುಡುಗಾಡ್ತೀನಿ ಸುಮ್ಮನೆ ಇದ್ದೆ ಆದ್ರೆ ಇವತ್ತು ಹೇಳ್ತೀನಿ ಕೆಲ್ಸಕೋ 100 meters ಸುತ್ತಮುತ್ತ ನೀನಾಗ್ಲಿ ನೀನು ಬಿಸಾಡ ವಸ್ತು ಸಿಕ್ತು ಅಂತಂದ್ರೆ ಕೊನೆ ಗುಣ್ಣ ಕಾರ್ಗಿಲ್ ಆರಿಸಿದ್ದೆ ಈಗ ನಿನ್ ಮೇಲೆ ಆರಿಸ್ಬಿಡ್ತೀನಿ ನನ್ನ ಮಗನೇ ಪ್ರಕಾಶ ಹೂವಿಂದ ಬರೆವ ಕಥೆಯ ಏನಮ್ಮ ರಾಜ ಫುಲ್ಲು ಮೂಡಲ್ಲಿ ಕನಸು ಕಾಣ್ತಾ ಇದ್ಯಾ ಅನು ಬಲೆಗ್ ಬಿದ್ಲ ತಾಯ್ತಾ ವರ್ಕೌಟ್ ಆಯ್ತಾ ಈ ತಾಯ್ತಾ ವರ್ಕೌಟ್ ಅಲ್ಲ ನನ್ನ ಜೀವನನೇ ವಾಶ್ ಔಟ್ ಮಾಡ್ಬಿಡ್ತು ಯಾಕೋ ರಾಜ ಏನಾಯ್ತು ರಾಜ ಇಲ್ಲಿ ಮ್ಯಾನೇಜರ್ ನಾನಾ ನೀನಾ ನೀನೇ ಯಾಕೋ ಎದಳ ಮೇಲೆ ಏಳ ಮೇಲೆ ರೆಸ್ಪೆಕ್ಟ್ ಕೊಡು ನೆನ್ನೆ ನೀನೇ ಅಲ್ಲ ನೀವೇ ಹೇಳಿದ್ರಲ್ಲ ಗುರು ಹೋಗೋ ಬಾರೋ ಅಂತ ನೆನ್ನೆ ನೆನ್ನೆಗೆ ಈ ತಾಯ್ತಾ ಕೊಟ್ಟು ನನ್ನ ಬಾಳ್ನ ಹಾಳು ಮಾಡಿದಕ್ಕೆ ಇವತ್ತಿಂದ 3 ವರ್ಷ ನಿನಗೆ ನೈಸ್ತೀನಿ ಮಂದಾರ ಪುಷ್ಪವು ನೀನು ಸಿಂಧೂರ ಪ್ರತಿಮೆಯು ನೀನು ಗಂಧರ್ವ ಗಾನ ವಾಣಿ ರಾಣಿ 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 ಒಂದೋ ಮೆಚ್ಚಿದೆ ನಾನು ಅಜಯ್ ಏನಾ ನಾನು ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ ನೀನ್ ಹಾಡು ಹೇಳ್ತೀಯಾ ಗಿಟಾರ್ ನುಡಿಸ್ತೀಯಾ ಪೇಂಟಿಂಗ್ ಬೇರೆ ಮಾಡ್ತೀಯಾ ನೀನೊಂಥರ ಮಲ್ಟಿ ಟ್ಯಾಲೆಂಟೆಡ್ ಕಣ ಯಾಕೆ ಯಾಕೆ ನಾನು ನಾನೇ ನೀನಲ್ಲ ಮಜಾ ತಗೊಂತಾ ಇದೀಯಾ ತಗೋ 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 ನಿನ್ನ ಹತ್ರನೋ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ ಕಣ ಏನು ಸುಳ್ಳನ್ನ ಸತ್ಯ ಅರಿಶಿನ ತಲೆ ನೋಡ್ದಂಗೆ ಹೇಳೋದು ನಂದು ಒಂದು ಪೇಂಟಿಂಗ್ ಮಾಡ್ಕೊಡ ಬೇಜಾರ್ ಮಾಡ್ಕೋಬೇಡ ನಾನು ಸ್ವಲ್ಪ ಆದ್ರೂ ಸುಂದರವಾಗಿರೋರ್ನ ಮಾತ್ರ ಪೇಂಟಿಂಗ್ ಮಾಡೋದು ಓಕೆ ನನಗೊಂದು ಮಾತು ಹೇಳ ಒಂದಲ್ಲಮ್ಮ 10 ಬೇಕಾದ್ರೂ ಹೇಳೋ ನಾನು ಇವತ್ತು ಒಳ್ಳೆ ಮೂಡಲ್ಲಿದ್ದೀನಿ ಗೊತ್ತಾ ನೀನು ತುಂಬಾ ಮುಗ್ಧಂತರ ಕಾಣ್ತಿಯಲ್ಲ ಆದ್ರೆ ನೀನಲ್ಲ ಏಕೆ ಅನುಷನ್ ಪಟಾಯಿಸಕ್ಕೆ ಅವಳ ಚಿತ್ರ ಬಿಡಿಸ್ತಾ ಇದೆಯಲ್ಲ ಅದಕ್ಕೆ ನಿನಗೆ ಚಿತ್ರ ಬಿಡ್ಸಕ್ ಬರಲ್ಲ ಅಂತ ಹೊಟ್ಟೆ ಉರಿ ಅಲ್ಲ ನನಗೆ ಚಿತ್ರ ಬಿಡ್ಸಕ್ ಬರಲ್ಲ ಅಂತಲ್ಲ ನೀನ್ ಅವಳ ಹತ್ರ ಹೋಗಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅದಕ್ಕಿಂತ ಮುಂಚೆನೆ ನಾನು ಅವಳನ್ನ ತಪ್ಕೊಂಡ್ಬಿಟ್ಟಿರ್ತೀನಲ್ಲ ಈಗ ನಿನಗೆ ಉರಿತಾ ಇದೆ ತಾನೇ ನೋಡ ನೀನ್ ಇವತ್ತು ಏನೇ ಮಾಡಿದ್ರು ನಾನು ಕೋಪ ಮಾಡ್ಕೊಳ್ಳಲ್ಲ ನಾನಿವತ್ತು ಈ ಪೇಂಟಿಂಗ್ ನ ಅನುಷ ಕೊಟ್ಟು ಪ್ರಪೋಸ್ ಮಾಡೋ ಪ್ರೋಗ್ರಾಮ್ ಹಾಕೊಂಡಿದೀನಿ ಅಂದ್ರೆ ಲವ್ ಲವ್ ಮಾಡಲಿದ್ದೀನಿ ಓಕೆ ಕಂಗ್ರಾಟ್ಸ್ ಥ್ಯಾಂಕ್ ಯು ಹಾ ಅಜಯ್ ನಂಗೊಂದು ಹೆಲ್ಪ್ ಮಾಡ್ತೀಯಾ ಏನೋ ನನ್ನ ಮದುವೆ ಆದ್ಮೇಲೆ ನಂದು ನನ್ನ ಹೆಂಡತಿದು ಇದೇ ತರದ ಒಂದು ಪೇಂಟಿಂಗ್ ಮಾಡ್ಕೊಡ್ತೀಯಾ ಯು ಮೀನ್ ಆಫ್ಟರ್ ಮ್ಯಾರೇಜ್ ಯಾ 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 ಶೂರ್ ಹಾ ಹಾ ಪೇಂಟಿಂಗ್ ಹೆಂಗಿರ್ಬೇಕು ಗೊತ್ತಾ ಅವಳು ಕೂತಿರ್ಬೇಕು ಅವಳ ತೊಡೆ ಮೇಲೆ ನಾನು ಮಗು ತರ ಮಲಗಿರ್ಬೇಕು ಅವಳ ಕೈಯಲ್ಲಿ ನನ್ನ ತಲೆ ಸವರ್ತಾ ಇರಬೇಕು ಅವಳು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇರಬೇಕು ನನ್ನ ಕಲರ್ ಅಲ್ಲಿ ಇರಬೇಕು ಓಕೆನಾ ಓಕೆ ಮಾಡ್ಕೊಡೋಣ ಹುಡುಗಿ ಯಾರು ನಿಮ್ಮ ಅತ್ತೆ ಮಗಳ ಅಲ್ಲ ಮತ್ತೆ ಅನುಷಾ ನೋಡ್ರ ಕೋಪ ಮಾಡ್ಕೊಂಡಿದ್ ಕ್ಯಾರ್ ಗ್ಲಾಸು ನಿನ್ಗೆ ಬೇಡ ಕಣಮ್ಮ ಮಗ್ನೆ ಕೋಪ ಮಾಡ್ಕೋಬೇಡ ಯಾರ ಮೇಲೂ ಕೈ ಎತ್ತಲ್ಲ ಅಂತ ನನ್ ಮೇಲೆ ನೀನ್ ಆಣೆ ಮಾಡಿದ್ಯ ಕಣ ಬೇಡ ಕಣ ನಿನ್ನ ಆಣೆ ಹಿಡಿದ್ರ ನನ್ನ ಮಗನ ಕಲರ್ ಆಗೋಯ್ತು ಯಾರು ನನ್ನ ಚಡ್ಡಿ ಕದ್ದೋರು ಯಾರು ನನ್ನ ಚಡ್ಡಿ ಕದ್ದೋರು ಟ್ಯಾಂಟೆಕ್ಸ್ ಎಲ್ಲ ಬ್ಯಾಂಟೆಕ್ಸ್ ಎಲ್ಲ ಪಟ್ಟ ಪಟ್ಟಿ ಅದು ಲಾಡಿ ಕಟ್ಟೋದು ಅದು ಲಾಡಿ ಚಡ್ಡಿನ
ಬಾತ್ರೂಮಲ್ಲಿ ನೇತಾಕ್ಬಿಟ್ಟು ಯಾರು ನನ್ನ ಚಡ್ಡಿ ಕದ್ದವರು ಅಂತ ಹಾಡ್ಬೇಲೆ ಆಡ್ತೀಯ? ನಿನ್ ಚಡ್ಡಿ ಕದ್ದೋದ್ರೆ ನನಗೇನೋ ಬಂದಿದೆ. ಕೋಪ ಮಾಡ್ಕೊ ಮೇಡಮ್ಮ, ನನ್ ತಾತನ ನೆನ್ಪಿಗೆ ಅಂತ ಇರೋದು ಇದೊಂದೇ ಚಡ್ಡಿ, ಅದೆಲ್ಲೋ ಕಳ್ದೋಯ್ತೇನೋ ಅಂತ ಸ್ವಲ್ಪ ಫೀಲ್ ಮಾಡ್ಕೊಂಬಿಟ್ಟೆ ಅಷ್ಟೇ. ಹೇಗಿದ್ದೀರಾ ಸೀತಾಪತಿ ಅಂಕಲ್? ಅನುಷಾ, ವಿಜಯ್, ಅನು, ನೀನ್ ಪೇಂಟಿಂಗು ಮಾಡ್ತೀಯಾ? ಹಾಗೆ ಸುಮ್ನೆ. ಅದು ನಂದು. ಹೌ ಸ್ವೀಟ್. ನೀನು ಏನು ಅಂತಾನೆ ನಿಜವಾಗ್ಲೂ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ಖುಷಿಯಾದಾಗ ಪೇಂಟಿಂಗು, ಮೂಡ್ ಬಂದಾಗ ಗಿಟಾರು, ಎಲ್ಲ ಕೂಡ್ ಬಂದ್ರೆ ಹಾಡು ಡಾನ್ಸು ಇವೆಲ್ಲ ಇದ್ದಿದೆ. ಅದಕ್ಕೆ ಜನ ನಿನ್ನ ಮಲ್ಟಿ ಟ್ಯಾಲೆಂಟೆಡ್ ಅಂತಾರೆ. ಥ್ಯಾಂಕ್ ಯು. ಎಲ್ಲ ತಂದೆ ತಾಯಿ ಆಶೀರ್ವಾದ ಅಲ್ವಾ? ಹೌದು. ಏನು ನಿನ್ನ ರೂಮೇಟೇ ಕಾಣಿಸ್ತಾ ಇಲ್ಲ? ಆಸ್ ಯೂಶುವಲ್ ಟಾಯ್ಲೆಟ್ ಅಲ್ಲಿ. ಗೊತ್ತಲ್ಲ, ಅರ್ಧ ಗಂಟೆ ಆದ್ರೂ ಆಚೆ ಬರಲ್ಲ. ಇದರಲ್ಲಿ ಗಸಗಸೆ ಪಾಯಸ ಇದೆ, ನಾನೇ ನನ್ನ ಕೈಯಾರೆ ಮಾಡಿದ್ದು, ನಿಮ್ಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಗಸಗಸೆ ಪಾಯಸನಾ? ನನ್ನ ಫೇವ್ರೇಟ್ ಅದು. ಅದು ನಿಮ್ ಕೈಯಾರೆ ಮಾಡಿದೀರಾ ಅಂದ್ರೆ ನಾನು ಇವತ್ತು ಊಟನೇ ಮಾಡಲ್ಲ, ಬರೀ ಪಾಯಸ ಕುಡ್ಕೊಂಡೇ ಇದ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅರೆ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್? ನಾನು ಇನ್ ಬರ್ತೀನಿ. ಓಕೆ, ಬಾಯ್. ಬಾಯ್. ಎಷ್ಟು ವಿಕೃತವಾಗಿ ಯೋಚನೆ ಮಾಡ್ತಾನಲ್ವಾ. ಏನಪ್ಪ, ಅನುಷಾ ಪಾಯಸ ಕೊಡ್ಬೇಕು ಅಂತ ಬಂದಿದ್ಲು, ಕೊಟ್ಲಾ? ಅಯ್ಯೋ, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ತಡ. ಎಲ್ಲ ಹುಡುಗರು ಹೀಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಪ್ರಪಂಚ ಯಾವ ಕಡೆ ವಾಲ್ತಿದೆಯೋ ಗೊತ್ತಿಲ್ಲ. ಸದ್ಯ ನನ್ ಕಡೆ ವಾಲ್ದೇ ಇದ್ರೆ ಸಾಕು. ನಿಜ ಹೇಳ, ಈ ಪೇಂಟಿಂಗ್ ಯಾರ ಮಾಡಿದ್ದು? ಯಾರ್ ಮಾಡಿದ್ರು ಏನಂತೆ, ಚೆನ್ನಾಗಿ ಕಾಣ್ಬೇಕಷ್ಟೇ. ಅನು ಇಂಪ್ರೆಸ್ ಆಗಿ ಹೋದ್ಲು, ನಾನು ಖುಷ್. ನಾನೇ ಪೇಂಟಿಂಗ್ ಮಾಡಿದ್ದು ಅಂತ ಸುಳ್ಳು ಹೇಳಿದ್ದು ಅಂತ ಟಾಯ್ಲೆಟ್ ಹೋಗಿದ್ದೇನೆ, ಅರ್ಧ ಗಂಟೆ ಆದ್ರೂ ಬರಲ್ಲ ಅಂತ ಒತ್ತೆ ಒತ್ತೆ ಹೇಳ್ತೀಯ? ನೋಡಿ ಸ್ವಾಮಿ, ನನಗ್ ಸುಳ್ಳು ಹೇಳಕ್ ಬರಲ್ಲ, ಅದಕ್ಕೆ ಸತ್ಯ ಹೇಳ. ನನಗ್ ಬರ್ತಾರ ಸಿಟ್ಟು. ಕೂಲ್ ಕೂಲ್. ಅದೇನೋ ಚಡ್ಡಿನಲ್ಲೇ ತಗ್ಗಿದ್ಯಾ, ಎಷ್ಟು ಅಸಹ್ಯಕ್ಕಿದೆ. ನೀನೇ ತಾನೇ ಹೇಳ್ದಲ್ಲ ರೂಮಲ್ಲಿ ಬಾಗಾಗಿಗ ಏನಿಲ್ಲ, ಎಲ್ಲಿ ಏನ್ ಬೇಕಾದ್ರೆ ನೇತಾಕ್ಬೋದು ಅಂತ. ನಿನಗ್ ಮಾಡ್ತೀನಿ ನೋಡ, ಅನುಷ್ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ತೀನಿ. ಈಗ ಏ ಹೇಳ್ಕೋ ಹೋಗಲ್ಲ, ನನಗೂ ಗೊತ್ತು ನಿನ್ಗೆ ಹೇಳಕ್ ದಮ್ಮಿಲ್ಲ ಅಂತ. ದಮ್ಮಿಲ್ವಾ? ಈಗ ಹೇಳ್ತೀನಿ, ಎಲ್ಲ ಹೇಳ್ಬಿಟ್ಟು ಐ ಲವ್ ಯು ಅಂತ ಹೇಳ್ತೀನಿ. ಅನುಷಾ, ಈ ರಾಹುಕಾಲ ನನ್ನ ಮಗ, ನನ್ನ ದೊಡ್ಡ ಪೇಂಟ್ರು ಸಿಂಗರ್ ಅಂತೆಲ್ಲ ಹೇಳ್ಕೊಂಡಿದ್ದಾನಲ್ವಾ, ಅವನ ಎಂತ ದೊಡ್ಡ ಚೀಟ್ರು ಅಂತ ಇವತ್ತು ತೋರಿಸ್ತೀನಿ. ಅನುಷಾ, ಅವನು ನಂಬೇಡ. ಅನುಷಾ, ನನ್ನನ್ನು ನಂಬು. ಅನುಷಾ, ಐ ಲವ್ ಯು. ಅನುಷಾ, ಐ ಲವ್ ಯು ವೆರಿ ಮಚ್. ಯೋ ಮಿಸ್ಟರ್ ಅಜಯ್, ಹೆಂಗೋ ಅನುಷಾ ಮನೆಗೆ ಹೋಗ್ತಾ ಇದೀಯಾ, ಈ ಪಾಯಸ ಚೆಲ್ಬಿಟ್ಟು ಬಾಕ್ಸ್ ವಾಪಸ್ ಕೊಟ್ಬಿಡು. ಚೆಲ್ಬೇಕಾ? ನನಗ್ ಗಸಗಸೆ ಪಾಯಸ ತುಂಬಾ ಇಷ್ಟ, ಎಲ್ಲ ನಾನೇ ಕುಡ್ಕೋತೀನಿ ಹಿಂದೆ. ಅದು ಅವಳಿಗೆ ಬೇಜಾರಾಗ್ಬಾರ್ದು ಅಂತ ಹಂಗಂದೆ. ಪ್ರೀತಿಯಿಂದ ತಂದ್ಕೊಟ್ಟಿದ್ಲಲ್ಲ, ಈ ಹುಡುಗಿಯನ್ ಪಟಾಯಿಸ್ಬೇಕಾರೆ ಇವೆಲ್ಲ ಕಾಮನ್ ಅಮ್ಮ. ಕಾಮನ್ ಅಂತೆ ಕಾಮನ್. ಎಂತ ಹಲ್ಕ ನನ್ನ ಮಗ ಇವನು. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಅನು, ನೀನ್ ಪ್ರೀತಿಯಿಂದ ಮಾಡಿದ್ಯಾ, ನಾನೇ ಕುಡ್ಕೊಳ್ಳ. ಆಹಾ, ನಿನ್ ತರನೇ ಸ್ವೀಟ್ ಆಗಿದೆ. ನಾನು ಚಿತ್ರ ಬರೀತೀನಿ, ನಿಂಗೋಸ್ಕರ ಹಾಡು ಹೇಳ್ತೀನಿ, ನನ್ನೆಲ್ಲ ಮಾಡ, ಅವನ್ ಬೇಡ. ಐ ಲವ್ ಯು. ಅದು ಇಂತಿ ನಿನ್ನ ಪ್ರೀತಿಯ ಆಲ್ ದಿ ಬೆಸ್ಟ್. ಬಿಡಮ್ಮ, ಯಾಚಿರ ಕೋಪ ಮಾಡ್ಕಂತೆ, ಶಬಸ್ ಬಿಡು. ಏ ಎಂಜಲ್ ಅವ್ರು, ಸಾಕು. ಅನು, ಐಡಿಯಟ್, ನನ್ನ ಅಣ್ಣನ ಬೀಳಿಸ್ಬಿಟ್ಟೆ. ಅಲ್ಲೋ, ವಾವ್, ನಮ್ಮ ಏರಿಯಾ ಬ್ಯೂಟಿ ಕ್ವೀನ್ ಅನುಷಾ. ಏನು ಲವ್ವ, ಡೈರೆಕ್ಟ್ ಆಗಿ ಏನು ಮಾಡಕ್ಕಾಗ್ತಿಲ್ಲ ಅಂತ ಪೇಂಟಿಂಗ್ ಮಾಡ್ಕೊಂಡು ದಿನ ಇದಕ್ಕೆ ಕಿಸ್ ಹೊಡ್ಕೊಂಡು ಮಿಸ್ ಯೂಸ್ ಮಾಡ್ಕೋತಾ ಇದೀಯಾ? ನಾನು ಒಂದು ಚಾನ್ಸ್ ತಗೋತೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ಒಂದೇ ಒಂದು ಕಿಸ್ ಕೊಡ್ತೀನಿ.
ನಾನು ಪ್ರೀತಿಯಿಂದ ಮಾಡಿದ ಪೇಂಟಿಂಗ್ ಎಲ್ಲ ಹಾಳಾಗೋಯ್ತು. ನನ್ನ ಹಣೆ ಬರೋನೇ ಸರಿ ಇಲ್ಲ. ಸಾರಿ ಅನು, ನಾ ಇನ್ನೂ ಚೆನ್ನಾಗಿರೋ ಪೇಂಟಿಂಗ್ ಮಾಡ್ತೀನಿ. ಐ ಲವ್ ಯು. ಗಲೀಜು. ಅನು, ನಿನಗೆ ಸಿಟ್ಟಿದ್ರೆ ನನ್ ಮೇಲೆ ತೀರಿಸ್ಕೊ. ಕಷ್ಟಪಟ್ಟು ಮಾಡಿ ಪೇಂಟಿಂಗ್ ಬಿಸಾಕ್ತಿಯಲ್ಲೋ, ಎಷ್ಟೋ ಹೊಟ್ಟೆ ಊರಿ ನಿನಗೆ. ಅನು, ನಾನು ಮಾಡಿ ಅದ್ರ ಒಂದ್ ತಿಳ್ಕೊ, ನೀನ್ ಪೇಂಟಿಂಗ್ ಹಾಳು ಮಾಡ್ಬೋದು, ಆದ್ರೆ ನನ್ನಲ್ಲಿರೋ ಪೇಂಟಿಂಗ್ ಕಲೆನಲ್ಲ. ಇಂಥ ಸಾವಿರ ಪೇಂಟಿಂಗ್ ನಾನು ಅನುಗೋಸ್ಕರ ಮಾಡ್ಕೊಡ್ತೀನಿ. ಸ್ಟೂಪಿಡ್. ಸಾರಿ ಅನು, ಇವನು
ಅನು ನಾನಲ್ಲ ಅನು 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 ಹಲೋ, ಯಾರು? ಮಗನೇ, ಯಾಕಪ್ಪ ಬೇಜಾರಾಗಿದ್ದೀಯ? ನಾನೇ ಅಂತ ನಿಂಗೆ ಗೊತ್ತಾಯ್ತು ಅಜ್ಜಿ? ಏನ, ನೀನು ಉಸಿರಾಡ್ತಿರೋ ಸದ್ದಿಂದಲೇ ಗೊತ್ತಾಗುತ್ತೆ ಕಣ, ನೀನ್ ಅಳ್ತಿದ್ಯಾ ನಗ್ತಿದ್ಯಾ ಅಂತ. ನಾನ್ ನಿನ್ನ ಎತ್ತಿ ಆಡಿಸ್ತವಳಲ್ವೇನ ಅಜ್ಜಿ? ನಂಗ್ ಭಯ ಆಗ್ತಿದೆ ಅಜ್ಜಿ. ಏಯ್, ನಿನ್ನ ಬಾಯಲ್ಲಿ ಭಯ ಅನ್ನೋ ಮಾತೇ ಬರಬಾರ್ದು ಕಣ. ಬೇರೆ ವಿಷಯ ಆಗಿದ್ರೆ ಹೆದರ್ತಾರಲ್ಲ ಅಜ್ಜಿ, ಇದ್ ಪ್ರೀತಿ ವಿಷಯ. ಕಾಡಿ ಬೇಡಿ ಹೆದರ್ಸಿ ಬೆದರ್ಸಿ ಗೆಲ್ಲುವಂತದ್ದಲ್ಲ, ಮನ್ಸು ಗೆಲ್ಲುವಂತದ್ದು. ನನ್ ಕೈಲಿ ಅವಳು ಮನ್ಸು ಗೆಲ್ಲಕ್ ಆಗ್ತಾ ಇಲ್ಲ ಅಜ್ಜಿ. ನೀನ್ ಧೀರ ಕಣ, ಗೆದ್ದೇ ಗೆಲ್ತೀಯ. ಈ ಹುಡುಗಿ ನಿನಗೆ ಸಿಕ್ಕೇ ಸಿಗ್ತಾಳೆ. ಇಲ್ಲ ಅಜ್ಜಿ, ನಂಗ ನಂಬಿಕೆನೆ ಹೊರಟೋಗಿದೆ. ಒಬ್ಬ ದುಷ್ಟ ನಮ್ಮಿಬ್ರು ಮಧ್ಯೆ ಒಂದ್ ದೊಡ್ಡ ಗೋಡೆನೆ ಕಟ್ಟಿದಾನೆ. ಯೋಚನೆ ಮಾಡ್ಬೇಡ ಮಗನೆ, ಈ ನಿನ್ನ ಅಜ್ಜಿ ಆ ಗೋಡೆನ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಒಡೆದಾಕ್ಬಿಡ್ತಾಳೆ. ನೀನ್ ಮಾತ್ರ ಧೈರ್ಯವಾಗಿರಪ್ಪ, ನಾಳೆ ಬೆಳಿಗ್ಗೆ ನಾನು ಅಲ್ಲಿರ್ತೀನಿ. ಥ್ಯಾಂಕ್ಸ್ ಅಜ್ಜಿ, ಐ ಲವ್ ಯು. ಹಾ, ಇಲ್ಲೇ ನಿಜಿ. ಹಾ, ಎಷ್ಟಾಯ್ತಪ್ಪ? 40 ಕೊಡಜ್ಜಿ. ಹ್ಞೂ, ತಗೋ. ಇದನ್ನ 20 ಕೊಡ್ತಾ ಇದೆಯಾ? ನಿನಗೆ ಗೊತ್ತಿಲ್ವಾ, ವಯಸ್ಸಾದವ್ರಿಗೆ ಅರ್ಧ ಚಾರ್ಜು ಅಂತ ಗೌರ್ಮೆಂಟ್ನವರೇ ರೂಲ್ ಮಾಡೋದು. ಅಜ್ಜಿ ಜಿಜ್ಜಿ ಅಂದ್ರೆ ನಾನು ಸುಮ್ಮನಿರಲ್ಲ ನೋಡ್. ಮತ್ತೆ ಈ ಕಿತ್ತೋಗಿರೋ ಜಟ್ಕಾಗೆ ಇದೇ ಜಾಸ್ತಿ ಆಯ್ತು. ರೂಲ್ ಹೇಳ್ಕೊಡ್ತಾನ ಇವನು. ಏನಿದು, ಯಾರು ಕಾಣಿಸ್ತಾನಿಲ್ಲ ಮನೇಲಿ. ನನ್ನ ಹೆಂಡತಿ ಯಾಕೆ ಹೀಗಾಗ್ಬಿಟ್ಟಿದ್ದಾಳೆ? ಅಯ್ಯೋ, ಯಾಕೆ, ಏನಾಯ್ತ್ರಿ? ನೀನ್ ಈಗ ಬರ್ತಾ ಇದೀಯಾ? ಅಯ್ಯೋ, ಯಾರ್ರಿ ಅದು? ಅಮ್ಮ, ಏನಾಯ್ತು? ಈ ಅಜ್ಜಿ ಯಾರು ಅಂತ ಗೊತ್ತಾಗ್ತಿಲ್ಲ. ಬಿಟ್ಟಾಯ್ತಾ ಹೇಳಿ, ಯಾರಪ್ಪ ಇದ್ರು ಹೇಳಿ. ಅಯ್ಯೋ, ಅಳಗ ನೀನ್ ಯಾಕೆ ಕುಟ್ಟೋಗ? ಏನೋ ಬಂತು ನಿನ್ಗೆ ರೋಗ? ಅಯ್ಯೋ ಅಮ್ಮ, ದಯವಿಟ್ಟು ಭಯಬೇಡಿ, ಅವ್ರು ನಮ್ಮ ಯಜಮಾನ್ರು. ಯಾವನಾದ್ರೆ ನನಗೇನು ಭೂತ ಕಿರ್ಚ್ಕೊಂಡ ಕಿರ್ಚ್ಕೊಂಡು ನನ್ನ ಹೆದರಿಸಿ ಬೀಳಿಸ್ಬಿಟ್ಟ ನನ್ ಕನ್ನಡಕ ಬಿದ್ದಾಯ್ತಲ್ಲ. ಏನು ನಿಮ್ ಹುಡುಗಾಟ? ಅದು ನೀನ್ ದಿನ ನನ್ ಬೈತಾ ಇದೆಯಲ್ಲ, ಯಾವಾಗ್ಲೂ ಅಪಾರ್ಥ ಅಪಾರ್ಥ ನನ್ ತಲೆ ತಿಂತೀರಾ? ಒಂದು ದಿನ ಆದ್ರೂ ರಸಿಕತೆಯಿಂದ ನನ್ನ ಕೆನ್ನೆ ಹಿಂಡಿದೀರಾ, ತುಂಟನ ಮಾಡಿದಿರಾ ಅಂತ. ಅದಕ್ಕೆ ಇವತ್ತು ನನಗೆ ಮಕ್ಕಳಾಟ ಜ್ಞಾಪಕ ಬಂದು ನೀನೇ ಅಂತ ತಿಳ್ಕೊಂಡು ಅಜ್ಜನ ಹೆದರ್ಸ್ಬಿಟ್ಟೆ ಕಣೆ. ಬಾಮ್ಮ, ಪೆಟ್ಟಾಯ್ತಾ? ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತೆ, ಬನ್ನಿ. ಅಯ್ಯೋ ಅಯ್ಯೋ, ಅಜ್ಜಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಹೆದರ್ಸಿದ ವಿಚಾರ ನಾಲ್ಕಾರು ಜನ ಗೊತ್ತಾದ್ರೆ ಏನಪ್ಪ ಅರ್ಥ ಮಾಡ್ಕೋತಾರೋ ಏನೋ. ಏಯ್, ಅಪಾರ್ಥ ಮಾಡ್ಕೊಳ್ಳಲ್ವೋ, ಮುಖಕ್ಕೆ ಕ್ಯಾಕರಿಸಿ ಅಂತ. ಏನಮ್ಮ, ನನ್ನ ಮೊಮ್ಮಗ ಎಲ್ಲಿದ್ದಾನೆ? ಅಜ್ಜಯ್, ನಿಮ್ಮ ಮಗನ? ಹೌದಮ್ಮ, ಅವನು ನಮ್ಮನೇಲೇ ಇದ್ದಾನೆ, ಬನ್ನಿ ತೋರಿಸಿ. ನೋಡಮ್ಮ, ನಿನ್ ಗಂಡ ನನ್ ಕನ್ನಡಕ ಒಡೆದಾಕ್ಬಿಟ್ಟ. ಅಷ್ಟೇ ತಾನೆ, ನೀವ್ ಏನ್ ಯೋಚನೆ ಮಾಡ್ಬೇಡಿ, ನಿಮ್ ಕನ್ನಡಕನ ನಾನ್ ಸರಿ ಮಾಡಿಸ್ಕೊಡ್ತೀನಿ. ಏನೇ ಮಾಡಕ್ ಹೋದ್ರು ಎಲ್ಲ ಬರೀ ಉಲ್ಟಾನೆ ಆಗ್ತಿದೆ ಅಜ್ಜಿ. ಅನು ಮನೆ ವಂಶದವರೆಲ್ಲ ನನ್ ನೋಡಿದ್ರೆ ಉರಿದು ಬೀಳ್ತಾರೆ, ಅವ್ರ ಮನೆ ನಾಯು ನನ್ ನೋಡಿದ್ರೆ ಗುರುನತ್ತೆ. ಯಾವಾಗ್ಲೂ ಖುಷಿಯಾಗಿ ಹ್ಯಾಪಿ ಟ್ರ್ಯಾಕ್ ನೋಡಿಸ್ತಿದ್ದವನ್ಗೆ ಈಗ ಬರೀ ಪ್ಯಾಥ ಟ್ರ್ಯಾಕೇ ಬರ್ತಾ ಇದೆ. ನೀನೇ ಹೇಳಜ್ಜಿ, ನಾನು ಇವಾಗ ಏನ್ ಮಾಡ್ಲಿ? ಇಷ್ಟಕ್ಕೆಲ್ಲ ನೊಂದ್ಕೊಂತಾರ ಬಂಗಾರಿ, ಈಗ ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಮಾಡ್ಬಿಡ್ತೀನಿ. ಆ ಹುಡುಗಿನ ನನಗೊಂದ್ಸಲ ತೋರಿಸು, ಖುದ್ದಾಗಿ ನಾನೇ ಅವಳ ಹತ್ರ ಮಾತಾಡ್ತೀನಿ. ಆ ತಂಬೂರಲ್ಲಿ ಇಟ್ಬಾ ಅಜ್ಜಿ. ಈ ತಂಬೂರಿ ಎಲ್ಲ ಜೇ ಗಿಟಾರು. ಅಯ್ಯ, ನನಗೆಲ್ಲ ಗೊತ್ತಲ್ಲ, ಬಿಸಾಕಪ್ಪ. ಅಜ್ಜಿ ತೋರಿಸ್ತೀನಿ. ಓ ನಡಿ, ಹುಷಾರಜ್ಜಿ ಬಾ. ಅವಳೇ ಅಜ್ಜಿ ಕಾಣ್ತಾನೆ ಇಲ್ಲ ಅಲ್ಲೇ ಗಿಡಕ್ಕೆ ನೀರ್ ಹಾಕ್ತಿಲ್ವಾ ಅಜ್ಜಿ?
ಹುಡುಗಿ ಒಳ್ಳೆ ರೆಂಬೆ ಇದ್ದಾಗ ಇದ್ದಾಳೆ ಕಣೋ ರೆಂಬೆ. ನನ್ ಕಣ್ಣೇ ಕಾಣಿಸಲ್ಲ ನನ್ ಮಗನ್ಗೆ ಏನ್ ಹೇಳಿ. ಮೊಮ್ಮಗನೇ ನನ್ ಕರ್ಕೊಂಡೋಗಿ ಸೀದಾ ಅಲ್ಲಿ ಬಿಟ್ಬಿಡು, ನೀನ್ ಕೆಲ್ಸಕ್ ಹೋಗು, ಮುಂದಿನ ವ್ಯವಹಾರ ಎಲ್ಲ ನಾನ್ ನೋಡ್ಕೊತೀನಿ. ನಿಜವಾಗ್ಲು ನನ್ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ಬಾ ಮತ್ತೆ. ಅಜ್ಜಿ ಅಲ್ಲಿ ನಿಂತೋಳಲ್ಲ ಅವಳೆ ಮಾತಾಡ್ಕೊಂಬತ್ತೆ ತಾನೆ. ಅನು ಇನ್ನು ಏನ್ ಮಾಡ್ತಿದ್ಯೆ? ಕಾಲೇಜ್ಗೆ ಹೋಗಲ್ವಾ? ಹತ್ತು ಗಂಟೆ ಆಯ್ತು. ಹತ್ತು ಗಂಟೆ ಆಯ್ತಾ? ತಗೊಳ್ಳಿ ಮತ್ತೆ ಇದನ್ನ. ಚೆನ್ನಾಗಿದ್ಯಾ ತಾಯಿ? ಅಮ್ಮ ನಾ ಇಲ್ಲಿದ್ದೀನಿ. ಆಯ್ತಾಯ್ತು. ಅಲ್ವೇ ಹೆಣ್ಣೆ, ನನ್ ಮಮ್ಮಗ ಅಜ್ಜನ್ಗೆ ಅದೇನ್ ಮೋಡಿ ಮಾಡಿದ್ದವ್ವ? ಏನು ನಿನ್ ವಿಷಯದಲ್ಲಿ ಅವನು ಹುಚ್ಚಾನೇ ಆಗೋಬಿಟ್ಟಿದ್ದಾನೆ. ನೀವೇನ್ ಹೇಳ್ತಿದ್ದೀರಾ? ಅಯ್ಯೋ ಎದ್ರೆ ಬಿದ್ರೆ ಕುಂತ್ರೆ ನಿಂದೇ ಧ್ಯಾನ ಮುಂದೆದಕ್ಕೆ. ನೀವ್ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ಕರ್ನಲ್. ತೆಗಿ ತೆಗಿ ಆ ಕರ್ನಲ್ನ. ಆ ವಯ ಮಿಲ್ಟ್ರಿಯಿಂದ ಬಂದ್ಬಿಟ್ಟು ಅಂದ್ಬಿಟ್ಟು ಅವನ್ಗೆಲ್ಲ ಎದ್ರಕೋಬೇಕಾ? ನನಗ್ ಗೊತ್ತು ನನ್ ಮೊಮ್ಮಗನ್ ಕಂಡ್ರೆ ಆ ವಯನ್ ಹಿಡಿಸಲ್ಲ ಅಂತ. ನೋಡವ್ವ ನೀನ್ ಈ ಮದ್ವೆಗೆ ಒಪ್ಕೊಂಡ್ಬಿಟ್ರೆ ನಿಮ್ಮಿಬ್ಬರಿಗೂ ಮದ್ವೆ ಮಾಡಿ ಆ ಕರ್ನಲ್ ಕಣ್ ತಪ್ಪಿಸಿ ಓಡೋದಕ್ಕೆ ನಾನ್ ದಾರಿ ಮಾಡಿಕೊಡ್ತೀನಿ. ನಿಂದು ನನ್ ಮೊಮ್ಮಗಂದು ಪ್ರೀತಿ ನಿಜವಾಗಿದ್ರೆ ಆ ಮಿಲ್ಟ್ರಿ ಏನು ಈ ಜಗತ್ತೇ ನಿಮ್ಮನ್ನ ದೂರ ಮಾಡಕ್ಕಾಗಲ್ಲ. ನೋಡಮ್ಮ ಆ ಮಿಲ್ಟ್ರಿ ನಿನ್ಗೇನು ಸುಖ ಕೊಟ್ಟಿಲ್ವೋ ಆ ಸುಖನ ನನ್ ಮೊಮ್ಮಗ ನಿನಗ್ ಕೊಡ್ತಾನೆ. ಆ ಮಿಲ್ಟ್ರಿಗೆಲ್ಲ ನೀನ್ ಎದುರ್ಕೋಬೇಡ. ನೀನೊಂದ್ಸಲ ಧೈರ್ಯ ಮಾಡಿ ನನ್ ಮೊಮ್ಮಗನ ಜೊತೆಲಿ ಓಡೋಗು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊತೀನಿ. ಎಲ್ಲೋ ಆ ಮೂದೇವಿ ಇನ್ನು ಬರ್ಲೇ ಇಲ್ಲ. ಬರ್ತಾನೆ ರಜಿ ಆತ್ರಪ್ಪ ನಿಮ್ಗೆ. ಅಕ್ಕೋ ಬಂದಲ್ಲ ಅಜ್ಜಿ. ಮಾತಾಡಿದ್ಯಾ? ಮಾತಾಡಾಯ್ತು, ಎಲ್ಲ ಒಪ್ಸಿದ್ದು ಆಯ್ತು. ಹೌದಾ? ಓ ಮೊಮ್ಮಗನೇ ನೀನ್ ಹೋಗಿ ಅವ್ರ ಅಮ್ಮನ ಹತ್ರ ಮಾತಾಡು, ಅವ್ರ ಅಮ್ಮ ಅವಳ ಗಂಡ ಹತ್ರ ಮಾತಾಡಿ ಎಲ್ಲ ಒಪ್ಪಿಸ್ಬಿಡ್ತಾಳೆ. ಇನ್ನು ಉಳಿದಿರೋದು ನಿನ್ ಮದ್ವೆ ಒಂದೇ. ಕಾಫಿ ಅಲ್ಲ ನೀರು. ನನಗ್ ಗೊತ್ತಿಲ್ವಾ, ನಮ್ ಊರಲ್ಲಿ ಸೀ ನೀರ್ ಕುಡಿದ ಅಭ್ಯಾಸ. ಇಲ್ಲಿ ಬೋರ್ ನೀರು ಉಪ್ಪು, ಅದಕ್ಕೆ ಸಕ್ಕರೆ ಹಾಕೊಂಡು ಕುಡಿತಾ ಇದ್ದೀನಿ. ಏನು ಇದು ಅಜ್ಜಿ, ಇದೆಷ್ಟು ಹೇಳು? ನಾಲ್ಕ. ಇದೆಷ್ಟಜ್ಜಿ? ಮೂರಲ್ವೇನೋ. ಇದೆಷ್ಟಜ್ಜಿ? ನನಗ ಅಷ್ಟು ಗೊತ್ತಾಗಲ್ವೇನೋ. ಎರಡು ಕೈಬಿಟ್ಲು ಕಡ ಅಜ್ಜಿ, ನಂಗೆ ಚೆನ್ನಾಗಿ ಗೊತ್ತಾಯ್ತು ನನ್ ಮೇಲೆ ನನಗೆ ಕಣ್ ಕಾಣಿಸ್ತಿಲ್ಲ ತಾನೆ. ಏನ್ ಮಾಡ್ಲಿ ಮೊಮ್ಮಗನೇ, ಆ ಕನ್ನಡಕ ಒಡ್ದೋಗಿ ಕಣ್ಣೆಲ್ಲ ಮಂಜು ಮಂಜು. ಕಣ್ಣ ಮಾತಾಡುತ್ತೆ, ನಾಲ್ಗೆ ಮಾತಾಡಿದ್ದು. ನೀನ್ ತಡ ಮಾಡ್ಬೇಡ, ಬೇಗ ಹೋಗಿ ಅವ್ರ ಅಮ್ಮನ ಹತ್ರ ಮಾತಾಡು. ಅಯ್ಯೋ ಗುರು ನಡಿ, ಗುರು ಹೋಗೋಣ ನಡಿ. ಗೊತ್ತಿ ಅಜ್ಜಿ. ಹಾ ಹೋಗಿ ಹೋಗಿ. ಟಾಮಿ ಹಿಂಗೆ ಬಗೊಳ್ತಾರೆ ನನ್ ಮಗನೇ, ತಗೊಂಡೋಗಿ ಅದನ್ನ ಡಾಬಾಗ್ ಮಾರ್ಬಿಡ್ತೀನಿ. ಗೆಲುವಿನ ಮೊದಲ ಹೆಜ್ಜೆ. ಗುರು ಮನೇಲಿ ಅನ್ನೂ ಇಲ್ಲ, ಆ ಮಿಲ್ಟ್ರಿನೂ ಇಲ್ಲ, ಇರೋದೊಬ್ರೆ ನಿಮ್ಮ ಅತ್ತೆ. ಓಕೆ ಮಾಡೋವರೆಗೂ ಬಿಡ್ಬೇಡ, ಆದ್ರೆ ಒಂದು ಯಾವ್ದೇ ಕಾರಣಕ್ಕೂ ಚಿಲ್ಕ ಹಾಕೋದನ್ನ ಮರಿಬೇಡ. ಚಿಲ್ಕಾನ? ನಿನ್ ಮೇಲಿನ ಭಯಕ್ಕೆ ಅವ್ರ ಮನೆಯಿಂದ ಆಚೆ ಬರಕ್ ಟ್ರೈ ಮಾಡಬಹುದು, ಅಥವಾ ನಿನ್ ಮೇಲಿನ ಕೋಪಕ್ಕೆ ನಿನ್ನೆ ಕುತ್ತಿಗೆಡ್ದು ಆಚೆ ತಳ್ಬಹುದು. ಅದಕ್ಕೆ ನೀನ್ ಕೆಟ್ಟವನಲ್ಲ, ತುಂಬಾ ಒಳ್ಳೆಯವನು ಅಂತ ಅವ್ರು ಕನ್ವಿನ್ಸ್ ಆಗೋವರೆಗೂ ಡೋಂಟ್ ಓಪನ್ ಚಿಲ್ಕ. ಸಕ್ಸಸ್ ಮಾಡಪ್ಪ. ನಾನ್ ಇದನ್ ಹೋಗರು. ಅಜಯ್ ಯಾಕೆ ಚಿಲ್ಕ ಆಗ್ತಿದ್ಯಾ? ಯಾಕೆ ಅಂದ್ರೆ ನಾನ್ ಬಂದಿರೋ ಕೆಲಸ ಮುಗಿಯೋವರೆಗೂ ನೀವು ಹೊರಗಡೆ ಹೋಗ್ಬಾರ್ದು, ನನ್ನು ಆಚೆ ತಳ್ಬಾರ್ದು. ಅದಕ್ಕೆ ಬರ್ಬೇಕಾ? ಅಯ್ಯಯ್ಯೋ ನೀನೇನ್ ಮಾಡಕ್ ಹೊರಟಿದ್ಯೋ ಅದು ತುಂಬಾ ತಪ್ಪು. ಪ್ರೀತಿಸೋ ತಪ್ಪ? ನಾನ್ ಪ್ರೀತಿ ಮಾಡ್ತಾರ ತಪ್ಪ? ನಿಮ್ ಜೀವನದಲ್ಲಿ ನೀವ್ ಯಾವತ್ತೂ ಯಾರನ್ನು ಪ್ರೀತಿ ಮಾಡಿಲ್ವಾ? ಮಾಡಿದಿರ ತಾನೆ?
ಮತ್ತೆ ನನ್ ಪ್ರೀತಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಈ ಟೈಮಲ್ಲಿ ಒಳಗೆ ಹೋಗಿಲ್ಲ, ಮೊದಲಿನ ಮಜೆ ಕೆಲಸ ಮುಗಿದೋಗ್ಲಿ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ನಂಗೊಂದೇ ಒಂದು ಅವಕಾಶ ಕೊಡಿ, ಪ್ರೀತಿಗೋಸ್ಕರ ನಾನೇನ್ ಮಾಡಕ್ಕೂ ರೆಡಿ ಅಂತ ನಿಮಗೆ ಅರ್ಥ ಆಗುತ್ತೆ. ಅಜಯ್, ನೀನು ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗ್ಬಿಡಪ್ಪ. ಇಲ್ಲ, ನೀ ಹೂ ಅಂತ ಹೇಳೋ ತನಕ ಈ ಮನೆಯಿಂದ ಹೊರಗಡೆ ಹೋಗೋ ಮಾತ್ರ ಇಲ್ಲ. ಅಂಕಲ್ ಅಂಕಲ್ ಅಂಕಲ್, ಹೋಗ್ಬೇಡಿ ಪ್ಲೀಸ್. ಏ, ನನ್ನೇ ತಡಿತೀನಿ ಅಂಕಲ್. 2 ನಿಮಿಷ ಆಗೋಗುತ್ತೆ, ಡಿಸ್ಟರ್ಬ್ ಮಾಡಬೇಡಿ. 2 ಮಿನಿಟ್ಸ್ ಕಚ್ಚಲ ನನ್ನ ಮಕ್ಕಳ, ನೀವು ಇಬ್ಬರಿಗೂ ಕಚ್ಚಲ ಬಿಟ್ಬಿಡ್ತೀನಿ. ನಮ್ಮ ಅಜ್ಜಿ ನಿಮ್ಗೆ ಅಷ್ಟೇ ಹೇಳಿದ್ದಾರೆ, ಆದ್ರೂ ನೀವು ಹೆದರ್ಕೋತೀರಲ್ಲ. ಅವರು ಕರ್ನಲ್ ಆದ್ರೆ ಮಿಲಿಟರಿಗೆ, ಈ ಮನೆಗೆ ನೀವು ಕರ್ನಲ್. ನೀವು ಹೇಳಿದ್ ಮಾತಾಡಿಬೇಕು ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಂಟೆ, ನಿಮ್ ಸರ್ ನಾಯಿ ಹಿಡ್ಕೊಂಡಿಲ್ಲ, ಇಲ್ಲಿ ಸಿಕ್ಕಾಕೊಂಡಿದೆ, ಬಿಡಿಸ್ತೀರಿ. ಅಂಟೆ ಪ್ಲೀಸ್, ಅಂಟೆ ಕೋಆಪರೇಟ್ ಮಾಡಿ ಅಂಟೆ. ಸುಧಾ ಅಂಕಲ್ ನೋಡ್ದಿ, ಅನುಷ ಮಾಡನ್ ದುಶ್ಯಾಸನ, ದ್ರೌಪದಿ ರೋಲಿಗ್ ಬೇರೆ ಯಾರು ಸಿಗ್ಲಿಲ್ವ ನಿನಗೆ? ಪಾಪ ಆಂಟಿ. ಎಪ್ಸಜಿ ಮಗನೇ, ಸಮಾಧಾನ ಮಾಡ್ಕೊಳ್ಳ. ಅಲ್ಲಿ ಏನೇನ್ ಎಡವಟ್ಟಾಯ್ತು ಅಂತ ಅವ್ರ ಹತ್ರ ವಿವರವಾಗಿ ಹೇಳುತ್ತಾನೆ. ಹೇಗೆ ಹೇಳಿ ಅಜ್ಜಿ, ಅಷ್ಟ್ರಲ್ಲಿ ಎಂಟ್ರಿ ಕೊಟ್ಟಲ್ಲ ನಕ್ಷತ್ರಕ. ಅಜ್ಜಿ, ನೀನ್ ನನ್ ಮೇಲೆ ಇಟ್ಟಿರೋ ಆಣೆ ವಾಪಸ್ ತಗೋ. ಆ ನನ್ ಮಗನ್ ಕರ್ಕೊಂಡೋಗಿ ಯುಟಿಲಿಟಿ ಬಿಲ್ಡಿಂಗ್ ತಳ್ಳಿಬಿಡ್ತೀನಿ. ಮಗ, ಮೇಲಿಂದ ಬಿದ್ರೆ ಸತ್ತೋಗ್ಬಿಡ್ತಾನೆ ಕಣೋ. ಕಾಯಿಲೆ ಬಿಡ ಅಜ್ಜಿ. ಓ, ಒಂದಂತೂ ನಿಜ, ಅವನ್ ಬದುಕಿರೋವರೆಗೂ ನನಗ್ ನನ್ ಪ್ರೀತಿ ಸಿಕ್ಕಲ್ಲ. ಗುರು, ನನ್ನ 6th ಸೆನ್ಸ್ ಹೇಳ್ತಾ ಇದೆ, ನೀನ್ ಅವನ್ನ ಸಾಯಿಸೋದೆ ಒಳ್ಳೇದು. ಏಯ್, ಬಾಯಿ ಮುಚ್ಚ, ಸಾಕು. ಸಾಯಿಸೋದ್ರಿಂದ ಯಾರಾದ್ರೂ ಪ್ರೀತಿ ಪಡಿತಾರೇನಾ? ನೋಡು ಮಗ, ಎಲ್ಲಾ ಎಡವಟ್ಟು ನನ್ನಿಂದಲಾಗಿದ್ದು. ಕಣ್ಣು ಮಂಜು ಮಂಜು ಆಗಾಯ್ತಾ? ತಾಯಾರು ಮಗಳ್ಯಾರು ಅಂತ ಗೊತ್ತೇ ಆಗ್ಲಿಲ್ಲ. ನನ್ ಕನ್ನಡಕ ಇದ್ದಿದ್ರೆ. ಅಮ್ಮ ತಗೊಳ್ಳಿ, ನಿಮ್ ಕನ್ನಡಕನ ಸರಿ ಮಾಡಿಸಿದೀನಿ. ಅಯ್ಯೋ ನನ್ ತಾಯಿ, ನಿನ್ ಮನೇಲಿ 8 ಕರೀಲಿ. ನೋಡೋ ಮಗ, ಈ ಕನ್ನಡಕ ಇಲ್ದೇನೆ ಕಣ ಎಡವಟ್ಟಾಗಿದ್ದು. ಈಗ ನೋಡು, ಎಲ್ಲಾನು ಸರಿ ಮಾಡ್ಬಿಡ್ತೀನಿ. ಹುಷಾರಜ್ಜಿ, ಎಲ್ಲಾನು ಸರಿ ಮಾಡ್ಬಿಡ್ತೀನಿ ಅಂತ ಈ ಸರ್ತಿ ಪಕ್ಕದ ಮನೆ ಹುಡುಗಿನ ಒಪ್ಪಿಸ್ಬಿಟ್ಟಿಯ? ನೋಡ್ಕೊಳ ಕಮ್ಮಂಗಿ, ಈಗ ನನ್ನ ಕಣ್ಣು ಚೆನ್ನಾಗ್ ಕಾಣಿಸ್ತಾ ಇದೆ, ಏನ್ ಮಾಡ್ತೀನಿ ನೋಡ್ತಾ ಇರು. ಅನುಷ, ನೀನೇನ್ ನೋಡ್ದು, ಏನ್ ಅನ್ಕೊಂಡಿದ್ಯೋ, ಎಲ್ಲ ಸುಳ್ಳಮ್ಮ. ಹ್ಮ್ ಅನು, ಅಜಯ್ದೇನು ತಪ್ಪಿಲ್ಲ, ಅವ್ನ್ ಟೈಮ್ ಸರಿಗಿಲ್ಲ ಅಷ್ಟೇ. ಅದಕ್ಕೆ ಅವ್ನ್ ಏನೇ ಒಳ್ಳೇದ್ ಮಾಡಕ್ ಹೋದ್ರು ತೊಂದ್ರೆ ಸಿಕ್ಕಾಕೋತಾನೆ ಇರ್ತಾನೆ. ಹೌದು ತಾಯಿ, ಅವನ್ ನಿನ್ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದಾನೆ. ಏನ್ ಕರ್ಮನೋ ಏನೋ, ಕನ್ನಡಕ ಒಡ್ದೋಗಿ ನಿನ್ನ ಹತ್ರ ಹೇಳೋದನ್ನೆಲ್ಲ ನಿಮ್ ತಾಯಿ ಹತ್ರ ಹೇಳ್ಬಿಟ್ಟೆ. ನೋಡು ಅಜಯ್, ನೀನ್ ತುಂಬಾ ಪ್ರೀತಿಸ್ತಾ ಇದ್ದಾನೆ, ಅವನು ನನ್ನ ಇಷ್ಟಪಡ್ತಾ ಇದ್ದಾನೆ ಅಂತ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಅಜ್ಜಿ ಹೇಳಿದ್ಮೇಲೆ ಗೊತ್ತಾಗಿದ್ದು, ಅವನು ನನ್ ಮುಂದೆ ಹೇಳಿದ್ದೆಲ್ಲ ನಿನ್ ವಿಷಯ ಅಂತ. ಹೌದು ಮಗ, ನಾನು ಊರಿಂದ ಬಂದಿರೋದು ನಿಮ್ಮಿಬ್ರು ಒಂದು ಮಾಡ್ಬೇಕು ಅಂತಲೇ. ಹಾಗಂತ ಇದ್ರಲ್ಲಿ ನೀನ್ ಯಾರು ಒತ್ತಾಯ ಮಾಡೋದಿಲ್ಲ, ನಿನ್ ನಿರ್ಧಾರ ನಿನಗ್ ಬಿಟ್ಟಿದ್ದು ಮಗಳೇ. ನಿಮ್ ತಂದೆ ಮನಸ್ಸಲ್ಲಿ ವಿಜಯ ಇದ್ದಾನೆ, ನಿನ್ ಮನಸ್ಸಲ್ಲಿರೋದು ಅಜಯ ವಿಜಯ, ನಮ್ಗ್ಯಾರಿಗೂ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ವಿಜಯ್ ತುಂಬಾ ಒಳ್ಳೆಯವನು, ಎಲ್ಲರೂ ಅವನನ್ನು ತುಂಬಾ ಇಷ್ಟಪಡ್ತಾರೆ. ಅಜಯ್ ನನಗ್ ತುಂಬಾ ಇಷ್ಟ, ಆದ್ರೆ ಡ್ಯಾಡ್ ಅವನನ್ನು ಇಷ್ಟಪಡ್ತಾ ಇಲ್ಲ, ನಾನು ಏನ್ ಮಾಡ್ಲಿ? ನೋಡು ಮಗಳೇ, ನನ್ನ ಇಷ್ಟ ಅಪ್ಪನ ಇಷ್ಟ ಅಂತ ಯೋಚನೆ ಮಾಡ್ಬೇಡ. ನಿನಗೆ ಯಾರು ಇಷ್ಟ ಅದನ್ನ ಯೋಚನೆ ಮಾಡು, ನಡೆಯೋದು ನಿನ್ ಸ್ವಯಂವರ. ಇಬ್ರು ಹುಡುಗರಿದ್ದಾರೆ, ನಿನ್ಗಿಷ್ಟ ಬಂದವ್ರಿಗೆ ಹಾರ ಹಾಕೋ ಅಧಿಕಾರ
ನಿನಗೆ ಮಾತ್ರ ಇರೋದು. ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬಾ ಮಗಳೇ. ಬನ್ನಿ ಮಾ. ಅಜಯ್ ಮಾತಾಡೋದು. ಪ್ಲೀಸ್ ಫೋನ್ ಕಟ್ ಮಾಡ್ಬೇಡ, ನಾನು ನಿನ್ನ ಜೊತೆ ಮಾತಾಡಬೇಕು. ಹೊರಗಡೆ ಎಲ್ಲಾದರೂ ಸಿಗೋಕ್ಕಾಗತ್ತಾ? ಓಕೆ ಅಜಯ್, ಇದೊಂದ್ಸಲ ನಿನ್ನ ಮಾತು ಕೇಳ್ತೀನಿ, ಇನ್ನೊಂದ್ಸಲ ಏನಾದರೂ. ಇಲ್ಲ ಅನು, ಈ ಸತಿ ಏನೂ ತಪ್ಪಾಗಲ್ಲ, ಪ್ಲೀಸ್. ಓಕೆ.
ಮೊದಲು ಸಾರಿ ಕೇಳ್ತೀನಿ. ಬೇಡ ಅಜಯ್, ನೀನ್ ಸಾರಿ ಕೇಳೋದು ಸಾಕು, ನಾನ್ ಕ್ಷಮಿಸೋದು ಸಾಕು, ನೆಕ್ಸ್ಟ್ ಮಿನಿಟೇ ನೀನ್ ಇನ್ನೊಂದು ತಪ್ಪು ಮಾಡೋದು ಸಾಕು. ಈ ಸಾರಿ ಕೇಳೋ ವಿಷಯ ಬಿಟ್ಟು ಇನ್ನೇನಾದ್ರೂ ಇದ್ರೆ ಹೇಳು. ನಿನ್ನ ನೋಡಿದ ತಕ್ಷಣ ನನ್ನ ಮನ್ಸಿಗೆ ಅನ್ಸಿದ್ದು ನೀನೇ ನನ್ನ ಲೈಫ್ ಪಾರ್ಟ್ನರ್ ಅಂತ. ಅವತ್ ಚಿಗರಿದ ಆಸೆ ಇವತ್ ಹೆಮ್ಮರವಾಗಿ ಬೆಳೆದಿದೆ. ಎಷ್ಟು ಅಂದ್ರೆ ನಿನ್ನ ಬಿಟ್ಟು ಬದುಕಕ್ಕಾಗದಿರೋ ಅಷ್ಟು. ತುಂಬಾ ಲೇಟಾಗಿ ಪ್ರಪೋಸ್ ಮಾಡ್ತಾ ಇದ್ದೀನಿ, ನನ್ನ ಮನ್ಸು ಖುಷಿ ಆಗೋ ತರ ರಿಪ್ಲೈ ಕೊಡೋನು. ಅದು ನನಗ್ ಗೊತ್ತು ನಿನಗೆ ನನ್ನ ಮೇಲೆ. ಅಜಯ್, ನನಗ್ ನಿನ್ ಮೇಲೆ ಯಾವ ಕೋಪನೂ ಇಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನು ನಿನ್ ತುಂಬಾನೇ ಇಷ್ಟಪಡ್ತೀನಿ. ಕಡೆಗೂ ಅದೇವ್ರು ನನ್ನ ಕರುಣೆ ಬಂತು. ಯಾರು ಮನೆ ಹಾಳಿರಲಿಲ್ದಿರೋ ಜಾಗ ಕರ್ಕೊಂಬಂದು ನಮ್ಮಿಬ್ರು ಪ್ರೀತಿ ಒಂದು ಮಾಡ್ದ. ಥ್ಯಾಂಕ್ ಯು ಗಾಡ್. ಬಾಸ್, ಹೆಂಗೆ ಬಾಸ್? ಹುಡುಗಿ ಬಿದ್ಲಾ? ಬೀಳಬೇಕು. ಈ ಪಾಗಲ್ ಪಾಂಡು ತರ ಹಿಡಿ ತಗೊಂಡ ಮೇಲೆ ಫೈಲ್ಯೂರ್ ಆಗಕ್ಕಂತೂ ಚಾನ್ಸ್ ಇಲ್ಲ. ಅಜಯ್, ಇವನ್ ಹತ್ರ ಏನ್ ಅಡಿಯ ತಗೊಂಡೆ? ನಂಗೇನು ಗೊತ್ತಾಗ, ಅವ್ರೇನ್ ಫ್ರೀ ಆಗಿ ತಗೊಂಡಿಲ್ಲ, ನಮ್ಮೆಲ್ಲಾರಿಗೂ ಪೇಮೆಂಟ್ ಮಾಡಿ ನಮ್ಮನೆಯಲ್ಲಿ ಡ್ಯೂಟಿಗೆ ಹಾಕಿದ್ದಾರೆ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದೀನಿ, ನೀನು ಮಾತ್ರ ನಮ್ ಬಾಸ್ನ ಲವ್ ಮಾಡ್ಲೇಬೇಕು. ಏನಂದ್ರೆ ಬಾಸ್, ನಾನಿನ ಹತ್ರ ಏನೋ ಮಾತಾಡ್ದೆ? ಯಾಕೆ ಎದ್ರುಕೊಳ್ತೀನಿ ಬಾಸ್? ಇಂಥ ಹುಡುಗಿಯರ್ಗಳ ಹೆದರು ಅಂತ ಕಾಲ ಅಲ್ಲ ಬಾಸ್ ಇದು. ಒಳಗಡೆ ಬೆಡ್ರೂಮ್ ಸೆಟ್ ರೆಡಿ ಆಗಿದೆ, ಎದುರುಗೊಳ್ಳಿ. ಊಡಿಸಿ ಏನಿದೆಲ್ಲ ಇಂಥದ್ದೊಂದು ನಡೆಯತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ಓಡೋಡ್ ಬಂದೆ. ಅನು, ನನ್ ಪ್ರಾಣ ಕೊಟ್ಟಾದ್ರೂ ಪರವಾಗಿಲ್ಲ, ನಿನ್ ಇವರಿಂದ ಕಾಪಾಡ್ತೀನಿ ವಿಜಯ್. ಅದು ನೀನ್ ಇವರಿಗೆಲ್ಲ ಯಾಕೆ ಹೆದರ್ತೀಯ ಅನು? ಇನ್ನು 5 ನಿಮಿಷದಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿರುತ್ತೆ. ಅಜಯ್, ಇಂತ ಚೀಪ್ ಕೆಲಸನ ಮಾಡೋದಿಲ್ಲ. ಒಂದೇ ಒಂದ್ ಜನ ಜಾಸ್ತಿ ಹೇಳ್ಬಿಟ್ಟೆ, ಅದಕ್ಕೆ ಒಂದ್ ಬಣ್ಣ ಜಾಸ್ತಿ ಕೊಟ್ಬಿಟ್ರೆ. ಒಂದೇನು, ಎರಡು ತಗೋ, ಎಂಜಾಯ್. ಇದೆಲ್ಲ ನಿಂದೇ ಪ್ಲಾನ್? ನಿಂದ ಏನು ಪ್ರಾಬ್ಲಮ್? ನನ್ ಲೈಫ್ ಅಲ್ಲಿ ಆಟಾಡ್ತಿದ್ಯಾ? ನನಗ್ ಅನು ಬೇಕು. ನೀನ್ ಅವಳ ತಂಟೆಗೆ ಹೋಗ್ಬೇಡ, ನಾನ್ ನಿನ್ ತಂಟೆಗೆ ಬರಲ್ಲ. ಅವಳು ಮನ್ಸಲ್ಲಿರೋದು ನೀನಲ್ಲ, ನಾನು. ಅದನ್ನ ಅವಳು ಹೇಳಿ, ಅವಳು ಈಗ ತಾನ ಐ ಲವ್ ಯು ಹೇಳಿ ತಪ್ಕೊಂಡು ಇಲ್ಲಿ. ಇನ್ನೊಂದ್ಸತಿ ಹೇಳಿ, ಇನ್ನೊಂದ್ಸತಿ ತಪ್ಕೋ. ಎಲ್ಲ ಗಮನಿಸ್ಬಿಟ್ಟಿಯಲ್ಲ. ಐ ಆಮ್ ಸಾರಿ. ನನ್ ಅನುಗೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ. ಸೋತೆ ಕಣ, ನಾನು ನನ್ನ ಸೋಲು ಒಪ್ಕೋತೀನಿ. ಅವಳಂತೂ ಇನ್ನು ನನಗೆ ಸಿಗಲ್ಲ, ಸಿಕ್ಕಿದ್ರು ನಿನ್ನ ಕಾಡ್ತಿಂದ ಅವಳನ್ನ ಉಳ್ಸ್ಕೊಳಕ್ಕಾಗಲ್ಲ. ಅವಳಂತೂ ಉಳ್ಸ್ಕೊಳಕ್ಕಾಗಲಿಲ್ಲ, ಅಟ್ಲೀಸ್ಟ್ ಅಜ್ಜಿ ಕೊಟ್ಟಿರೋ ಭಾಷೆ ಆದರೂ ಉಳ್ಸ್ಕೊತೀನಿ. ಒಂದಂತೂ ನಿಜ, ಇವತ್ತು ನೀನು ಬದುಕಿರೋದು ನಾನು ನನ್ನ ಅಜ್ಜಿ ಕೊಟ್ಟಿರೋ ಭಾಷೆಯಿಂದ ಮಾತ್ರ. ಒಳ್ಳೇದಾಗ್ಲಿ ಅಂತ ಈ ಊರಿಗೆ ಬಂದೆ, ಈಗ ಈ ಊರನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀಯಾ? ಜನಗಳೇ ಇಲ್ದಿರೋ ಊರಿಗೆ. ಜನ ಇಲ್ದಿರೋ ಊರಿಗೆ ಹೋದ್ರು ನೀನ್ ಜಗಳ ಮಾಡೋದಂತೂ ನಿಲ್ಸಲ್ಲ. ಅರ್ಥ ಮಾಡ್ಕೋಗ್ರು, ನೀನ್ ಎಷ್ಟೇ ಊರು ಚೇಂಜ್ ಮಾಡಿದ್ರು ಹಣೆ ಬರನ್ ಚೇಂಜ್ ಮಾಡೋಕ್ಕಾಗಲ್ಲ. ಹ್ಞೂ ಗುರು, ಗುರು ನೀನ್ ಅನುಷನ ಎಷ್ಟು ಪ್ರೀತಿಸ್ತೀಯ ಅಂತ ನಂಗೆ ಗೊತ್ತು.
ಅವಳನ್ನೇ ಬಿಟ್ಟು ಹೋಗ್ತೀಯಾ ಗುರು? ನಾನು ಖುಷಿಯಿಂದ ಹೋಗ್ತಾ ಇದ್ದೀನ, ಪರಿಸ್ಥಿತಿ ಸರಿ ಇಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ. ಗುರು ನನ್ನನ್ನು ಬಿಟ್ಟು ಹೋಗ್ತೀಯ? ಹೋಗ್ಬೇಡ ಗುರು, ಪ್ಲೀಸ್ ಗುರು, ನನ್ನ ಮಾತು ಕೇಳು, ಹೋಗ್ಬೇಡ. ಅಜಯ್ ಅನು ಸಿಗ್ಲಿಲ್ಲ ಅಂತ ಏಕಾನಂದನೇ ತಪ್ಕೊಂಬಿಟ್ಯಾ? ಏನಾಯ್ತು? ನಮ್ ಗುರು ಊರ್ ಬಿಟ್ಟು ಹೋಗ್ತಿದ್ದಾನೆ. ಅಜಯ್ ನೀ ನನ್ ಬಿಟ್ಟು ಹೋಗ್ತಾ ಇದ್ಯಾ? ನಿನ್ನ ಏನು ಈ ಪ್ರಪಂಚನೇ ಬಿಟ್ಟು ಹೋಗ್ತಾ ಇದ್ದೀನಿ. ಅಜಯ್ ನೀ ನಿನ್ನ ನಂದು ಅನ್ನೋದು ಲವ್ ನೋಡಿದ್ಯಾ? ಮದ್ವೆ ಯಾರು ನೋಡ್ಬೇಕು? ಯಾಕ್ರಿ ಹೊಡೆದ್ರೆ? ನಿಂಗ್ ಗೊತ್ತು ತಾನೇ ನಾನು ಅನು ಅಂದಾಗ ಯಾರ ಕೈವಾಡ ಇದೆ ಅಂತ. ಇವನ್ ತಪ್ಪು ಮಾಡ್ತಾ ಹೋದ, ಅವಳು ನನಗೆ ಹತ್ರ ಆಗ್ತಾ ಬಂದ್ಲು. ಎನಿವೇಸ್ ನೊಂದೋರ್ ಮನ್ಸನ್ನ ಇನ್ನ ಜಾಸ್ತಿ ನೋಯಿಸ್ಬಾರ್ದಂತೆ. ಅದಕ್ಕೆ ಒಂದ್ ಸಂತೋಷ ಸುದ್ದಿ ಹೇಳ್ತೀನಿ ಕೇಳು. ನಾಳೆ ನಂದು ಅನ್ನೋದು ಮದುವೆ. ನೀನ್ ಚಾಲೆಂಜ್ ಅಲ್ಲೇನ ಸೋತಿರ್ಬೋದು, ಆದ್ರೆ ಗೆದ್ದೋರ್ ಖುಷಿ ನೋಡದೆ ಗದ್ದು ಓಡೋಗೋದು ಒಳ್ಳೆ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅಲ್ಲ. ನೀನ್ ಹಂಗಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತಪ್ಪ. ಅದಕ್ಕೆ ನೀನ್ ನಮ್ ಮದ್ವೆಗೆ ಬರ್ಲೇಬೇಕು. ಅನು ಇನ್ನ ನಿನ್ ಮನ್ಸಲ್ಲಿದ್ದಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾಳೆ ನೀನ್ ನಮ್ ಮದ್ವೆಗೆ ಬರೋದ್ರಿಂದ ನಿನ್ ಮನ್ಸಲ್ಲಿರೋ ಅನುನ ಮರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯು ಹ್ಯಾವ್ ಟು ಕಮ್. ಅಜಯ್ ಮಿಸ್ ಮಾಡ್ಬೇಡ. ಏರೋಬಿಕ್ಸ್ ನೀನು ಬಂದ್ಬಿಡ, ಅಡಿಗೆ ಜಾಸ್ತಿ ಮಾಡಿಸ್ತೀನಿ. ತಿನ್ನಕ್ಕೆ ಹೊಂಟಿದೀವ. ನಮ್ದು ಬಿಡು, ನೀನ್ ಇಲ್ಲಿ ಯಾರ ಕಡೆಯಿಂದ ಬಂದಿದ್ದು ಹೇಳು. ಹುಡುಗಿ ನಿನ್ ಫ್ರೆಂಡ್? ನೀವ್ ಯಾವಾಗ ಬಂದ್ರಿ? ನಿನ್ನೆ ಬಂದ್ವಿ. ನಿನ್ ರೂಮ್ ನಲ್ಲೇ ಇದ್ವಿ ರಾತ್ರಿ ಎಲ್ಲ. ನೀನ್ ಎಲ್ಲಿ ಹಾಳಾಗೋಗಿದ್ದೆ? ಅದು ಅಜಿ ನಿನ್ನ ಮಗ ಸುಸ ಬಂದಿದ್ದಾರೆ ನನ್ನ ಹೊಟ್ಟೆ ಹೊರಸಕ್ಕೆ. ನೀನೇ ಅವ್ರನ್ನ ಕರ್ಸಿದ್ಯಾ? ಎಲ್ಲಿದ್ದಾರೋ ನೋಡಿ. ಅಲ್ಲಿಲ್ಲ, ಯಾವಾಗ ಬಂದೆ ಮಗನೇ? ಯಾವಾಗ್ಲೋ ಬಂದೆ. ಏನು ನಿಂದು ನಿನ್ ಮೊಮ್ಮಗಂದು ರಾಮಾಯಣ? ಅದು ತಾನೇ, ಆಮೇಲೆ ಆಮೇಲೆ ಹೇಳ್ತೀನಿ. ಅಜ್ಜಿ ಅಜ್ಜಿ ನಾನು ಕೂತ್ಕೊಳ. ಯಾಕೋ ಮಗನೇ ಇಷ್ಟೊಂದು ಸರ್ಗೋಗಿದ್ಯಾ? ಅವನ್ನೇನ್ ಕೇಳ್ತೀಯ? ಯಾವ್ದೋ ಹುಡುಗಿನ ಲವ್ ಮಾಡಿರ್ತಾನೆ, ಈ ದೂರವಾಸಿನಿ ಅವತಾರ ನೋಡ್ಬಿಟ್ಟು ಅವಳ ಕೈ ಕೊಟ್ಬಿಟ್ಟು ಹೊಂಟೋಗಿರ್ತಾಳೆ ಅಷ್ಟೇ. ಹೌದಲ್ಲೇನಾ? ಮುಹೂರ್ತ ಮೀರ್ ಹೋಗ್ತಾ ಇದೆ, ಹೆಣ್ಣನ್ ಕರ್ಕೊಂಬನ್ನಿ. ಬರೇ ಅಳಿ ಅಂದ್ರೆ ಮದ್ವೆ ನೋಡ್ದೆ ಹೊಡ್ಬಿಟ್ಟಲ್ಲ. ಕೂತ್ಕೊಳ್ಳಿ, ತಾಳಿ ಕಟ್ಟೋ ಟೈಮ್ ಆಯ್ತು. ಹಂಗೆ ಊಟನು ಮಾಡ್ಕೊಂಡು ಹೋಗೋರಂತೆ. ತಗೊಳ್ಳಿ ಹೇಳಿ ಅಂದ್ರೆ ಈ ಅಕ್ಷತೆ ಇದೆಯಲ್ಲ, ಪ್ರೀತಿ ಕೈ ಹಿಡಿದ್ರೆ ಅಕ್ಷತೆಯಾಗಿ ತಲೆ ಮೇಲೆ ಬೀಳುತ್ತೆ. ಅದೇ ಪ್ರೀತಿ ಏನಾದ್ರೂ ಕೈ ಕೊಟ್ರೆ. ನೀನು ಅಲ್ಲಿ ವಿಶೇಷತೆ ಮದುವೆ? ವಿಜಯದ ಮದುವೆ ನನ್ ಜೊತೆ ಅಲ್ಲ, ಅವನ್ ಲವ್ ಮಾಡಿರೋ ಹುಡುಗಿ ಜೊತೆ. ಪಾರಿ 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 ಪಾರಿ
ಗಂಡ ಪೂಜಾರಿ ಮೇರಿ 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 ಗಂಡ ಮೈಲಾರಿ ಸೂರಿ 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 ಚಟ್ಟಿ ಬಿಚ್ಕೊಂಡು ಪರಾರಿ ಎದ್ದೇಳಪ್ಪ, ಯಾರು? ನಮಸ್ಕಾರ ಗೌಡ್ರೆ, ನಿಮ್ ಮಗನ್ ಸ್ನೇಹಿತ ಸುನಿಲ್. ಸುನಿಲ್ ಅಂದ್ರೆ ನೀನ್ ಅಪ್ಪಾಜಿ ಗೌಡ್ರ ಮಗನ? ನೋಡೆ ಎಷ್ಟೆತ್ರ ಬೆಳೆದ್ಬಿಟ್ಟವನೆ. ಅಮ್ಮ ನಮಸ್ಕಾರ. ಚೆನ್ನಾಗಿರಪ್ಪ. ಗೌಡ್ರೆ ನನ್ ಮದ್ವೆ ಫಿಕ್ಸ್ ಆಗಿದೆ, ನೀವು ಖಂಡಿತ ಬರ್ಬೇಕು. ಯಾವಾಗ ಮದ್ವೆ? ನಮ್ಮ ಅಜ್ಜಯ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಮ್ಮ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ನಮಗೂ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆಪ್ಪ. ಆದ್ರೆ ಏನ್ ಮಾಡೋದು, ನನ್ ಮೊಮ್ಮಗನ್ಗೆ ತುಂಬಾ ಕೋಪ. ಇಬ್ಬರಿಗೂ ಮದುವೆ ಮಾಡಬೇಕು ಅಂತ ನಮ್ಗ ಆಸೆ, ಆದ್ರೆ ಇವನ್ ಕೋಪನೆ ಬಿಡ್ತಾ ಇಲ್ಲ. ಏನಾಗುತ್ತೋ ಏನೋ ಅಂತ ಭಯ. ಅವನಿನ್ನ ಬದಲಾಗಿಲ್ಲ, ಹಾಗಾದ್ರೆ ಫೋನ್ ಮಾಡ್ತೀನಿ, ನೀನೆ ಮಾತಾಡಪ್ಪ. ಫೋನ್ ಮಾಡ್ಬಿಡಿ ಅಮ್ಮ, ನಾನೇ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತೀನಿ. ನೋಡೋಣ, ವಿಶ್ವಾಮಿತ್ರ ತನ್ನ ಮೇನಕ್ಕೆ ಪ್ರೀತಿ ಉಳಿಸ್ಕೊಳಕ್ಕೆ ನಾನು ಅವನಿಗೊಂದು ಪರೀಕ್ಷೆ ಇಡ್ತೀನಿ. ಅದ್ರಲ್ಲಿ ಅವನ್ ಗೆದ್ರೆ ನನ್ ಮದುವೆ ಮಂಟಪದಲ್ಲೇ ಅವನು ಮದುವೆ ಆಗೋಗ್ಲಿ. ಅಜಯ್, ನಿನ್ ಸ್ನೇಹಿತ ಆಡಿದ ನಾಟಕದಲ್ಲಿ ನಾವೆಲ್ಲ ಪಾತ್ರ ಮಾಡಿದೀವಿ, ಈ ಪರೀಕ್ಷೆಯಲ್ಲಿ ನೀನು ಗೆದ್ದುಬಿಟ್ಟಿದ್ಯಾ, ನನ್ನ ಮಗಳು ಕೊಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಹಾಗಾದ್ರೆ ಒಳ್ಳೆ ಕೆಲಸ ತಡ ಯಾಕೆ? ನೀವು ಮತ್ತೆ ಗಂತ ಹೊಳೋಷ್ಟರಲ್ಲಿ ನಾನು ತಾಳಿ ಕಟ್ಟಿ. ಶುರುವಾಯ್ತು ನಿನ್ನ ಪ್ರೀತಿ ಹುಡುಕಾಟ, ಎದೆಯಲ್ಲಿ ಏರು ಪೇರು ಸಿದಾಟ. ತೆಗಿಲು ತೊಲಗುತ್ತಿಲ್ಲ, ಹೃದಯ ಮಲಗುತ್ತಿಲ್ಲ, ಕನಸು ಕರಗುತ್ತಿಲ್ಲ.